पद्मनापदमिदं यायन्मदङ्कङ्किताः मन्मन्त्रं जपशास्त्रसम्पदमतो दास्यामि भाग्यैः सह तत्तत्त्वान्यपि बोधयामि तदनुप्राप्यो मदङ्क्रिर्भवेत् इत्याघोषयतीव यः करचयैः संवाजे वक्त्रं भजे सिञ्चन्नूपुरक्षोभिपादकमलां मन्दस्मितोद्यन्मुखीं कञ्जाक्षीं भुजभारभीरुविलसन् मध्याम्लसत्कङ्कणाम् शम्भुवाद्यैः परिसेवितां सुवचतां जामूनदालङ्कृताम् अम्बां तां प्रणतोऽस्मि कृष्णरमणीं लम्बालकां रुक्मिणीम् यस्य त्रीण्युदितानि वेदवचने रूपाण्यदिव्यानलम् भट्तद्दर्शनमित्तमेव निहितम् देवस्य वर्गो महत् वायो रामवचोनयम् प्रथमकम् पृक्षो द्वितीयम् वपुः मध्वो यत्तु तृतीयमेतदमुना ग्रन्थकृतः केशवे भवति यदनुभावाद्येडमुकोऽपि वाग्मि जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निदत्तां सन्निधिं मानसे च नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि नौमि न्याय सुधादिकृज्जयमुनीन् श्रीपादराक्षन्मणीन् व्यासार्यान् विविदागमाब्दिविहरान्वादिराजानपि वन्देऽहंसवरान् रघोत्तमगुरून् वैदग्ध्यवारां निधीन् श्रीसत्यव्रतराघवेन्द्रमुनिपान् सद्बोधसद्यानपान् रङ्गोत्तुङ्गतरङ्गमङ्गलकरश्रीतुङ्गभद्रातट प्रत्यस्तद्विजपुङ्गवालय सन्मन्त्रालयाख्ये पुरे नव्येन्द्रोफलनीलभव्यकरसद्बृन्दावनान्तर्गतः श्रीमत्सद्गुरुराघवेन्द्रयतिराद्रुवं मङ्गलम् विद्यायां विबुदाचार्यं वेदज्ञानब्धिचन्दिरं दुर्मतध्वान्तमार्ताण्डं सत्यध्यानमुनिं भजे विद्यापीठविदातारं विद्यावारिधिचन्दिरं विद्यार्थिवत्सलं वन्दे महाव्याघ्रगुरुं भजे श्रीगुरुभ्यो नमः हरिः ॐ हरिः ॐ हरिः ॐ जन्माद्यसहितोऽन्वयात् इतरतश्च अर्थेष्व विघ्नेश्वरात् तेने ब्रह्म हृदाय आदिकवये मुख्यं देयं सूरयः तेजो वारि मृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्यहेया नियतिदृढितमो बन्ध मोक्षाज्जयस्मात् अस्य श्रीब्रह्मरुद्रप्रभृतिसुरनर द्वेषरुद्रात्मकस्य विष्णोर्व्यत्ताः समस्तात् सकलगुणनिधिः सर्वदोषव्यपेतः पूर्णानन्दो गेयो गुरुरपि परमश्चिन्तयेतं महान्तम्
ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ನಿನ್ನೆಯ ದಿವಸ ಭಾಗವತದಲ್ಲಿ ಈ 9 ಜನ ಅವಧೂತರ ಕಥೆಯನ್ನ ಕೇಳ್ತಾ ಇದ್ವಿ. ಅದರ ಒಳಗೆ ಭಾಗವತ ಶಾಸ್ತ್ರ ಅಂದ್ರೆ ಏನಾಗೋಗ್ಬಿಟ್ಟಿದೆ, ಭಾಗವತ ಒಂದೇ ಭಾಗವತ ಶಾಸ್ತ್ರ ಅಂತ ಆಗಿಬಿಟ್ಟಿದೆ. ಭಾಗವತ ಶಾಸ್ತ್ರ ಅಂದ್ರೆ ಏನು? ಅದೇ ಭಾಗವತ ಹೇಳ್ತಾರಲ್ಲ ಅದು ಅಲ್ಲ. ಭಾಗವತ ಒಂದೇ ಭಾಗವತ ಶಾಸ್ತ್ರ ಅಲ್ಲ ಅಂತ ಅದನ್ನ ಹೇಳ್ತಾರೆ. ಶ್ರದ್ಧಾ ಭಾಗವತಿ ತಂತ್ರೇ ವೇದೆ ಭಾರತ ಪಂಚಮೇ ವಿಷ್ಣೋರವ್ಯಧನಾನೇನ ವಕ್ತೃತ್ವಾತ್ ಸರ್ವತಾ ಭವೇತ್. ಭಗವಂತನ ಮಹಿಮೆಯನ್ನ ಪ್ರತಿಪಾದನೆ ಮಾಡುವ ಪಂಚರಾತ್ರ ಮೊದಲಾದ ಎಲ್ಲವೂ ಕೂಡ, 4 ವೇದಗಳು ಕೂಡ, ಹಾಗೂ 5ನೆಯ ವೇದ ಎಂದು ಕರೆಸಿಕೊಳ್ಳಲ್ಪಡುವ ಮಹಾಭಾರತವೂ ಕೂಡ ಇವೆಲ್ಲ ಭಾಗವತ ಶಾಸ್ತ್ರ ಎಂಬುದಾಗಿ ಕರೀತಾರೆ. ಭಾಗವತ ಶಾಸ್ತ್ರ ಅಂದ್ರೆ ಬರೀ ಭಾಗವತ ಮಾತ್ರ ಅಲ್ಲ, ಮಹಾಭಾರತವೂ ಭಾಗವತವೇ, 4 ವೇದಗಳು ಭಾಗವತವೇ. ಭಾಗವತ ಅಂದ್ರೆ ಏನು? ಭಗವಂತನನ್ನ ತಿಳಿಸುವ ಶಾಸ್ತ್ರ ಅಂತ ಅರ್ಥ. ಭಗವಂತನ ತತ್ವವನ್ನು ತಿಳಿಸುವ ಶಾಸ್ತ್ರ ಬರೀ ಭಗವತ್ ಶಾಸ್ತ್ರ ಮಾತ್ರ ಅಲ್ಲ, ಇವೆಲ್ಲವೂ ಕೂಡ ಮಹಾಭಾರತ ಆಗಿರ್ಬೋದು, 4 ವೇದಗಳು ಭಗವಂತನನ್ನು ಹೇಳಿಕೊಡುತ್ತೆ, ಪಂಚರಾತ್ರವೂ ಕೂಡ ಭಗವಂತನ ಹೇಳಿಕೊಡುತ್ತೆ. ಆದ್ದರಿಂದ ಅದು ಕೂಡ ಭಾಗವತ ಶಾಸ್ತ್ರ ಎಂಬುದಾಗಿ ಕರೀತಾರೆ. ಆಮೇಲೆ ಇಂಥ ವಿಷ್ಣು ಮಹಿಮೆಯನ್ನ ಯಾವುದು ಪ್ರತಿಪಾದನೆ ಮಾಡುತ್ತೋ ಅದರಲ್ಲಿ ಶ್ರದ್ಧೆ ಯಾರಿಗುಂಟೋ ಅವನ ಪಾಲಿಗೆ ಅದು ಭಾಗವತ ಶಾಸ್ತ್ರ ಆಗುತ್ತೆ. ಇನ್ನ ಕಲಾ ವಿದ್ಯಾಸ್ವನಿಂದಾಚ ವ್ಯವಧಾನೇನ ಕೇಶವೇ ಪ್ರವೇಶಾದ್ಯತಿಭಿಕಾರ್ಯ ಕನ್ಯತಾ ನರಕಂ ವ್ರಜೇತ್. ವೇದಾಂಗಗಳಾಗಿರತಕ್ಕಂಥ ಜ್ಯೋತಿಷ್ಯ ಶಾಸ್ತ್ರ ಇರಬಹುದು ಅಥವಾ ಸಂಗೀತ ಇರಬಹುದು, ಸಾಕ್ಷಾತ್ತಾಗಿ ಇವ್ಯಾವು ಕೂಡ ಭಗವಂತನನ್ನ ಪ್ರತಿಪಾದನೆ ಮಾಡೋದಿಲ್ಲ. ಜ್ಯೋತಿಷ್ಯಾಸ್ತ್ರ ದೇವರನ್ನು ತಿಳಿಸೋದಿಲ್ಲ, ಸಂಗೀತ ದೇವರನ್ನು ತಿಳಿಸೋದಿಲ್ಲ. ಮತ್ತೆ ಹೇಗೆ ಅದನ್ನು ಹೇಳ್ತಾರೆ? ಭಗವಂತನನ್ನ ಸಾಕ್ಷಾತ್ತಾಗಿ ಪ್ರತಿಪಾದನೆ ಮಾಡದಿದ್ದರೂ ಭಗವಂತನ ಜ್ಞಾನಕ್ಕೆ ಇವು ಉಪಯೋಗ. ಜ್ಯೋತಿಷ್ಯಾಸ್ತ್ರ ಭಗವಂತನ ಜ್ಞಾನಕ್ಕೆ ಉಪಯೋಗ ಅಷ್ಟೇ ಹೊರತು ಅದೇ ಶಾಸ್ತ್ರ ಅಲ್ಲ. ಅದರಿಂದ ಭಗವಂತನ ಶಾಸ್ತ್ರದ ಜ್ಞಾನ ಆಗತ್ತೆ. ಸಂಗೀತವೇ ಭಗವಂತನ ತಿಳಿಸೋದಿಲ್ಲ, ಸಂಗೀತ ಭಗವಂತನ ಜ್ಞಾನಕ್ಕೆ ಪೂರಕವಾಗುತ್ತೆ, ಅದರ ದ್ವಾರ ನೀವು ಭಗವಂತನನ್ನ ಕಾಣಬಹುದು ಅಂತ ತತ್ವವನ್ನ ನಾವು ತಿಳಿಬೇಕಿದು. ಆದ್ದರಿಂದ ಇದರಿಂದ ಸಂಗೀತ ಪ್ರಯೋಜನ ಇಲ್ಲ, ಜ್ಯೋತಿಷ್ಯಾದಿ ಕಲಾ ವಿದ್ಯೆಗಳ ಪ್ರಯೋಜನ ಇಲ್ಲ ಅಂತ ಸರ್ವತಾ ತಿಳಿಬಾರದು. ಇದೆ ಹೇಗೆ ಅವುಗಳ ದ್ವಾರ ಶಾಸ್ತ್ರಜ್ಞಾನ ಆಗುತ್ತೆ, ಅದರಿಂದ ಭಗವಂತನ ತತ್ವಜ್ಞಾನ ಆಗುತ್ತೆ ಎಂಬ ವಿಷಯವನ್ನ ಇಲ್ಲಿ ಪ್ರತಿಪಾದನೆ ಮಾಡ್ತಾರೆ. ಹಾಗಾದ್ರೆ ಆ ಶಾಸ್ತ್ರಗಳಲ್ಲಿ ಶ್ರದ್ಧೆ ಇರಬೇಕು, ಶ್ರದ್ಧೆ ಇರಬೇಕು ಅಂದ್ರೆ ಶ್ರದ್ಧೆ ಇದ್ದದ್ರಿಂದ ತಾನ ಬರೋದು. ಶ್ರದ್ಧೆ ಅಂದ್ರೆ ಏನು? ನಮಗೆ ಶ್ರದ್ಧೆ ಅಂದ್ರೆ ಅದರಲ್ಲಿ ಇಂಟ್ರೆಸ್ಟೋ ಇನ್ವಾಲ್ವ್ಮೆಂಟೋ ಅಂತ ಅರ್ಥವೋ ಅಲ್ಲ. ಮತ್ತೆ ಏನು ಅದರಲ್ಲಿ ಬರೀತಾರೆ? ಶ್ರದ್ಧೆ ಅನ್ನೋ ಶಬ್ದಕ್ಕೆ ಶ್ರದ್ಧಾನಾಸ್ತಿಕ್ಯ ಬುದ್ಧಿ ಸ್ಯಾತ್ ಸಾಚೈವ ದ್ವಿವಿಧಾವತ ಅತ್ರೋಕ್ತಮಸ್ತಿತ್ಯೇಕಾತು ಮಮಾತ್ರಾಸ್ತಿ ಪ್ರಯೋಜನಂ ಇತ್ಯನ್ಯಾ ತತ್ರ ಪೂರ್ವಾತು ಯತೇ ಕಾರ್ಯಾಕಲಸ್ವತಿ. ಅದನ್ನ ಶ್ರೀಮದ್ ಆಚಾರ್ಯರ ಇದರಿಂದ ಯಾವ ಅಧಿಕಾರಿ ಎಲ್ಲು ಎಷ್ಟು ಶ್ರದ್ಧೆಯನ್ನ ಮಾಡಬೇಕು ಅಂತ ಶಾಸ್ತ್ರ ಹೇಳಿದೆಯೋ. ಯಾಕಂದ್ರೆ ಶ್ರದ್ಧೆ ಇರಬೇಕು ಅಂತಂದ್ರೆ ಸ್ವಾಮಿಗಳು ದೇವರ ಪೂಜೆ ಮಾಡುವಾಗ ಶ್ರದ್ಧೆ ಇರುತ್ತಲ್ಲವ್ರಿ, ಅಷ್ಟು ಶ್ರದ್ಧೆ ನಮ್ಗುಂಟಾ? ನಮ್ಗಿಲ್ಲಲ್ಲ. ಹಾಗಾದ್ರೆ ಶ್ರದ್ಧೆ ಇಲ್ಲ ಅಂತ ಅಂದ್ಬಿಟ್ರೆ ನಮ್ದು ಪೂಜೆ ಅಲ್ವಾ? ಯಾವುದು? ಯಾವನು ಏನೂ ಗೊತ್ತಿಲ್ಲದೆ ಅವನು ಪೂಜೆ ಮಾಡ್ತಾರೆ, ಕಲ್ಲಿಗೆ ನೀರು ಹಾಕಿ ತುಳಸಿ, ಅದು ಶ್ರದ್ಧೆ ಅಲ್ವಾ? ಉಂಟು. ಮತ್ತೆ ಸ್ವಾಮಿಗಳು ಮಾಡಿದಷ್ಟು ಶ್ರದ್ಧೆ ಮಾಡಿದ್ದ ಇಲ್ಲ. ಮತ್ತೆ ಹಾಗಾದ್ರೆ ನೀವು ಶ್ರದ್ಧೆ ಇರಬೇಕು, ಶ್ರದ್ಧೆ ಇರಬೇಕು ಅನ್ನೋ ಶಬ್ದಕ್ಕೆ ಅರ್ಥ ಏನು? ಅದಕ್ಕೆ ಹೇಳ್ತಾರೆ, ಯಾವ ಅಧಿಕಾರಿಗೆ ಪೂಜೆ ಮಾಡುವ ಅಧಿಕಾರಿ ಇರ್ತಾನೆ ಅವನಿಗೆ ಎಷ್ಟು ಶ್ರದ್ಧೆ ಇರಬೇಕು ಅಂತ ಶಾಸ್ತ್ರ ಹೇಳಿದ್ದಾರೋ ಅವನ ಯೋಗ್ಯತೆಗೆ ತಕ್ಕಂತೆ.
ಆ ಶ್ರದ್ಧೆ ಇರಬೇಕು ಅಂತ ಅರ್ಥವೇ ಹೊರತು ಬ್ರಹ್ಮದೇವರಿಗಿರೋ ಶ್ರದ್ಧೆ ನಮಗಿರ್ಬೇಕು ಅಂತ ಅರ್ಥ ಅಲ್ಲ. ಅಲ್ಲಿ ಅವರವರ ಯೋಗ್ಯತೆಗೆ ತಕ್ಕಂತೆ ಒಂದಿಷ್ಟು ಶ್ರದ್ಧೆ ಇರಬೇಕು ಅಂತಿದೆ. ಆ ಶ್ರದ್ಧೆಯನ್ನು ಶಾಸ್ತ್ರ ಹೇಳುತ್ತೆ. ಆಮೇಲೆ ಅಷ್ಟೇ ಅಲ್ಲ, ಇನ್ನೇನು ಅಂದ್ರೆ ಆ ಶ್ರದ್ಧೆಯಲ್ಲಿ ಮತ್ತೆ ವಿಭಾಗವನ್ನ ಹೇಳ್ತಾರೆ. ಏನು ಅಂದ್ರೆ ಆ ಶ್ರದ್ಧೆ ಅಂದ್ರೆ ಆಸ್ತಿಕ್ಯ ಬುದ್ಧಿ ಅಂತ ಒಂದುಂಟು. ಅಂದ್ರೆ ನಾವು ಮೊದಲು ಆಸ್ತಿಕರಾಗ್ಬೇಕು. ಆಸ್ತಿಕರು ಅಂದ್ರೆ ದೇವರನ್ನ ನಂಬುತ್ತೇವೆ, ಶಾಸ್ತ್ರವನ್ನ ನಂಬುತ್ತೇವೆ ಅನ್ನೋದು ಶ್ರದ್ಧೆ. ಶ್ರದ್ಧೆ ಅನ್ನುವ ಶಬ್ದಕ್ಕೆ ಆಸ್ತಿಕ್ಯ ಬುದ್ಧಿ. ಅದಕ್ಕೆ ಶ್ರಣ್ಣಾಮ್ ಆಸ್ತಿಕ್ಯ ಬುದ್ಧಿ ಸ್ಯಾತ್ ಶ್ರೀಮದ್ ಆಚಾರ್ಯ ಬರೀತಾರೆ. ಎಲ್ಲಿ ಆಸ್ತಿಕ್ಯ ಬುದ್ಧಿ ಇಲ್ಲ ಅದನ್ನ ಶ್ರದ್ಧೆ ಅಂತ ಕರೆಯೋದಿಲ್ಲ. ಕೆಲವರಿಗೆ ಆಸ್ತಿಕರಲ್ಲ ನಾಸ್ತಿಕರು, ಆದರೆ ಶ್ರದ್ಧೆ ಇರುತ್ತೆ. ಬಂದು ಕೂಡ್ತಾರೆ, ಇಂಟ್ರೆಸ್ಟ್ ನಿಂದ ಕೂಡ್ತಾರೆ, ಕೇಳ್ತಾರೆ, ಎಲ್ಲ ಕೇಳ್ತಾರೆ. ಅಂದ್ರೆ ಅವ್ರ ದೃಷ್ಟಿಕೋನ ಏನಿದೆಯೋ ಗೊತ್ತಿಲ್ಲ. ಅಂತೂ ಬಂದು ಕೂಡ್ತಾರೆ ಎಲ್ಲ ನಿಜ. ಹಾಗಾದ್ರೆ ಅದನ್ನು ಶ್ರದ್ಧೆ ಅಂತ ಕರೀತೀರಾ? ಇಲ್ಲ. ಮೊದಲಿಗೆ ಆಸ್ತಿಕನಾಗ್ಬೇಕು. ಆಸ್ತಿಕನಾದರೆ ಅವನು ಏನು ಇನ್ವಾಲ್ವ್ಮೆಂಟ್ ಇದೆ ಅದಕ್ಕೆಲ್ಲ ಅರ್ಥ ಉಂಟು. ಆಸ್ತಿಕನಾಗದೆ ಎಷ್ಟು ಇನ್ವಾಲ್ವ್ಮೆಂಟ್ ಇದ್ರು ಕೂಡ ಅದಕ್ಕೆ ಅರ್ಥ ಇಲ್ಲ. ಅದರಿಂದ ಮೊದಲು ಆಸ್ತಿಕ್ಯ ಬುದ್ಧಿ ಅನ್ನೋದನ್ನ ಮೊನ್ನೆ ನಾನು ಹೇಳ್ತಾ ಇರುವಾಗ ಈ ಮಾತು ಹೇಳಿದೆ. ಏನು ಕಾಯೇನ ವಾಚ ಮನಸ ಇಂದ್ರಿಯ ಇರುವ ಬುದ್ಧ್ಯಾತ್ಮನಾಭ ಅಂತ ಹೇಳುವಾಗ ಆತ್ಮ ಆತ್ಮ ಅನ್ನುವ ಶಬ್ದದ ಅರ್ಥವನ್ನು ಹೇಳುವಾಗ ಶ್ರೀಮದ್ ಆಚಾರ್ಯರು ತಾತ್ಪರ್ಯದಲ್ಲಿ ಬರೀತಾರೆ ಆಸ್ತಿಕ್ಯ ನಿಷ್ಠಾ. ಆಸ್ತಿಕ್ಯ ನಿಷ್ಠಾ ಅಂದ್ರೆ ಏನು? ಭಗವಂತ ರಕ್ಷಣೆ ಮಾಡಿಯೇ ಮಾಡ್ತೇನೆ ಅಂತನ್ನತಕ್ಕಂಥ ಒಂದು ದೃಢ ನಿರ್ಧಾರಕ್ಕೆ ಆತ್ಮ ಎಂಬುದಾಗಿ ಕರೀತಾರೆ ಅಂತ ಅಲ್ಲಿ ನಾನು ಹೇಳಿದೆ. ಅದನ್ನೇ ಇಲ್ಲಿ ವಿವರಣೆ ಕೊಡ್ತಾರೆ. ಹಾಗಾಗಿ ಅಂತಹ ರೀತಿಯಲ್ಲಿ ಪ್ರಾಮಾಣ್ಯ ಬುದ್ಧಿಯಿಂದ ಕಲಾವಿದ್ಯೆಗಳಿಂದ ಭಗವಂತನಲ್ಲಿ ಮನಸ್ಸಿಟ್ಟು ಮಾಡುವಂತಹದ್ದೇ ಅದನ್ನ ಶ್ರದ್ಧಾ ಎಂಬುದಾಗಿ ಕರೀತಾರೆ. ಹಾಗೆ ತಿಳ್ಕೊಂಡು ದುರಾಗಮವನ್ನು ಕೂಡ ಬಿಡಬೇಕು ಅಂತ ಹೇಳ್ತಾರೆ. ಯಾಕೆ? ಸದೈವ ನಿಂದ ಸರ್ವೈಶ್ಚ ಬ್ರಹ್ಮಾದಿ ಸ್ಥಾವರಾಂತಿಕೈ. ಶಸ್ತ್ರಾಸ್ತ್ರಗಳಿಗೆ ವಿರುದ್ಧವಾಗಿರತಕ್ಕಂತಹ ಯಾವುದೇ ಇರಬಹುದು, ಶಸ್ತ್ರಾಸ್ತ್ರಗಳಿಗೆ ವಿರುದ್ಧವಾಗಿದೆ ಅಂದ್ರೆ ಓದಬಾರದು. ಶಸ್ತ್ರಾಸ್ತ್ರಗಳಿಗೆ, ಶಸ್ತ್ರಾಸ್ತ್ರ ಅಂದ್ರೆ ಯಾವುದು ಭಗವಂತ ತತ್ವವನ್ನು ಚೆನ್ನಾಗಿ ತಿಳಿಸಿಕೊಡ್ತದೋ ಅದಕ್ಕೆ ವಿರುದ್ಧವಾದದ್ದನ್ನು ಯಾವುದು ಓದಬಾರದು. ಅಲ್ಲ, ಓದದಿದ್ರೆ ನಮಗೆ ಗೊತ್ತಾಗ್ತದ? ಓದಿ. ಯಾವಾಗ ಅದರೊಳಗೆ ನಿಮಗೆ ಓ ಇವ್ರು ಹೇಳ್ತಾ ಇರೋದೇ ಸರಿಯೇನೋ ಅಂತ ಭ್ರಮೆ ಹುಟ್ಟುವುದಾದರೆ ಬೇಡ, ಹುಟ್ಟೋದಿಲ್ಲ, ನನಗೆ ಇದ್ರ ಮೇಲೆ ದೃಢ ನಂಬಿಕೆ. ಅದನ್ನ ತಿಳ್ಕೊಳ್ಳಿಕ್ಕೆ ಓದ್ತೇನೆ, ಓದು. ಆ ತಿಳ್ಕೊಳ್ಳಿಕ್ಕೆ ಓದಿ, ಇದನ್ನ ಬಿಟ್ಟಾಕೆ ಅದನ್ನೇ ತಾಕೊಂಡ್ಬಿಟ್ರೆ ಹಾಗಾದ್ರೆ ಬೇಡ. ನಿನಗೆ ಆ ತರ ಡೌಟ್ ಇದೆಯಾ? ನನ್ನ ಮನಸ್ಸು ಸ್ವಲ್ಪ ಡೋಲಾಯಮಾನ ಆ ಕಡೆನೂ ತಿರುಗಿ ಬಿಡುತ್ತದೆ, ಹಾಗಾದ್ರೆ ಓದ್ಲಿಕ್ಕೆ ಹೋಗ್ಬೇಡ. ನನ್ನ ಮನಸ್ಸು ದೃಢವಾಗಿ ನಂಬಿಬಿಟ್ಟಿದೆ, ಹರಿ ಸರ್ವೋತ್ತಮ ಎನ್ನುವುದು ದೃಢವಾಗಿ ನಂಬಿದೆ, ಇನ್ ಯಾವ್ದು ಯಾರು ಏನು ಹೇಳಿದ್ರು ನಂಬೋದಿಲ್ಲ, ಅಷ್ಟು ದಾರ್ಢ್ಯತೆ ಇದೆಯಾ? ಆವಾಗ ಬೇರೆ ಓದು. ದಾರ್ಢ್ಯತೆ ಇಲ್ದಿದ್ರೆ ಓದ್ಲಿಕ್ಕೆ ಹೋಗ್ಬೇಡ. ಎಷ್ಟು ಅದ್ಭುತವಾದ ತಿಳುವಳಿಕೆ ಅಂದ್ರೆ ಮಕ್ಕಳಿಗೆ ಹೇಳಿದ ಹಾಗೆ ತಿಳುವಳಿಕೆ ಹೇಳ್ತಾರೆ. ಈಗ ನಾನು ಮಾರ್ಕೆಟಿಗೆ ಹೋಗೋದು ಬೇಡ ಅಂತ ಹೇಳಲಿಲ್ಲ. ಹೋದ್ಮೇಲೆ ಅಲ್ಲೆಲ್ಲ ಕಾಣ್ತದಲ್ಲ, ಅದನ್ನು ತಗೋಬೇಕು ಇದನ್ನು ತಗೋಬೇಕು ಅಂತ ಅನಿಸಿದ್ರೆ ಹೋಗ್ಬೇಡ. ಸಿಕ್ಕಿದ್ದೆಲ್ಲ ತಗೊಳ್ಬೇಕು ಅಂತ ನಿನಗೆ ಏನಾದ್ರು ಮನಸ್ಸು ಮಂಗ ಬುದ್ಧಿ ಆದ್ರೆ ತಗೊ ಹೋಗ್ಬೇಡ. ನನ್ ಮಂಗ ಬುದ್ಧಿ ಇಲ್ಲ, ನಂದೇನಿದೆ ಅಷ್ಟೇ, ಬೇರೆ ಏನ್ ನೋಡಿದ್ರು ಹಾಗಾಗಿ ಎಷ್ಟು ಬೇಕಾದ್ರೆ ತಿರುಗಿ ನನ್ ತಪ್ಪಿಲ್ಲ. ಅದರಿಂದ ಶಾಸ್ತ್ರ ನಮ್ಮ ಮನಸ್ಸು ಯಾವುದರಿಂದ ವಿಕಾರ ಹೊಂದುತ್ತೋ ಅದು ದುರಾಗಮ ಅಂತ ಕರೆದು, ಯಾವುದು ನಮ್ಮ ಮನಸ್ಸು ವಿಕಾರ ಹೊಂದುವುದಿಲ್ಲ ಸರಿಯಾಗಿ ಇರ್ತದೆ ಆಸ್ತಿಕ್ಯ ನಿಷ್ಠೆ ಇರುತ್ತೆ ಅದನ್ನ ಸದಾಗಮ ಅಂತ ಕರೆದ್ರು ಅಂತ. ಹೀಗೆ ಪಂಚರಾತ್ರಂ ವೇದಾಶ್ಚ ಮೂಲ ರಾಮಾಯಣಂ ತಥಾ ಪುರಾಣಂ ಭಾಗವತಂ ಚೈವ ಮಹಾಭಾರತ ವಿದ್ಯತೆ ಏತೇಷ್ವಪಿ ಯಥಾ ವಿಷ್ಣೋರಾಧಿಕ್ಯ ಪ್ರತಿಪಾದನಂ ತದ್ಭಕ್ತಾನಾಂ ಚಕ್ರಮಶಃ ಏವಾರ್ಥೋ ರಚಾಪರಃ ಅನ್ಯಥಾ ದೃಶ್ಯಮಾನಂತು. ಹಾಗಾದ್ರೆ ಅವೆಲ್ಲ ಇದೆಯಲ್ಲ, ಅದ್ಯಾಕೆ? ಅದು ಮೋಹ ಉಂಟು ಮಾಡ್ಲಿಕ್ಕೆ ಮಾತ್ರ ಇದೆಯೇ ಹೊರತು ಸುಮ್ಮ ಸುಮ್ಮನೆ ಅಲ್ಲ. ಆ ಶಾಸ್ತ್ರಗಳು ಇರಲೇಬಾರ್ದು. ಹಾಗಾದ್ರೆ ಇರಲೇಬಾರ್ದು ಅಂದ್ರೆ ನಮಗೆ ಮೋಹ ಆಗ್ಬೇಕು. ಮೋಹ ಉಂಟು, ಆ ಮೋಹಕ್ಕೆ ನಾವು ಬಲಿ ಆಗ್ಬಾರ್ದು. ಅದು ಮೋಹ ಉಂಟು ಮಾಡುವ ಶಾಸ್ತ್ರ, ಅದಕ್ಕೆ ನಾವು ಬಲಿ ಆಗ್ಬಾರ್ದು, ಅದೇ ಶಾಸ್ತ್ರ ಅಂತ ಹೀಗೆ ಅನೇಕ ವಿಧವಾದ ಮಾತುಗಳನ್ನ ಹೇಳಿ, ಇದು ಕೇವಲ ವಿಷಯಗಳ ಬಗ್ಗೆ ಆಯಿತು, ಪುರಾಣಗಳ ಬಗ್ಗೆ ಆಯಿತು. ನಮ್ ಜೀವನದಲ್ಲೂ ಆ ತರ ಇದೆ. ಯಾವುದು? ಇಷ್ಟಂ ದತ್ತಂ ತಪೋ ಜಪ್ತಂ ಪೂರ್ವ
Yuktam Yachat Manapriyam Daran Sutan Grahan Pranan Parasmai Nivedayetu. ಹೆಂಡತಿ ಇದ್ರೆ ತಪ್ಪಲ್ಲ, ಮಕ್ಕಳಿದ್ರೆ ತಪ್ಪಲ್ಲ, ಮನೆ ಇದ್ರೆ ತಪ್ಪಲ್ಲ, ಮತ್ತೆ ಪರಸ್ಮಿ ಸನ್ನಿವೇದಯೇದು. ಪರಮಾತ್ಮನ ಪ್ರೀತ್ಯರ್ಥವಾಗಿ ಅವರನ್ನೆಲ್ಲ ನೀನು ಭಗವಂತನಿಗೆ ಅರ್ಪಣೆ ಮಾಡುವ ಮನೋಬುದ್ಧಿ ಇದ್ರೆ ಅವರೆಲ್ಲ ಇರಲಿ. ಅದೆಲ್ಲ ಆಗಲ್ಲ ಆಗಲ್ಲ, ಬೇಡ ಬೇಡ ಅಂದ್ರೆ ಬೇಕು ಬೇಡಗಳು ನಿರ್ಣಯವಾಗುವುದು ವಸ್ತುವಿನಿಂದ ಅಲ್ಲ, ಆ ವಸ್ತುವಿನ ಬಗ್ಗೆ ನಮಗಿರುವ ನಿಷ್ಠೆಯಿಂದ. ನನ್ನ ಹೆಂಡತಿ ನನಗಿರಬೇಕು, ಯಾಕಿರಬೇಕು? ನಾನು ಭಗವಂತನನ್ನ ಕಾಣಲಿಕ್ಕೆ ಉಪಯೋಗ ಬೀಳುವ ಸಾಧನೆಗೆ ಇವಳು ಸಹಕಾರಿ ಅಂತಾದ್ರೆ ಇಟ್ಟುಕೋ. ನಾನು ಕಾಣುವ ಭಗವಂತನಿಗೆ ಇವಳು ಪ್ರತಿಬಂಧಕಳು ಆಗಿರಬೇಡ. ಈ ಮಕ್ಕಳಿಂದ ನನಗೆ ಭಗವಂತನ ದರ್ಶನ ಆಗುವುದಿಲ್ಲ, ಬಿಟ್ಟ. ಭಗವಂತನ ದರ್ಶನಕ್ಕೆ ಈ ಮಕ್ಕಳು ಸಾಧಕರು, ಅವಶ್ಯ ಸ್ವೀಕಾರ. ಹಾಗಾದ್ರೆ ಇವರೆಲ್ಲ ಪ್ರತಿಬಂಧಕರು ಯಾವಾಗ? ಆಸ್ತಿಕ್ಕೆ ಬುದ್ಧಿ ಇಲ್ಲದೆ ಇದ್ರೆ. ಈಗ ಗಂಡ ನೋಡಿದ್ರೆ ಪರಮ ಆಸ್ತಿಕ, ಹೆಂಡತಿ ನೋಡಿದ್ರೆ ಪರಮ ನಾಸ್ತಿಕಳು, ಏನ್ ಮಾಡ್ತೀರಿ? ಆ ದಾಂಪತ್ಯದಲ್ಲಿ ಏನು ಸ್ವಾರಸ್ಯ, ಬಿಟ್ಟು ಹಾಕ್ಬೋದು, ಏನು ತಪ್ಪಿಲ್ಲ. ಯಾವಾಗ ಆಸ್ತಿಕ್ಕೆ ಬುದ್ಧಿಯವಳಾಗಿದ್ದುಕೊಂಡು ಬಿಟ್ಟು ಹಾಕಿದ್ರೆ ಮಹಾಪಾಪ, ನಾಸ್ತಿಕಳಾಗಿದ್ರೆ ಬಿಟ್ಟರೆ ದೋಷ ಇಲ್ಲ. ಅದಕ್ಕೆ ಹೇಳ್ತಾರೆ ಗುರುಗಳು, ನಾವು ಗುರುಗಳನ್ನು ಒಬ್ಬರನ್ನ ಗುರುಗಳು ಅಂತ ನಂಬಿಬಿಟ್ಟಿದ್ದೀವಿ, ಗುರುಗಳು ಅಂತ ನಂಬಿಬಿಟ್ಟಿದ್ದೀವಿ. ಅಂತ ಗುರುಗಳು ಏನು ಅಪರಾಧ ಮಾಡಿದರೂ ಕೂಡ ನಾವು ಕ್ಷಮಿಸ್ಬೇಕಂತ. ಗುರುಗಳು ಅಂತ ಒಮ್ಮೆ ಸ್ವೀಕಾರ ಮಾಡಿದ್ಮೇಲೆ ಏನು ಅಪರಾಧ ಮಾಡಿದ್ರು ಅದನ್ನ ಗಣನೆಗೆ ತಗೊಳ್ಬಾರ್ದಂತೆ, ಒಳ್ಳೆ ಗುಣಗಳನ್ನು ಮಾತ್ರ ತಗೊಳ್ಬೇಕಂತೆ. ಅಲ್ರಿ, ಅವ್ರು ತಪ್ಪು ಮಾಡಿದ್ರು ಕೂಡ ನೋಡ್ತಾ ಸುಮ್ಮನೆ ಕೊಡ್ಲಿಕ್ಕೆ ಆಗುತ್ತಾ? ನಾನು ಎದುರಿಸೋದು ಸರಿಯಲ್ಲ. ಎದುರಿಸ್ಬಹುದು. ಯಾವಾಗ ಎದುರಿಸ್ಬಹುದು? ಆ ನಿನ್ನಲ್ಲಿ ಯಾವ ದೋಷವೂ ಇಲ್ಲದೆ 100% ನೀನು ಪ್ಯೂರ್ ಆಗಿದ್ರೆ ನೀನೆದುರಿಸು. ನಿನ್ನಲ್ಲಿ ದೋಷ ಇಟ್ಟುಕೊಂಡು ಗುರುಗಳಲ್ಲಿ ದೋಷ ಕಾಣುವಷ್ಟು ದೊಡ್ಡ ಸ್ಥಾನ ಅದು ಒಳ್ಳೇದಲ್ಲ. ಅವಾಗ ಏನ್ ಮಾಡ್ಬೇಕು? ನನ್ನಲ್ಲಿ ಆ ದೋಷವನ್ನು ಎಣಿಸ್ಲಿಕ್ಕೆ ಹೋಗ್ಬೇಡ. ಹಾಗಾದ್ರೆ ಗುರುಗಳನ್ನ ಶಾಶ್ವತವಾಗಿ ಸ್ವೀಕಾರ ಮಾಡಬೇಕಾ? ಸ್ವೀಕಾರ ಮಾಡಬೇಕು. ಮತ್ತೆ ಯಾವಾಗ ಬಿಡಬೇಕು? ಯಾವಾಗ ಭಗವಂತನ ದ್ವೇಷ ಮಾಡ್ತಾರೆ, ಹರಿವಾಯುಗಳ ದ್ವೇಷ ಮಾಡ್ತಾರೆ, ಆವಾಗ ಗುರುಗಳಾದರೂ ಪರವಾಗಿಲ್ಲ, ಬಿಟ್ಟ. ಹರಿವಾಯುಗಳ ದ್ವೇಷ ಮಾಡಿದ್ರೆ ಅವಾಗ ಬಿಡ್ಬೋದು, ಇಲ್ದಿದ್ರೆ ಬಿಡಬಾರದು ಅಂತ ಉಂಟು. ಇಷ್ಟು ಕಟ್ಟ ಇದೆ, ಕಟ್ಟ ಸುಲಭ ಇಲ್ಲ. ಗುರುಗಳನ್ನು ಸ್ವೀಕಾರ ಮಾಡೋದು ಅಷ್ಟೇ ಕಟ್ಟ, ಸ್ವೀಕಾರ ಮಾಡಿದ ಮೇಲೆ ಬಿಡಬಾರದು ಅಷ್ಟೇ. ಯಾರೋ ಸಿಕ್ಕಿದ್ರು ಇವನ್ ಬಿಟ್ಟ ಅವನು ಹೋದ, ಅವನ್ ಬಿಟ್ಟ ಇವನು ಹೋದ, ಇವನ್ ಬಿಟ್ಟ ಅವನು ಹೋದ. ಈ ಫಾರಿನ್ ಅಲ್ಲಿ ಮದುವೆ ಹಾಗೆ ಅಂತದ, ಈ ಹುಡುಗನ್ ಕಟ್ಕೊಂಡ ಬೇಡ ಅಂತ, ಆ ಹುಡುಗನ್ ಕಟ್ಕೊಂಡು ಬೇಡ ಅಂತ ಹೀಗೆ. ಮತ್ತೆ ಇಂಥ ಅಂತ ಸಂಸಾರ ಇದ್ದಾಗ ಆಯ್ತು ಗುರುಗಳನ್ನೆಲ್ಲ ಬಿಟ್ರೆ. ಒಮ್ಮೆ ಕಟ್ಕೊಂಡ ಮೇಲೆ ಸಾಯುವ ತನಕ ಅವ್ರ ಜೊತೆಗೆ ನಾವು ಬಾಳ್ಬೇಕು. ಒಂದೇ ಒಂದು ಹರಿವಾಯುಗಳ ದ್ವೇಷಿಗಳಾದ್ರೆ ಮಾತ್ರ ಬಿಡಬೇಕು, ಹೊರತು ಇಲ್ದ್ರೆ ಬಿಡೋ ಹಂಗಿಲ್ಲ. ಬಹಳ ಸೂಕ್ಷ್ಮವಾದ ಮಾತುಗಳನ್ನು ಹೇಳ್ತಾರೆ. ಭಗವದ್ ಭಕ್ತರಲ್ಲಿ ಸ್ನೇಹ ಮಾಡಿ ಇಷ್ಟ. ನೀನೇನ್ ಮಾಡ್ತೀಯ? ಕೊಟ್ಟ ದಾನ, ಮಾಡಿದ ತಪಸ್ಸು, ಮಾಡಿದ ಜಪ, ನೀನು ನಿರ್ಮಿಸಿರ್ತಕ್ಕಂತ ಬಾವಿ ಕೆರೆ ಮೊದಲಾಗಿರ್ತಕ್ಕಂತಹವುಗಳು, ಮತ್ತೆ ಯಾವ್ದ್ಯಾವುದು ಭಗವಂತ ಆತ್ಮನ ಪ್ರಿಯ, ನಿನಗೆ ಯಾವುದು ಅತ್ಯಂತ ಪ್ರಿಯ, ನಿನಗೆ ಯಾವುದು ಅತ್ಯಂತ ಪ್ರಿಯ ಅಂದರೆ ತನ್ನ ಪ್ರಿಯವಾಗಿರ್ತಕ್ಕಂತ ದೇಹ ಇರ್ಬೋದು, ನನ್ನ ಹೆಂಡತಿ ಇರ್ಬೋದು, ನನ್ನ ಮಕ್ಕಳಿರ್ಬೋದು, ಅದ್ಗೇನೆ ಮನೆ ಮಠ ಹಣ, ನಿನಗೆ ಯಾವುದು ಅತ್ಯಂತ ಪ್ರಿಯ ಅದನ್ನ ಪರಸ್ಮೈ ನಿವೇದಯೇ, ಅದನ್ನು ಭಗವಂತನಿಗೆ ಅರ್ಪಣೆ ಮಾಡು. ನಿನಗೆ ಯಾವುದು ಅತ್ಯಂತ ಪ್ರಿಯ ಅದನ್ನ ಅರ್ಪಣೆ ಮಾಡು. ಕೆಲವರು ನೋಡ್ಬೇಕು, ಈ ಕಾಶಿ ಗಯಾಕ್ ಹೋದಾಗ ಮೂರು ಬಿಡ್ಬೇಕಂತೆ ಅಂತ. ಯಾವ್ದು ಬಿಡ್ತಾರೆ ಗೊತ್ತಾ? ಯಾವ್ದು ಉಪಯೋಗ ಇಲ್ಲ ಅದನ್ನ ಬಿಡ್ತಾರೆ. ಅದಲ್ಲ, ನಿನಗೆ ಯಾವ್ದು ಇಷ್ಟ, ಅಯ್ಯೋ ಇದು ತುಂಬಾ ಇಟ್ಟರೆ ಇದನ್ನ ಬಿಟ್ಬಿಟ್ರೆ ಮತ್ತೆ ತಿರುಗಾ ಬೇಕು ಅನ್ನಿಸ್ತದೆ, ಇದನ್ನ ನಾನು ಅಷ್ಟೇ ಇದು ಅದರಿಂದ ಇದನ್ನು ಬಿಟ್ಟಾಕ್ಬಿಡ್ತೀನಿ. ಏನು ಉಪಯೋಗ ಇದ್ದ ಇದನ್ನ ಬಿಡೋದ್ರಿಂದ ಏನ್ ಬೇಡ? ನಿನಗೆ ಯಾವ್ದು ಉಪಯೋಗ ಅದನ್ನ ಬಿಡಬೇಕು. ಭಾರಿ ಇಷ್ಟ ಯಾವುದು ಅದನ್ನು ಬಿಡಬೇಕು. ಅಲ್ಲೂ ಇರೋದು ಶಾಸ್ತ್ರ, ಈ ಹಣ್ಣು ಬಿಡೋ, ಸಿಹಿ ಸ್ವೀಟ್ ಬಿಡೋ, ಪದಾರ್ಥ ಬಿಡೋ, ಅಲ್ಲ ಅಲ್ಲ, ಅದೆಲ್ಲ ಈಗ ಮಾಡ್ಕೊಂಡದ್ದು. ನಿಜವಾಗಿ ಒಂದು ಕಾಮ, ಕ್ರೋಧ, ಮೋಹ, ಲೋಭ, ಮದ ಮಾತ್ರವನ್ನು ಬಿಡಬೇಕು ಅಂತ ಅದನ್ನು ಬಿಟ್ಟ. ಇನ್ಯಾವುದನ್ನು ಬಿಡ್ತಾ ಹೋದ್ರೆ ಅದನ್ನ, ಅದಕ್ಕೆ ಏನು ಕಾಮ ಬಿಡಬೇಕು? ಅದಕ್ಕೆ ಕಾಮ ಬಿಡ್ಲಿಕ್ಕೆ ಆಗೋದಿಲ್ಲ, ಅಲ್ಲ ಹೆಂಗೆ ಬಿಡೋದು? ಅದಕ್ಕೆ ಕಾಮ ಅಂದ್ರೆ ಅತ್ಯಂತ ಇಷ್ಟ. ಈ ಹಣ್ಣು ಅಂದ್ರೆ ನನಗೆ ತುಂಬಾ ಇಷ್ಟ, ಹಣ್ಣು ಬಿಟ್ಟೆ ಅಲ್ಲ ಕಾಮ ಬಿಡ್ತಾ ಇದ್ದೀನಿ. ಅತ್ಯಂತ ಇಷ್ಟವಾದ ಪದಾರ್ಥವನ್ನು ಬಿಟ್ಟು ಕಾಮವನ್ನು ಹೇಗೆ ಬಿಡಬೇಕು, ಕಾಮ ಅಂದ್ರೆ ಇಚ್ಛ, ಇಚ್ಛವನ್ನು ಹೇಗೆ ಬಿಡಬೇಕು ಅಂತ ಅನ್ನೋದನ್ನ ಈ ಹಣ್ಣು ಬಿಟ್ಟು ಕಲಿತೀನಿ ಅಂತ.
ಅದು ಒಳಗಿರೋ ಉದ್ದೇಶ. ಅದು ಬಿಟ್ಟು ಹಣ್ಣು ಬಿಡೋದರಲ್ಲೇ ಉದ್ದೇಶ ಇರಬಾರ್ದು. ಹಣ್ಣಿನ ಜೊತೆಗೆ ಈಗ ನೋಡಿ ಪದಾರ್ಥ ಹಣ್ಣುಗಳನ್ನ ಬಿಡೋದು, ಸ್ವೀಟ್ ಬಿಡೋದು, ಸ್ವೀಟ್ ಹಾಕಲಿಲ್ಲ ಅಂದ್ರೆ ಕ್ರೋಧ, ಆ ಕ್ರೋಧ ಬಿಡಬೇಕಂತೆ. ಇವತ್ತು ಹಾಕಲಿಲ್ಲ, ಇಲ್ಲದ್ರೂ ಪರವಾಗಿಲ್ಲ ನಾನು ಬದುಕಬಹುದು ಅನ್ನುವ ತಿಳುವಳಿಕೆ ಬೆಳೀತದೆ. ಬೆಳೆದಾಗ ಯಾವ ಪದಾರ್ಥ ನಮಗೆ ಸಿಗದಿದ್ದರೆ ಕಾಮಾತ್ ಕ್ರೋಧೋಭಿಜಾಯತೆ ಅಂತ ಗೀತೆಯಲ್ಲಿ ಹೇಳ್ತಾರೆ ಕೃಷ್ಣ. ಕಾಮ ಅಂದ್ರೆ ಇಚ್ಛೆ, ಇಚ್ಛೆ ಪೂರ್ತಿಯಾಗದಿದ್ದಾಗ ನಮಗೆ ಸಿಟ್ಟು ಬರುತ್ತೆ. ನಿನಗೆ ಇಚ್ಛೆ ಭಾರಿ ಇಚ್ಛೆ ಯಾವುದು? ಈ ಸ್ವೀಟು. ಹಾಗಾದ್ರೆ ಅದನ್ನ ಬಿಟ್ಟು ಹಾಕೋ, ಯಾವಾಗ ಕ್ರೋಧ ಬರುತ್ತಲ್ಲ ಅದನ್ನ ಗೆಲ್ಲು. ಬಿಟ್ಟು ಹಾಕಿದೆಯಲ್ಲ, ನಾನು ಸ್ವೀಕಾರ ಮಾಡ ಸ್ವೀಕಾರ ಮಾಡ. ಅವಾಗ ಏನಾಗ್ತದೆ, ಕ್ರಮೇಣ ಸಿಟ್ಟನ್ನ ಬಿಡುವ ಅಭ್ಯಾಸ ನಿನಗೆ ಬೆಳೀತದೆ. ಕಾಮ ಆಯ್ತು, ಕ್ರೋಧ ಆಯ್ತು, ಹೀಗೆ ಕಾಮ ಕ್ರೋಧ ಮೋಹಗಳನ್ನು ಬಿಡಬೇಕು ಅಂತ. ಕಾಮ ಏಷ ಕ್ರೋಧ ಏಷ ರಜೋಗುಣ ಸಮುದ್ಭವಃ, ಕಾಮ ಕ್ರೋಧ ತಥಾ ಲೋಭಃ ನರಕಸ್ಯ ದ್ವಾರಮಾತ್ಮನಃ. ಇದು ನರಕಕ್ಕೆ ದ್ವಾರ ಈ ಮೂರು. ಈ ಮೂರನ್ನ ಪದಾರ್ಥಗಳ ರೂಪದಲ್ಲಿ ಬಿಟ್ಟು ಅಭ್ಯಾಸ ಮಾಡ್ಕೊ ಅಂತ ಹೇಳಿದ್ದನ್ನ, ಪದಾರ್ಥಗಳನ್ನು ಬಿಡೋದೇ ಪ್ರಧಾನವಾಗಿ ಬಿಟ್ಟಿದೆ, ಅದು ತಪ್ಪು. ಆದ್ದರಿಂದ ಏವಂ ಕೃಷ್ಣಾತ್ಮನಾತೇಶು ಮನುಷ್ಯೇಶು ಚ ಸೌಹೃದಂ. ಯಾಕೆಂದ್ರೆ ಇಲ್ಲಿ ಮತ್ತೆ ಅನೇಕ ಮಾತುಗಳನ್ನು ಹೇಳ್ತಾರೆ. ನಾವು ಹೇಗೆ ಬದುಕಬೇಕು ಅಂದ್ರೆ ಅದರಲ್ಲಿ ಈಶಾ ಅಂತ ಭಗವಂತನಿಗೆ ಹೆಸರು. ಯಾಕೆ ಈಶಾ ಅಂದ್ರೆ ಇಶ ಉಚ್ಚೆ ಅಂತ. ಈಶಾ ಅಂತ ದೇವರು ಯಾಕೆ ಹೆಸರು ಇಟ್ಕೊಂಡಿದ್ದಾರೆ ಅಂದ್ರೆ ಉಚ್ಚವಾದದ್ದು ಇಷ್ಟ, ಆದ್ದರಿಂದ ಈಶಾ. ಉಚ್ಚ ಅಂದ್ರೆ ಏನು? ಉಚ್ಚ ಅನ್ನುವ ಶಬ್ದಕ್ಕೆ ಉಂಚ ಅಂತರ್ಥ. ಉಂಚ ಅಂದ್ರೆ ಏನು? ಶಿಲೋಂಚ ಅಂತರ್ಥ. ಶಿಲೋಂಚ ಅಂದ್ರೆ ಏನು ಅಂದರೆ ಗದ್ದೆಯಲ್ಲಿ ಎಲ್ಲರೂ ಭತ್ತವನ್ನ ಬೆಳೆದು ತಮ್ಮ ತಮ್ಮ ಧಾನ್ಯಗಳನ್ನು ತಕೊಂಡು ಹೋದ ಮೇಲೆ ಹೋಗಿ ಉಳಿದದ್ದನ್ನ ಆರಿಸಿ ಅದರಿಂದ ಬದುಕುವುದನ್ನ ಉಂಚ ಅಂತ ಕರೀತಾರೆ. ಅದು ಯಾರಿಗೆ ಇಷ್ಟ ಅವನೇ ಈಶಾ ಅಂತ ಕರೀತಾರೆ. ನಮ್ ದೇವ್ರು ಯಾಕೆ ಇಷ್ಟ? ನೀನು ಹೀಗೆ ಬದುಕಿದರೆ ಅವನಿಗೆ ಇಷ್ಟ. ನಾವು ಆ ಥರ ಬದುಕ್ತೇವ? ಒಂದು ದಿನ ಬದುಕ್ತೇವ? ಹೀಗೆ ಬೇಡ. ಆರಿಸಿದ್ದನ್ನ ಕೆಳಗಿದ್ದ ಬಂದು ಏನ್ರಿ ನಾವೇನು ತಿಳ್ಕೊಂಡಿದ್ದೀರಿ ಅಂತ ಅಂತವೆ. ಕೆಳಗೆ ಬಿದ್ದದನ್ನು ತೆಗೆದುಕೊಟ್ರೇನೆ, ಇನ್ನು ಗದ್ದೆಯಲ್ಲಿ ಹೋಗಿ ಆರಿಸ್ಕೊಂಡ್ ಬರೋದು ಹೌದಾಗ. ಆ ದೇವರಿಗೆ ಅದು ಇಷ್ಟ ಅಂತ. ಅಯ್ಯೋ ಇಷ್ಟ ಅಂತ ಬಿಟ್ರಿ, ಅವನು ಇಷ್ಟ ಅವನು ಇಟ್ಕೊಳ್ಳಿ, ನಮ್ಗೆ ಏನಾಗ್ಬೇಕಾಗಿತ್ತು? ಸಿಗೋದಾದ್ರೆ ಇಲ್ಲಿ ಸಿಗಲಿ, ಇಲ್ಲಾದ್ರೆ ಬೇಡ, ಮುಸಾಫರೇ ಬೇಡ ಅಂತ ಬಿಡೋ ಜನ. ಮತ್ತೆ ಇಲ್ಲೇ ಹೇಳ್ತಾರೆ ಈಶಾ ಅನ್ನುವ ಶಬ್ದಕ್ಕೇನೆ ಉಲುಂಚ ವೃತ್ತಿಯಿಂದ ಬದುಕತಕ್ಕಂಥವನನ್ನ ಕಂಡ್ರೆ ನನಗಿಷ್ಟ, ಆದ್ದರಿಂದ ನನಗೆ ಈಶಾ ಅಂತ ಕರೀತಾರೆ. ಇನ್ನ ಇನ್ನೊಂದಿದೆ, ಏನು ಗೊತ್ತಾ? ಈಶಾ ಅಂದ್ರೆ ಸಂಸ್ಕೃತ ನೋಡಿ, ಇವೆಲ್ಲ ಧಾತುಗಳು ಯಾಕೆ ಗೊತ್ತಿರ್ಬೇಕು ಅಂದ್ರೆ ಇದಕ್ಕೆ ಗೊತ್ತಿರ್ಬೇಕು. ಈಶಾ ಅನ್ನೋ ಶಬ್ದಕ್ಕೆ ಗತವು ಅಂತ ಅರ್ಥ. ಈಶಾ ಧಾತು. ಈಶಾ ಅಂತ ದೇವರಿಗೆ ಯಾಕೆ ಹೆಸರು ಅಂದ್ರೆ ಒಡೆಯ ಅಂತ ಅಷ್ಟೇ. ಯಾಕೆ ಒಡೆಯ? ಗತವು ಅಂತ ಅರ್ಥ. ಗತವು ಅಂದ್ರೆ ಏನು? ಒಂದು ಕಡೆ ನಿಲ್ಲಬಾರ್ದು, ತಿರುಗುತ್ತಾ ಇರಬೇಕು, ನಿರಂತರ ಸಂಚಾರಕ್ಕೆ ಗತಿ ಅಂತ ಕರೀತಾರೆ. ಒಂದು ಕಡೆ ನಿಂತರೆ ದೇವರಿಗೆ ಇಷ್ಟ ಆಗಲ್ಲ, ತಿರುಗ. ಅದಕ್ಕೆ ಸನ್ಯಾಸಿಗಳಿಗೆ ತಿರುಗುತ್ತಾ ಇರಬೇಕು. ಚಾತುರ್ಮಾಸ ಒಂದೇ ಒಂದ್ ಕಡೆ ಕೊಡೋದು, ಅಲ್ಲಿ ತನಕ ಕೊಡಬಾರ್ದು. ಯಾಕಂದ್ರೆ ಆ ತಿರುಗೋದೇ ದೇವರಿಗೆ ಇಷ್ಟ ಅಂತೆ. ನಾರದರ ತ್ರಿಲೋಕ ಸಂಚಾರ ಯಾಕೆ ಮಾಡ್ತಾ ಇದ್ರು? ದೇವರಿಗೆ ಅತ್ಯಂತ ಇಷ್ಟ ಅಂತ. ನಮಗೆ ಕಲ್ಪನೆನೇ ಇಲ್ಲ, ಕೂತ್ರೆ ಬೇಡಾದ ಯೋಚನೆಗಳು ಬರುತ್ತೆ. ತಿರುಗುತ್ತಾ ಇರಿ, ಆಗ ಸಮಾಜದಲ್ಲಿ ನಾವು ಹೇಗೆ ಬದುಕಬೇಕು ಅಂತ ಗೊತ್ತಾಗುತ್ತೆ. ಇವತ್ತು ಎಲ್ಲಿ ತನಕ ಬಂದ್ಬಿಟ್ಟಿದೆ ತಿರುಗೋದು ಅಂದ್ರೆ ಮದುವೆ ದಿವಸ ಒಂದು ಶಾಸ್ತ್ರ ನಾನು ಹೇಳಿದ್ನಲ್ಲ, ಎಲ್ಲ ನಿನ್ನೆ ಹೇಳಿದ ಶಾಸ್ತ್ರ ಅಂದ್ರೆ ಎಷ್ಟು ದುರುಪಯೋಗ ಪಡಿಸ್ಕೊಳ್ತೇವೆ ಅಂತ. ಶಾಸ್ತ್ರ ಮಾಡಿ ಸಾಕು. ಏನ್ ಶಾಸ್ತ್ರ ನೋಡಿ, ಕಾಶಿ ಯಾತ್ರೆ. ಏನ್ ನಾವು ಕಾಶಿ ಯಾತ್ರೆ ಶಾಸ್ತ್ರ ಮಾಡಿ ಸಾಕು? ಕಾಶಿ ಯಾತ್ರೆಗೆ ಹೋಗ್ಬೇಕು ಅಂತ ಇರೋದು, ಕಾಶಿ ಯಾತ್ರೆಗೆ ಹೋಗಲ್ಲ, ಶಾಸ್ತ್ರ ಮಾಡೋದು. ಸುಮ್ಮನೆ ಹಂಗೆ ಹೋಗೋದು, ಹಿಂಗ್ ಕರ್ಕೊಂಬರೋದು, ಏನ್ ಮಾಡಿದ್ರೆ ಕಾಶಿ ಯಾತ್ರೆ? ಏನ್ ಕಾಶಿ ಯಾತ್ರೆಗೆ ಹೋದ್ನಾ? ಇಲ್ಲ, ಸುಳ್ಳೇ ಹೇಳಿದ ಅಷ್ಟೇ. ಸುಮ್ಮನೆ ಏನ್ ಮಾಡಿದ್ರೆ? ಶಾಸ್ತ್ರ ಮಾಡಿದೆ. ಹಂಗಾದ್ರೆ ಸುಳ್ಳು ಆಡಂಬರ ಮಾಡೋದಕ್ಕೆ ಶಾಸ್ತ್ರ ಅಂತ ಹೆಸರು. ಶಾಸ್ತ್ರ ಅಲ್ಲ, ಹೋಗ್ಬೇಕು ಬರ್ಬೇಕು. ಯಾತಕ್ಕೆ? ಒಂದು ಮದುವೆ ಮಾಡ್ಕೋಬೇಕಾದ್ರೆ ನೀನು ಕಾಶಿ ಸುತ್ತಿದ್ರೇನೆ ಮದುವೆ ಮಾಡಿಕೊಂಡ್ರೆ ಏನು ಆಗುತ್ತೆ ಅನ್ನೋದು ಜಗತ್ ನೋಡಿದ್ರೆ ಗೊತ್ತಾಗ. ಎಷ್ಟು ಓದಿದ್ರೆ ಅರ್ಥ ಆಗಲ್ಲ, ಅನುಭವಕ್ಕೆ ಬರ್ಬೇಕು. ಹೊರಗಡೆ ಹೋದ್ರೆ ಒಂದು ಹನಿ ನೀರಿಗೆ ಎಷ್ಟು ಕಷ್ಟ ಇದೆ ಗೊತ್ತಾಗುತ್ತೆ, ಒಂದು ತುತ್ತ ಅನ್ನಕ್ಕೆ ಎಷ್ಟು ಕಷ್ಟ ಇದೆ ಅಂತ ಗೊತ್ತಾಗುತ್ತೆ. ಇವತ್ತು ಪೇಜಾವರ ಸ್ವಾಮಿಗಳವರು ಕಾಶಿಯಲ್ಲಿ ಮಠ ಮಾಡಿ ಬಿಟ್ಟಿದ್ದಾರೆ, ಊಟಕ್ಕೆ ಕೊರತೆ ಇಲ್ಲ, ಹೋದವರಿಗೆಲ್ಲ ಊಟ ಆಗುತ್ತೆ, ದುಡ್ಡು ಕೊಟ್ಬಿಟ್ರೆ ಆಗೋಗುತ್ತೆ. ಕಾಶಿಯಲ್ಲಿ ಪೇಜಾವರ ಸ್ವಾಮಿ ಮಠ ಮಾಡೋದಕ್ಕಿಂತ ಮುಂಚೆ ಎಷ್ಟು ಕಷ್ಟ ಇತ್ತು? ಬೇಯಿಸ್ಕೋಬೇಕಾಗಿತ್ತು, ಬೇಯಿಸ್ಕೊಳ್ಳಿದ ಜಾಗ ಇಲ್ಲ, ಕಟ್ಟಿಗೆ ಇಲ್ಲ, ಬೇಯಿಸ್ಕೋಬೇಕು. ಏನ್ ಕಷ್ಟ? ಏನೋ ಅವಲಕ್ಕಿ ತಿನ್ಕೋ, ಮೊಸರು ಹಾಕೊಂಡು ತಿನ್ಕೋ. ಎಷ್ಟೋ ನಾನೇ ಪೇಜಾವರ ಮಠ ಆಗೋದಕ್ಕಿಂತ ಮುಂಚೆ ಹೋದಾಗ ಏನಿಲ್ಲ, ಅವರು ಟೊಣಪೆ ಗೋಪಾಲಾಚಾರ್ಯ ಮಗ ಇದ್ರು ಬಾಬೂಜಿಯವರು. ಅವ್ರೇನು, ನಾನು ಶ್ರಾದ್ದ ಮಾಡುತ್ತೇನಪ್ಪ, ಊಟದ ವ್ಯವಸ್ಥೆ ನಂಗೆ ಗೊತ್ತಿಲ್ಲ, ನನಗೇನು ಮಾಡಬೇಕು?
ಅಲ್ಲಿ ಕೊನೆಗೆ ಆ ಗಡಿಗೆಯಲ್ಲಿ ಮೊಸರು ಮಾರ್ತಾರೆ, ಮೊಸರು ತಿಂದು ಅದೇ ಮುಗಿಯುತ್ತೆ ಅವತ್ತು ಊಟ ಅಟ್ಟೆ. ಮೂರು ದಿನನೂ ಬರೀ ಅಟ್ಟೆ, ಮೊಸರು ತಿನ್ಕೊಂಡೆ ಕಾಲ, ಗಟ್ಟಿ ಮೊಸರು ಇರ್ತದೆ ತಿನ್ಕೊಂಡು ಕಾಲ ಕಳೆದ ದಿನಗಳು ಉಂಟು. ಆಮೇಲೆ ಪೇಜಾವರ ಮಠ ಆಯಿತು. ಆ ಪೇಜಾವರ ಮಠ ಆದಾಗ ಅಲ್ಲಿಗೂ ಹೋಗ್ಲಿಕ್ಕೆ ತುಂಬಾ ಕಷ್ಟ. ಆಟೋದವರಿಗೆ ಪೇಜಾವರ ಮಠ ಕರ್ಕೊಂಡು ಹೋಗಿದ್ರೆ ಗೊತ್ತಿಲ್ಲ ಎಲ್ಲಿಗೆ ಹೋಗ್ಬೇಕು ಅಂತ. ನಮ್ಗೆ ಕೊನೆಗೆ ಏನಾಯ್ತು ಗೊತ್ತಾ, ಎಷ್ಟು ಕಷ್ಟ ಆಯಿತು ಅಂದ್ರೆ ಆ ಉಮಾಭಾರತಿ ಮಂದಿರ ಅನ್ಬೇಕಂತ. ಕಾಶಿ ಪೇಜಾವರ ಮಠ ಅಂದ್ರೆ ಅರ್ಥ ಆಗಲ್ಲ, ಕಾಶಿಯಲ್ಲಿ ಉಮಾಭಾರತಿ ಮಂದಿರ ಏನಂದ್ರೆ ಉಮಾಭಾರತಿ ಇನಾಗ್ರೇಷನ್ ಮಾಡಿದ್ರು ಪೇಜಾವರ ಸ್ವಾಮಿಗಳು. ಆ ಮಠ ಓಪನ್ ಮಾಡ್ಬೇಕಂದ್ರೆ ಇವಳು ಶಿಷ್ಯನಲ್ಲ ಉಮಾಭಾರತಿ, ಅವಳು ಸಿಎಂ ಆಗಿದ್ದ, ಅವಳು ಕರ್ಕೊಂಡ್ಬಂದು ಇನಾಗ್ರೇಷನ್ ಮಾಡಿದ್ರು. ಅದು ಎಲ್ಲಾ ಆಟೋದವ್ರು ಏನಾದ್ರು ಉಮಾಭಾರತಿ ಮಂದಿರ ಅಂತ ಹಂಗೆ ಹೇಳ್ಬೇಕಂತ. ಎಂತ ಕರ್ಮ, ಸರಿ ಆಯ್ತು ಅಂತ ಅಲ್ಲಿ ಹೋದ್ವಿ. ಆಮೇಲೆ ಅಲ್ಲಿ ಊಟಕ್ಕೆ ಶುರುವಾಯ್ತು. ಇಲ್ಲಿದ್ರೆ ಅಲ್ಲಿ ಊಟದ ಸಮಸ್ಯೆನೆ ತುಂಬಾ ಕಷ್ಟ ಇದೆ ಕಾಶಿಯಲ್ಲಿ. ಇದರಲ್ಲಿ ಅಷ್ಟೆ, ಎಲ್ಲಿ ಪ್ರಯಾಗದಲ್ಲೂ ಅಷ್ಟೆ ತುಂಬಾ ಕಷ್ಟ ಇತ್ತು. ಆಮೇಲೆ ಪಲಿಮಾರ ಸ್ವಾಮಿಗಳು ಅವ್ರ ಮಠ ಮಾಡಿದ್ರು, ಹೋದವರಿಗೆ ಒಂದು ಊಟ ಅಂತ ಅನ್ನಗತಿ ಆಗತ್ತೆ. ಈಗ ಗಯಾದಲ್ಲಂತ ಉತ್ತರಾದಿ ಮಠ ಇದೆ, ಅದರಿಂದ ಪರವಾಗಿಲ್ಲ. ಇಷ್ಟು ಮೂರು ಕಡೆ ಪ್ರಧಾನವಾದದ್ದು ಅಲ್ಲಲ್ಲಿ ಒಂದೊಂದು ಮಠಗಳನ್ನು ಮಾಡಿದ್ದರಿಂದ ಇವತ್ತು ಏನಾದ್ರೂ ಊಟ ಕಾಣ್ತೀವಿ, ಇಲ್ಲದ್ರೆ ಇಲ್ಲ. ಆ ಕಾಲದಲ್ಲಿ ಯಾಕೆ ಯಾತ್ರೆ ಮಾಡುವಂತಂದ್ರೆ ಅಲ್ಲಿ ಏನು ಇಲ್ದಿದ್ರು ಯಾತ್ರೆ ಮಾಡ್ಕೊಂಬಾ, ಆವಾಗಲೇ ಗೊತ್ತಾಗೋದು. ಹೊಟ್ಟೆ ಪುಷ್ಕಳ ಊಟ ಮಾಡ್ಕೊಂಡು ಬಂದ್ಮೇಲೆ ಕಾಶಿ ಯಾತ್ರೆ ಮಾಡಿದ್ರೆ ಏನು ಆರಾಮ ಹೋಗಿದ್ದೀರಿ ಅಂತಾರೆ ಹೊರತು ಕಷ್ಟಪಟ್ಟು ಇದ್ದೆ ಯಾರಾದ್ರೂ ಹೇಳ್ತಾರೆ. ಈಗ ಈಗ ಯಾವ ಯಾತ್ರೆ ಬದ್ರಿಗೆ ಹೋಗ್ಬೇಕಾದ್ರೂ ಕಷ್ಟ ಇಲ್ಲ, ಈಸಿ ಹೋದ್ರೆ ಈಸಿ ಬಂದ್ವೇನು. ಏನು ಹೆಲಿಕಾಪ್ಟರ್ ಇದೆ ಅಂತ ಹೇಳಿ ಇಲ್ಲಿಂದ ಬೆಂಗಳೂರಿಂದ ಒಂದು ಯಾವುದೋ ಒಂದು ಊರಿಗೆ ಯಾವುದೋ ಡೆಹ್ರಾಡೂನ್ ಅಲ್ಲಿಗೆ ಹೋಗ್ಬಿಟ್ರೆ ಸಾಕಂತ, ಅಲ್ಲೇ ಹೆಲಿಕಾಪ್ಟರ್ ಇದೆ ಅಲ್ಲಿ ಅದು ಕರ್ಕೊಂಡು ಹೋಗುತ್ತೆ. ದರ್ಶನ ಮಾಡಿ ಅಣ್ಕೈ ಮಾಡಿ ಕರ್ಕೊಂಡು ಬಂದಲ್ಲಿ ಬಿಟ್ಬಿಡ್ತು, ಮತ್ತೆ ಬೆಳಿಗ್ಗೆ ಬಿಟ್ಬಿಟ್ಟು ರಾತ್ರಿ ಒಳಗೆ ಬದ್ರಿಗೆ ಹೋಗಿ ಬಂದ್ಬಿಡ್ಬೋದು. ಏನು ಬದ್ರಿಗೆ ಹೋದ್ರೆ ಅಂದ್ರೆ ಹೇ ಹೋದ್ರೆ ಏನು ಕಷ್ಟ ಆಗ್ಲಿಲ್ಲ, ಕಟ್ಟೆ ಅದು ಯಾತ್ರೆನೇ ಅಲ್ಲ, ಅದು ಪಿಕ್ನಿಕ್ ಆಯ್ತಟ್ಟೆ. ಯಾತ್ರೆ ಅಂದ್ರೆ ಕಷ್ಟಪಟ್ಟು ಹೋಗ್ಬೇಕು, ನಡ್ಕೊಂಡು ಹೋಗ್ಬೇಕು, ಶ್ರಮ ಪಡಬೇಕು. ಊಟ ಸಿಗಬಾರ್ದು, ನೀರಿಲ್ಲ, ನಿದ್ದೆ ಇಲ್ಲ, ಚಳಿ, ಒದ್ದಾಡಿದ್ರೇನೆ ಅದು ಯಾತ್ರೆ. ಈ ಒದ್ದಾಟನೇ ಇಲ್ಲ. ತಿರುಪತಿ ದರ್ಶನನೂ ಅಟ್ಟೆ. ದರ್ಶನ ಅಂದ್ರೆ ಯಾವ್ದಕ್ಕಂತಾರೆ, ಕಷ್ಟಪಟ್ಟು ಗಂಟೆಗಟ್ಟಲೆ ಕಾದು ಒದ್ದಾಡಿ ದರ್ಶನ ಮಾಡಿದ್ರೆ ದರ್ಶನ. ಸುಮ್ಮನೆ 5 ರೂಪಾಯಿ ಕೊಟ್ಟೆ, 1,000 ರೂಪಾಯಿ ಕೊಟ್ಟೆ, ಎಲ್ಲೋ ಒಂದು ದರ್ಶನ, 2 ದರ್ಶನ ಹೋಗಿ ಬಂದ್ಬಿಟ್ರೆ ದರ್ಶನ ಅಂತಾರೆ. ಏನದು, ಸುಮ್ಮನೆ ಹೋದ್ವಿ ಬಂದ್ವಿ ಅಟ್ಟೆ. ನಿಜವಾಗಿಯೂ ಕೂಡ ಕಷ್ಟಪಡೋದರಲ್ಲಿರುವ ಆನಂದ ಇನ್ನೊಂದ್ರಲ್ಲಿ. ಹಾಗೆ ಕಾಶಿ ಯಾತ್ರೆ ಎಲ್ಲ ಶಾಸ್ತ್ರ ಆಗ್ಬಿಟ್ಟಿದೆ. ಶಾಸ್ತ್ರ ಅಂತ ಅನ್ನೋದನ್ನು ದುರ್ಬಳಕೆ ಮಾಡ್ತಾ ಇದ್ದಾರೆ. ನಿಜವಾಗಿ ಶಾಸ್ತ್ರ ಅಂದ್ರೆ ಕ್ರಮಬದ್ಧವಾಗಿ ಮಾಡುವುದು, ಸುಮ್ಮನೆ ಆಡಂಬರ ಮಾಡೋದಕ್ಕೆ ಶಾಸ್ತ್ರ ಅಂತ ಬಂದ್ಬಿಟ್ಟಿದೆ. ಆದ್ದರಿಂದ ಏವಂ ಕೃಷ್ಣಾತ್ಮನಾಥೇಶು ಮನುಷ್ಯೇಶು ಸಹೃದಂ, ಎಲ್ಲದಕ್ಕೂ ಮುಖ್ಯವಾಗಿ ಕೃಷ್ಣನೇ ನಮಗೆ ಸ್ವಾಮಿ ಅನ್ನುವ ದೃಢ ನಿರ್ಧಾರ ಬೆಳಿಬೇಕು. ದೇವತೆಗಳಲ್ಲಿ ಅತಿ ಸ್ನೇಹವನ್ನ ಮಾಡಬೇಕು. ಅದಕ್ಕೂ ಇದು ಈಶಾ ಅಂತ. ಈಶಾ ಅಂದ್ರೆ ಗತವು. ಗತವು ಅಂದ್ರೆ ಏನರ್ಥ? ನಿರಂತರ ತಿರುಗಾಟ, ನಾರದರಂತೆ ಇತ್ಯಾದಿ ಅಲ್ಲ. ಹಾಗೆ ಇನ್ನೊಂದಿದೆ, ಇಶು ಇಚ್ಛಾಯ. ಇಶು ಇಚ್ಛಾಯ ಅಂತ ಇಚ್ಛಾ ಅನ್ನೋ ಶಬ್ದ ಈಶಾ. ಏನು ಇಚ್ಛಾ ಅನ್ನೋ ಶಬ್ದಕ್ಕೆ? ದೇವರ ಇಚ್ಛೆಗಾಗಿ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಪಿತಮ್ ಅಂತ ಯಾವ ಕರ್ಮಗಳನ್ನ ಮಾಡಿದರೂ ಕೂಡ ಅದು ದೇವರಿಗೆ ಇಷ್ಟ ಅಂತ ಹೀಗೆ ಅನೇಕ ಅರ್ಥಗಳನ್ನು ಬರೀತಾರೆ. ಸದಾಚಾರ ಸ್ಮೃತಿಯಲ್ಲಿಯೂ ಕೂಡ ಶ್ರೀಮದ್ ಆಚಾರ್ಯ ಈ ಮಾತನ್ನು ಹೇಳ್ತಾರೆ. ಇಷ್ಟಂ ದತ್ತಂ ತಪೋ ಇತ್ಯಾದಿಯಾಗಿ ದಾರಾನ್ ಪರಸ್ಮೈ ನಿವೇದಯೇ, ನನ್ನ ಹೆಂಡತಿ ಮಕ್ಕಳನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕು ಎಂಬತಕ್ಕಂಥ ಮಾತುಗಳನ್ನು ಹೇಳ್ತಾರೆ. ಈ ರೀತಿಯಾದ ಭಾಗವತ ಧರ್ಮಗಳನ್ನ ಅಧ್ಯಯನ ಮಾಡಬೇಕು ಅಂತ ಹೇಳಿ ಇದೆಲ್ಲಾಗುತ್ತೆ. ಕೊನೆಗೆ ಪಿಪ್ಪಲಾದರನ್ನ ಪ್ರಶ್ನೆ ಮಾಡ್ತಾರೆ, ಭಾಗವತ ಧರ್ಮಗಳನ್ನು ಹೇಳಿ ಇಂತ ಪಾಠಗಳನ್ನು ಕೇಳಿದಾಗ ಪಿಪ್ಪಲಾದ, ಪಿಪ್ಪಲಾದ ಅಂದ್ರೆ ವಿಫಲ ಚಲನೆ ಇತಿ ಪಿಪ್ಪಲಾದ ಅಂತ. ಅಂದ್ರೆ ಯಾವ ದೇಹದಲ್ಲಿ ಜ್ಞಾನದ ಚಲನೆ ಇದೆಯೋ, ಅಂದ್ರೆ ಯಾವ ದೇಹದೊಳಗೆ ಬರೀ ಜ್ಞಾನದೇ ಚಲನೆಗಳು ಜಾಸ್ತಿ ಇದೆಯೋ ಆ ದೇಹವನ್ನ ಪಿಪ್ಪಲಾದ ಎಂಬುದಾಗಿ ಕರೀತಾರೆ ಅಂತ ಶ್ರೀಮದ್ ಆಚಾರ್ಯರು ಅದರ ವಿವರಣೆಯನ್ನು ಕೊಡ್ತಾರೆ. ಪಿಪ್ಪಲ ಅಂತ ಶಬ್ದಕ್ಕೆ ಅಶ್ವತ್ಥ ಮರದ ಹಣ್ಣು ಅಂತ ಮಾಮೂಲ ಅಂತಾರೆ. ಅಶ್ವತ್ಥ ಮರದ ಹಣ್ಣು ಅಂದ್ರೆ ಏನು? ಅದು ಯಾರಿಗೂ ಬೇಡ, ಅದು ಯಾರಿಗೂ ಬೇಡ ಅಂತ. ಆ ಹಣ್ಣನ್ನು ಯಾರು ತಿನ್ನೋದೇ ಇಲ್ಲ, ನೋಡಿದ್ರೆ ಅದು ವೃಕ್ಷ ದೊಡ್ಡದು ಹಣ್ಣು. ಹಾಗೆ ಜ್ಞಾನಿಗಳು ಹೇಗಿರ್ತಾರೆ? ಯಾರಿಗೂ ಬೇಡ ಆದ ಹಾಗಿರ್ತಾರೆ, ಗೊತ್ತೇ ಆಗಲ್ಲ ಅವ್ರು ಯಾರಿಗೂ ಅವ್ರ ಅಂಗಡಿ ಅವರು ಹಂಗೆ ಇರ್ತಾರೆ. ಈ ಜಡ ಬರ್ತಾ ಯಾರಿಗೆ ಬೇಕಾಗುತ್ತೆ ಹೇಳಿ. ಅದರಿಂದ ಜ್ಞಾನಿಗಳು ನಾವು ಹುಡುಕಿ ತೆಗಿಬೇಕು ಅವ್ರನ್ನ. ಇವರಲ್ಲಿ ತುಂಬಾ ಜ್ಞಾನ ಇದೆ ಅಂತ ನಾವು ಹುಡುಕ್ಬೇಕು. ಮೇಲ್ನೋಟಕ್ಕೆ ನಿಮ್ಗೆ ಏನು ಅನ್ಸಲ್ಲ. ಅವರೇನು ಒಳ್ಳೆ ಟೈ ಹಾಕೊಂಡು, ಈಗೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು ಅಂದ್ರೆ ಏನು ಟೈ ಹಾಕಿ ಕೋಟ್ ಹಾಕಿ ಸಫಾರಿ ಹಾಕೊಂಡಿರ್ತಾರೆ, ಶೂ ಹಾಕೊಂಡಿರ್ತಾರೆ, ಏನಿಲ್ಲ, ಅರಕಲು ಬಟ್ಟೆ, ಮೈ ತುಂಬಾ ಕಜ್ಜಿ, ನೋಡಿದ್ರೆ ಏನೋ ಮಾತಾಡ್ತಿರ್ತಾರೆ, ಹುಚ್ಚು ಹಾಗೆ ಮಾತಾಡ್ತಿರ್ತಾರೆ, ಏನು ಯಾರಿಗೂ ಬೇಡಾದವ್ರು ಆಗಿರ್ತಾರೆ. ಅದೇ ಪಿಪ್ಪಲಾದ ಅಂದ್ರೆ ಹಾಗಿದ್ರಂತೆ, ಕಂಡು ಹಿಡಿಯೋದೇ ಕಷ್ಟ ಇತ್ತು.
ತಿತ್ಯುದ್ಭವ ಪ್ರಲಯ ಹೇತು ರಹೇತು ರಸ್ಯ ಯಸ್ವ ಪ್ರಜಾಗರ ಸುಷುಪ್ತಿ ಸುಸನ್ಮಹಿಶ್ಚ ದೇಹೇಂದ್ರಿಯಾ ಸುಹೃದಾನಿ ಚರಂತಿ ಯೇನ ಸಂಜೀತಾನಿ ತತ್ ತದಹಿಹೈಹಿ ಪರಂ ನರೇಂದ್ರ. ನೋಡಿ ಈಗ ದೇವರು ನಂಬುರಿ ಅಂತಂದಾಗ ಕೇಳೋ ಪ್ರಶ್ನೆ ಏನು ಗೊತ್ತಾ, ಇದನ್ನು ಪಾರಾಯಣ ಮಾಡ್ರಿ ನಿಮ್ಗೆ ಒಳ್ಳೇದಾಗುತ್ತೆ, ದೇವರ ಅನುಗ್ರಹ ಆಗುತ್ತೆ. ಹೌದಾಗ್ತ ಪಾರಾಯಣ ಮಾಡಿಬಿಟ್ಟು ಮರು ದಿವಸನೇ ಬಂದ್ಬಿಟ್ಟು ಏನ್ರಿ ಏನು ಪಾರಾಯಣ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂದ್ರೆ ಆಗ್ಲೇ ಇಲ್ಲ. ಅದಕ್ಕೆ ನಾನು ಹೇಳಿದೆ ಏನು, ಲೌಕಿಕ ವಿದ್ಯೆ ಓದಬೇಕಾದ್ರೆ 10-15 ವರ್ಷ ಕಷ್ಟ ಪಡಬೇಕು ನಿಮ್ಗೆ ಡಿಗ್ರಿ ಸಿಗ್ಬೇಕಾದ್ರೆ. ಅಂತದ್ರಲ್ಲಿ ನಿಮಗೆ ಲೌಕಿಕ ವಿದ್ಯೆಗೆ 10-15 ವರ್ಷ, ಇದೇನು ಪುಕ್ಸಟ ಸಿಗುತ್ತ? ಇದು ಅದಕ್ಕಿಂತ ಡಬಲ್, ಇದು ಕಷ್ಟ ಪಡಬೇಕು, ಸುಮ್ಮನೆ ಬರುತ್ತಾ? ತೆಂಗಿನ ಗಿಡ ನೆಟ್ರೆ ನಿಮ್ಗೆ 1000 ತೆಂಗಿನಕಾಯಿ ಕೊಡುತ್ತೆ ಅಂತ ಹೇಳ್ಬಿಟ್ಟು ಮರು ದಿವಸ ನೆಟ್ಬಿಟ್ಟು ನೋಡಿದ್ರೆ ಸಿಗುತ್ತಾ? ಕಾಯ್ಬೇಕು, ಯಾವುದೇ ಅಂತ ಕಾಯ್ಬೇಕು ಅಂತ ಅನ್ನುವಂತಹದ್ದನ್ನ ಶಾಸ್ತ್ರ ಹೇಳುತ್ತೆ. ನೈನಂ ಮನೋ ವಿಷತಿವಾಗತ ಚಕ್ಷುರಾತ್ಮ, ಯಾರೂ ಕೂಡ ಭಗವಂತನನ್ನು ಪೂರ್ತಿಯಾಗಿ ಕಲಿಯಲಿಕ್ಕೆ ಆಗೋದಿಲ್ಲ. ಪ್ರಾಣೇಂದ್ರಿಯಾಣ್ಯಪಿ ಯಥಾನಲ ವಕ್ಷಿಷಸ್ವ ಶಬ್ದೋಪ್ಯಬೋಧಕ ನಿಷೇಧ ತಯಾತ್ಮ ಮೂಲ ಮತ್ತೋಕ್ತ ಮಾಹಯತ್ಯತೇನ ನಿಷಿದ್ಧತಿದ್ದಿ. ಶಬ್ದ ಶಬ್ದ ಅಂದ್ರೆ ಯಾವುದು? ಓಂಕಾರವೆಂಬ ಶಬ್ದ ಅಂತಂದ್ರು. ಇಲ್ಲಿ ಭಗವಂತ ಭಗವಂತನನ್ನು ನೋಡಿದಾಗ ಏನಾಗುತ್ತಂತೆ, ಮೋದ ಪ್ರಮೋದಾನಂದೋ ಭವತಿ, ಏನ್ ಅರ್ಥ ಆಗ್ಲಿಲ್ಲ. ಅದಕ್ಕೆ ಶಾಸ್ತ್ರ ಹೇಳುತ್ತೆ ಮೋದ ಅಂದ್ರೆ ಈಗ ಲೌಕಿಕ ಉದಾಹರಣೆ ಕೊಡೋದಾದ್ರೆ ಒಂದು ತಿಂಡಿ ನಿಮಗೆ ತುಂಬಾ ಇಷ್ಟವಾದ ತಿಂಡಿ, ಆ ತಿಂಡಿಯನ್ನ ನೋಡಿದ ಕೂಡಲೇ ನಿಮ್ಗೆ ಒಂದು ಆನಂದ ಆಗುತ್ತಲ್ಲ, ಅದನ್ನ ಮೋದ ಅಂತ ಕರೀತಾರೆ. ಮೋದ ಅಂದ್ರೆ ಏನು? ಪದಾರ್ಥವನ್ನ ನೋಡುವಾಗ ಉಂಟಾಗುವ ಆನಂದ, ಅದು ಮೋದ. ಪ್ರಮೋದ ಅಂದ್ರೆ ಏನು? ಆ ಪದಾರ್ಥವನ್ನ ತಿಂದಾಗ ಉಂಟಾಗುವ ಆನಂದ ಉಂಟಲ್ಲ, ಆ ಆನಂದ ಪ್ರಮೋದ. ಮೋದ ಬೇರೆ, ಪ್ರಮೋದ ಬೇರೆ. ಅರ್ಥ ಆಯ್ತಲ್ಲ? ತಿಂದಾಗ ಉಂಟಾಗುವ ಆನಂದ ಪ್ರಮೋದ, ನೋಡಿದ ನೋಡಿ ಆ ಆನಂದಕ್ಕೂ ಯಾವುದಕ್ಕೂ ಡಿಫ್ರೆನ್ಸ್ ಇದೆಯಾ ಇಲ್ವ? ತಿಂದಾಗ ಉಂಟಾಗುವ ಆನಂದದ ಎಂಜಾಯ್ಮೆಂಟೇ ಬೇರೆ, ನೋಡ್ತಾ ಇರುವಾಗ ಉಂಟಾಗುವ ಆನಂದದ ಎಂಜಾಯ್ಮೆಂಟೇ ಬೇರೆ. ಆಮೇಲೆ ಹಾಗಾದ್ರೆ ಮೋದ ಪ್ರಮೋದ ಅಂದ್ರೆ ಆನಂದ ಅಂದ್ರೆ, ಮೋದ ಪ್ರಮೋದದ ಅರ್ಥ ಆಯಿತು, ಆನಂದ ಅನ್ನೋ ಶಬ್ದದ ಅರ್ಥ ಏನು? ಭಗವಂತನನ್ನ ಒಳಗಿಂದ ತಿಳಿದಾಗ ಉಂಟಾಗುವ ಆನಂದವೇ ನಿಜವಾದ ಆನಂದ. ಆನಂದ ಶಬ್ದದ ಒಳಗಿನ ಅರ್ಥ ಶ್ರೀಮದ್ ಆಚಾರ್ಯ ಕೊಡ್ತಾರೆ, ಭಗವಂತನನ್ನ ಒಳಗಿಂದ ನೋಡಿದಾಗ ನಿಮ್ಗೆ ಏನೊಂದು ರೋಮಾಂಚನವಾಗುತ್ತಲ್ಲ, ಆ ಆನಂದ ನಿಜವಾದ ಆನಂದ. ಅದು ತಿರುಪತಿಗೆ ಹೋದಾಗ ಆಗುತ್ತೆ ನೋಡಿ. ತಿರುಪತಿ ದೇವರನ್ನು ನೋಡಿದಾಗ, ಆ ದೇವರನ್ನು ನೋಡಿದ ಕೂಡಲೇ ನಿಮಗೆ ಅವನೇನು ನಿಮಗೆ ಸಂಪತ್ತು ಕೊಟ್ಟಿಲ್ಲ, ವಿದ್ಯೆ ಕೊಟ್ಟಿಲ್ಲ, ನಿಮ್ಮ ಇಷ್ಟಾರ್ಥ ನೆರೆಸಿಲ್ಲ, ನೀವು ನೋಡಿದ್ರಟ್ಟೆ ನೋಡಿದ ಕೂಡಲೇ ನಿಮ್ಗೆ ಆನಂದ ಆಯ್ತಾ ಇದು. ಅದಕ್ಕೆ ಈ ರಾಮಾನುಜರು, ರಾಮಾನುಜರ ಸಿದ್ಧಾಂತದಲ್ಲಿ, ಶ್ರೀ ವೈಷ್ಣವರ ಸಿದ್ಧಾಂತದಲ್ಲಿ ಪ್ರತಿಯೊಂದು, ಈಗ ರಾಮ ಕೃಷ್ಣ ಅಂತ ಅವತಾರ ಇದೆಯಲ್ಲ, ಹಾಗೆ ಭಗವಂತನ ಕಲ್ಲಿನ ಪ್ರತಿಮೆಯೂ ಒಂದು ದೇವರ ಅವತಾರ ಅಂತ ಹೋಗ್ತಾರೆ. ರಾಮಾನುಜರು ಕಲ್ಲಿನ ಪ್ರತಿಮೆಯೂ ಒಂದು ಅವತಾರ ಅಂತ, ಕಲ್ಲಿನ ಪ್ರತಿಮೆ ಅವತಾರ ಅಲ್ಲ, ಕಲ್ಲಿನ ಪ್ರತಿಮೆಯ ಒಳಗೆ ದೇವರ ಚಿನ್ಮಯ ರೂಪ ಇದೆ. ಶ್ರೀ ವೈಷ್ಣವರಲ್ಲಿ ದೇವರಿಗೆ ಅಷ್ಟು ವೈಭವದಿಂದ ಪೂಜೆ ಮಾಡೋ ಉದ್ದೇಶ ಭಗವಂತನ ಒಂದು ಅವತಾರ ಅಂತ ಒಪ್ಪಿ ಅದನ್ನು ಮಾಡೋದು. ಕಲ್ಲಿನ ಪ್ರತಿಮೆಯೇ ಒಂದು ಅವತಾರ ಅಲ್ಲ, ಬಹಳ ಮುಖ್ಯವಾದ ಮಾತು ಇದು. ಹಾಗಾಗಿ ಇಂತಹ ರೀತಿಯಲ್ಲಿ ಆತ್ಮ ಅಂತಂದ್ರೆ ದೇಹಾಭಿಮಾನಿಯಾಗಿರ್ತಕ್ಕಂಥ ಬ್ರಹ್ಮದೇವರು ಅಂತ ಅರ್ಥ ಮಾಡಿದ್ದಾರೆ. ಅವರು ಕೂಡ ಆನಂದ ಈ ಲೋಕದಂತ ಆನಂದ ಅಲ್ಲ, ಅದಕ್ಕೆ ನಿಷೇಧತಯ ಅಂತ ಬರೀತಾರೆ ಭಾಗವತದಲ್ಲಿ. ಅಂದ್ರೆ ಅಂತಹ ಶ್ರೇಷ್ಠವಾಗಿರತಕ್ಕಂಥ ಆನಂದವನ್ನ ನಾವು ಒಳಗಿಂದ ಯಾವ ಕ್ರಿಯೆಯನ್ನ ಮಾಡುವುದರಿಂದ ಅಂತ ಆನಂದದ ಅನುಭವವಾಗುತ್ತೋ, ಅಂತ ಆನಂದವನ್ನ ಕೊಡುವ ಆನಂದಕ್ಕೋಸ್ಕರವಾಗಿ ಪ್ರಯತ್ನ ಮಾಡ್ತೀರಲ್ವಾ, ಆ ಪ್ರಯತ್ನವೇ ನಿಜವಾದ ಪ್ರಯತ್ನ, ಅದೇ ಭಾಗವತ ಧರ್ಮ ಅಂತ ತಿಳಿದುಕೊಡು. ಅಂದ್ರೆ ಭಗವಂತನ ತೃಪ್ತಿಯನ್ನ ಪಡೆಯುವುದಕ್ಕೆ ಯಾವ ಮಾರ್ಗ ಉಂಟೋ ಅದು ನಿಜವಾದ ಭಾಗವತ ಧರ್ಮ ಅಂತ ಪಿಪ್ಪಲಾದರು ಹೇಳಿದರು. ಇನ್ನ ಭಗವಂತನಿಲ್ಲದೆ ಯಾವುದಿಲ್ಲ, ಅಂಟೇಶು ಪೇ ಶಿಶು ತರುತ್ತ
ಸಂತಿತೇಷು ಅವ್ರು ಹೇಳ್ತಾರೆ ಅಂಡೇಶು, ಅಂಡ ಅಂದ್ರೆ ಏನು, ಜೀವನ ಉತ್ಪತ್ತಿಗೆ ಬೇರೆ ಬೇರೆ ಇದೆ, ಅಂಡ ಪೇಶಿ ತುರುಷು ಅವನಿಸ್ತುಷು ಅಂತೆಲ್ಲ ಇದೆ. ಅಂದ್ರೆ ಅಂಡ ಅಂದ್ರೆ ಮೊಟ್ಟೆಯಿಂದ ಒಂದು ಜೀವ ಹೊರಗೆ ಬರುತ್ತೆ, ಮೊಟ್ಟೆಯಿಂದ ಅಂಡದಿಂದ. ಇನ್ನ ಪೇಶಿ ಪೇಶಿ ಅಂತ ಉಂಟು, ಪೇಶಿ ಅಂದ್ರೆ ಏನು ಗೊತ್ತುಂಟ, ಜರಾಯು ಅಂತಂತಾರೆ. ಜರಾಯು ಅಂತಂದ್ರೆ ಈ ವೃತ್ತಿ ರಾಸಗಳಿರುವ ದೇಹದಿಂದ ಹುಟ್ಟಿ ಬರುತ್ತೆ, ಇದು ಜರಾಯು. ಇನ್ನ ತರುಷು ಅಂತಿದೆ, ತರುಷು ಅಂತಂದ್ರೆ ಈ ಭೂಮಿಯನ್ನ ಏನ್ ಹೇಳ್ತಾರೆ ಅದಕ್ಕೆ ಉದ್ಬೀಜದ ಅಂತ, ಬೀಜದಿಂದ ಹುಟ್ಟೋ ಅದ್ಭುತವಾದದ್ದು. ಯಾಕೆಂದ್ರೆ ಒಂದು ಗಂಡು ಹೆಣ್ಣಿನಿಂದಲೇನೆ ಸೃಷ್ಟಿ ಅಂತ ನೀವು ಹೇಳೋದಾದ್ರೆ, ಒಂದು ಮಾವಿನ ಗೊರಟೆ ಇದೆ, ಅದು ಎಷ್ಟು ಗಟ್ಟಿ ಉಂಟು ಗೊತ್ತುಂಟ, ಮಾವಿನ ಹಣ್ಣು ಆ ಮೇಲಿನ ಚರ್ಮ ಎಷ್ಟು ಗಟ್ಟಿ ಇದೆ, ಅದರ ಒಳಗಡೆ ಗೊರಟೆ, ಆ ಗೊರಟೆ ಒಳಗೊಂದು ಹುಳ. ಇದಕ್ಕೆ ಅಪ್ಪ ಯಾರೋ ಅಮ್ಮ ಯಾರು, ಅಪ್ಪ ಇಲ್ಲ ಅಮ್ಮ ಇಲ್ಲ. ಹಾಗಾದ್ರೆ ಗಂಡು ಹೆಣ್ಣಿನ ಸಂಪರ್ಕದಿಂದ ಮಾತ್ರ ಒಂದು ಮಗು ಹುಟ್ಟುತ್ತೆ ಅಂತ ನೀವು ಏನ್ ಹೇಳ್ತೀರಿ, ಇದಕ್ಕೆ ವಿರೋಧ. ಆದ್ದರಿಂದ ಗೊರಟೆ ಒಳಗೆ ಸೃಷ್ಟಿ ಆಯ್ತಲ್ಲ, ಅದಕ್ಕೆ ಯಾರು ಜೀವ ಅಟ್ಟಿ ಯಾಕೆ, ಸಗಣಿ ಉಂಟು ನೋಡಿ, ಸಗಣಿಯನ್ನ ಆಕಳು ಸಗಣಿ ಹಾಕಿರ್ತದೆ, ಒಂದೆರಡು ದಿನ ಇಡಿ ಆ ಸಗಣಿ ಒಳಗೊಂದು ದಪ್ಪನ ಹುಳ ಹೊರಗೆ ಬರ್ತದೆ. ಯಾರು ಆ ಸಗಣಿನೇ ಅದಕ್ಕೆ ತಂದೆ ತಾಯಿ ಅಂತೆ. ಸಗಣಿಯಿಂದ ಹುಟ್ಟತಕ್ಕಂಥ ಹುಳಗಳಿದೆ, ನಮ್ಮ ಬೆವರಿನಿಂದ ಹುಟ್ಟತಕ್ಕಂಥ ಹುಳಗಳಿದೆ. ಉದ್ವೇಜದ ಅಂತಂತಾರೆ, ಬೆವರಿನಿಂದ ಹುಟ್ಟುತ್ತಂತೆ, ಎಷ್ಟೋ ಕ್ರಿಮಿಗಳು ಹುಟ್ಟುತ್ತೆ. ಹಾಗಾದ್ರೆ ಕೇವಲ ಗಂಡು ಹೆಣ್ಣಿನ ಸಂಪರ್ಕದಿಂದ ಮಾತ್ರ ಸಂತಾನ ಆಗೋದಲ್ಲ, ಭಗವಂತನ ಇಚ್ಛಾ ಬಹಳ ಅದ್ಭುತವಾಗಿದೆ. ಇವೆಲ್ಲವನ್ನ ಯಾವಾಗ ನೀನು ಅರ್ಥ ಮಾಡ್ಕೊಳ್ತೀಯಾ, ಆಗ ಈ ಸಂಸಾರ ಬಂಧನದಿಂದ ಬಿಡುಗಡೆಯನ್ನು ಹೊಂದುತ್ತೀಯಾ. ಅದನ್ನೇ ಅವನಿತ್ತಿ ಶ್ವೇಷು ಅಂದರೆ ಭೂಶ್ವೇದಜ ಅಂತಾರೆ. ಸ್ವೇದ ಅಂದ್ರೆ ಆಗಲೇ ಹೇಳಿದ ಹಾಗೆ ಬೆವರಿನಿಂದ ಹುಟ್ಟತಕ್ಕಂಥ ಅವುಗಳನ್ನು ತಿಳಿದುಕೊಂಡು ನೀನು ಒಳಗಿಂದ ಆನಂದ ಪಡ್ತೀಯಲ್ಲ, ಅದು ಭಾಗವತ ಧರ್ಮ ಅಂತ ಹೇಳಿ ಅವ್ರು ಹೇಳಿದ್ರು. ಪೇಶೋ ಜರಾಯು ದ್ವಿಜಷ್ಟ, ಇಲ್ಲಿ ಅನೇಕ ಅರ್ಥಗಳನ್ನ ನಮಗೆ ತಿಳಿಸುವಾಗ ಇವರು ಇನ್ನೂ ಒಂದು ಮಾತನ್ನ ವಿವರಣೆ ಕೊಡ್ತಾರೆ. ಏನದು ನೋಡಪ್ಪ, ಪ್ರಾಯ ಪ್ರಾಯ ಎಲ್ಲರೂ ಕೂಡ ಗಂಡು ಹೆಣ್ಣಿನ ಸಂಪರ್ಕದಿಂದ ಹುಟ್ಟಿದವರೇ ಜಾಸ್ತಿ ಇರುವಾಗ ನಮ್ಗೆ ಅದರೊಂದ್ರಿಂದ ಮಾತ್ರ ಸಾಧ್ಯ ಅಂತ ನೀನು ತಿಳ್ಕೊಳ್ತೀಯ. ಕರ್ಮಣ ಗಹನೋ ಗತಿ, ಕರ್ಮ ಅಕರ್ಮ ವಿಕರ್ಮ ಅಂತ ಕರ್ಮದ ಬಗ್ಗೆ ವಿವರಣೆಯನ್ನು ಕೊಡ್ತಾರೆ. ಕರ್ಮ ಅಂದ್ರೇನು, ಅಕರ್ಮ ಅಂದ್ರೇನು, ವಿಕರ್ಮ ಅಂದ್ರೇನು, ನೋಡಿ ಆ ಶಬ್ದದೊಳಗಿದೆ. ಕರ್ಮ ಅಂದ್ರೆ ವೇದ ನೋಡಿ, ಕರ್ಮ ಅಂದ್ರೆ ನಾವೇನು ಹೇಳ್ತೀವಿ, ಏನ್ ಬೇಕಾದ್ರೂ ಕರ್ಮ. ಕೊಲೆ ಕೊಲೆ ಏನ್ ಹೇಳ್ತಾರೆ ಗೊತ್ತುಂಟ, ಯಾಕ್ರಿ ನಿಮ್ಗೆ ಇಷ್ಟ ಹೀಗೆಲ್ಲ ಆಗೋಯ್ತು, ಏನ್ ಮಾಡೋದು ನನ್ನ ಕರ್ಮ ಅಂತ ತಲೆ ಹೊಡ್ಕೊಳ್ತಾರೆ. ಮತ್ತೆ ಕರ್ಮ ಅಂದ್ರೆ ಅದಲ್ಲ, ಕರ್ಮ ಅಂದ್ರೆ ವೇದದಲ್ಲಿ ಯಾವುದನ್ನ ಮಾಡ್ಲೇಬೇಕು ಅಂತ ಹೇಳ್ತಾರೋ ಅದು ಕರ್ಮ. ಕರ್ಮ ಅನ್ನೋ ಶಬ್ದಕ್ಕರ್ಥ ಕುರುವನ್ನೇವೇಹ ಕರ್ಮಾಣಿ ದಿಜಿ ವಿಶೇಷತಂ ಸಮಾಹ ಏವಂ ತೊಯ್ಯ ನಾನ್ಯತೆ ತೋಸ್ತಿ ನ ಕರ್ಮ ಲಿಪ್ಯತೇನರೆ ಎಂಬುದಾಗಿ ಗೀತೆಯಲ್ಲಿ ಮೂರನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಹೇಳ್ತಾನೆ. ಕರ್ಮ ಅಂದ್ರೆ ಏನು, ವೇದದಲ್ಲಿ ಶಾಸ್ತ್ರದಲ್ಲಿ ಯಾವುದನ್ನ ಮಾಡಬೇಕು ಅಂತ ಹೇಳಿದ್ದಾರೆ ಅದು ಕರ್ಮ. ಮತ್ತೆ ಅಕರ್ಮ ಅಂದ್ರೆ ಏನು, ಯಾವುದನ್ನ ಮಾಡಬೇಕು ಅಂತ ಹೇಳಿದ್ದಾರೋ ಅದನ್ನ ಮಾಡದಿದ್ರೆ ಅದು ಅಕರ್ಮ, ಅದು ಬಿಟ್ಟು ವಿರುದ್ಧ ಮಾಡಿದ್ರೆ ಅದು ವಿಕರ್ಮ. ಕರ್ಮ ಅಕರ್ಮ ವಿಕರ್ಮ ಎಂಬುದರ ವಿವರಣೆಯನ್ನ ಇದನ್ನು ಶ್ರೀನಿವಾಸ ತೀರ್ಥರು ತಮ್ಮ ವ್ಯಾಖ್ಯಾನದಲ್ಲಿ ಬಹಳ ಸರಳವಾಗಿ ಬಿಡಿಸಿಕೊಟ್ಟಿದ್ದಾರೆ. ಕರ್ಮ ಅಂದ್ರೆ ಏನು, ಅಕರ್ಮ ಅಂದ್ರೆ ಏನು, ವಿಕರ್ಮ ಅಂದ್ರೆ ಏನು ಅಂತ. ಅದಕ್ಕೆ ವ್ಯಾಖ್ಯಾನಗಳ ಅಧ್ಯಯನ ಮಾಡಬೇಕು. ಆವಾಗಲೇ ನೋಡಿ ಒಂದು ಹೇಳ್ತೇನೆ, ಎಂಥ ವಿದ್ವಾಂಸನಾಗಿದ್ದರೂ ಕೂಡ ತಾನು ಅಧ್ಯಯನ ಇಲ್ಲದೆ ಇದ್ರೆ ಎಂಥ ಕಲ್ತಿದ್ರು ಕೂಡ ಅದು ಬೂದು ಬಿಡ್ದು ಮಂಕ್ ಬಿಡ್ದು ನೆನಪು ಉಳಿಯಲ್ಲ, ಇನ್ನೇನೋ ಸೇರ್ಕೊಂಡ್ಬಿಡ್ತದೆ ಅದರೊಳಗೆ, ಇನ್ನೇನೇನೋ ಸೇರ್ಕೊಂಡ್ಬಿಡ್ತದೆ. ಅದು ಹೇಗೆ ಅಂದರೆ, ಈಗ ನೋಡಿ ನೀವು ಪರೀಕ್ಷೆ ಮಾಡಿ ನೋಡಿ, ಒಂದು 50 ಜನರನ್ನು ನಿಲ್ಲಿಸ್ರಿ, 50 ಜನರು ನಿಲ್ಲಿಸ್ರಿ, 50 ಜನರಲ್ಲಿ ನೀವು ಏನು ಮಾಡಬೇಕು ಅಂತ ಎಲ್ಲ ಆ ಕಡೆ ಮುಖ ಮಾಡಬೇಕು. ಸುಮ್ಮನೆ ನಿಮ್ಗೆ ಉದಾಹರಣೆ, ಇಲ್ಲಿ ಹೇಳಿದ್ದನ್ನು ಲೌಕಿಕದಲ್ಲಿ ಕನ್ವರ್ಟ್ ಮಾಡಿ ನಾನು ಹೇಳ್ತಾ ಇದ್ದೀನಿ. 50 ಜನ ಆ ಕಡೆ ಮುಖ ಮಾಡಿ, ಆ ಕೊನೆಯವನಿದ್ದಾನೆ ಅವನಿಗೆ ಈ ಕಡೆ ತಿರುಗಿಸಿ, ತಿರುಗಿಸಿಬಿಟ್ಟು ಅವನಿಗೆ ಮಾತಾಡಬೇಡಿ, ಕೈಯಿಂದ ಆಕ್ಷನ್ ಮಾಡಿ ತೋರಿಸಿ. ಏನಂತ, ಹೀಗೀಗೆ ಮಾಡ್ರಿ, ಹೀಗೆ ಹಿಂಗೆ ಅನ್ರಿ, ಕಾಲಿನಿಂದ ಕಿಕ್ ಹೊಡೆದಾಗೆ ಹಿಂಗೆ ಹಿಂಗೆ ಮಾಡಿ, ಹೀಗೆ ಅನ್ಕೊಂಡು ಹೋಗ್ತೀನಿ ಅಂತ ಮಾಡಿ, ಅಟ್ ಮಾಡಿ ತೋರಿಸಿ. ಇದನ್ನ ನೀನು ನಿನ್ನ ಮುಂದಿನವನಿಗೆ ಹೇಳು ಅಂತ ಹೇಳು. 50 ಜನ ಇದ್ದಾರೆ,
ಅವನು ಅವನಿಗೆ ಹೇಳ್ಬೇಕು, ಅವನು ಅವನಿಗೆ ಹೇಳ್ಬೇಕು, ಅವನು ಅವನಿಗೆ ಹೇಳ್ಬೇಕು, ಒಬ್ರದಾದ್ಮೇಲೆ ಒಬ್ರದಾದ್ಮೇಲೆ ಕೊನೆಗೆ ಏನಾಯ್ತು ಗೊತ್ತಾ? ಆತರ ಮಾಡ್ಲಿಕ್ಕೆ ಹೋದ್ರೆ ಇವನು ಹೊಡೆದ, ಇವನೇನೋ ಹೇಳಿದ, ಎರಡನೇವನು ಹೇಳುವಾಗ ಅದೇನೋ ಕಿತಾಪತಿ ಆಯ್ತು ಸ್ವಲ್ಪ, ಅದನ್ನು ಮಾಡಿದ, ಕೊನೆ ಕೊನೆಗೆ ಏನು ಹೀಗ ಹಿಂಗ್ ಮಾಡೋದಿತ್ತಲ್ಲ, ಅದೇನು ಹೀಗೆ ಮಾಡೋದು ಗೊತ್ತಿಲ್ಲ, ಕೊನೆ ಕೈ ಏನ್ ಮಾಡಿ ಹಿಂಗ್ ಹಿಂಗ್ ಅಂತಿದ್ನಲ್ಲ, ಹಿಂಗ್ ಹಿಂಗ್ ಅಂತಿದ್ನಲ್ಲ, ಕೊನೆಗೆ ಏನ್ ಮಾಡಿದ, ಇವ್ನು ಕೈ ಹೀಗ ಹೀಗ ಅಂದ್ಬಿಟ್ಟ, ಅವನೇನ್ ಮಾಡಿ ಸಲಿಟ್ಟು ಹೊಡೆದ, ಕೊನೆಗೆ ಏನ್ ಮಾಡಿದ, ಅಪಹಾಸ್ಯ ಮಾಡ್ಲಿಕ್ಕೆ ಏನೇನೋ ಆಗೋಯ್ತು. ಕೊನೆಗೆ 50 ಜನರ ಹತ್ರ ಬಂದು ಏನಪ್ಪ ಅವನು ಏನ್ ಹೇಳಿದ ಅಂತ ಕೇಳಿ, ಆ ಹೇಳೋದಕ್ಕಿಂತ ಬೇಡದೇ ಆಗೋಗ್ಬಿಟ್ಟು. ಹಾಗೆ ನಮ್ ಜೀವನವೇ ಹಾಗೆ, ಇವತ್ತು ನಾವು ಶಾಸ್ತ್ರದಲ್ಲಿ ಏನ್ ಕೇಳಿರ್ತೀವಿ ನಮ್ಮ ಹತ್ರ ಬರೋದ್ರೊಳಗೆ ಅದು ಇನ್ನೇನೋ ಆಗಿ ವಿಕರ್ಮವೇ ಆಗೋದು. ಅವರೇನ್ ಹೇಳ್ತಾರೆ ನೋಡಿ, ಸಂಧ್ಯಾ ಇನ್ನು ನಿಮ್ಮ ಲೌಕಿಕದಲ್ಲಿ ಇರೋದನ್ನ ಹೇಳ್ಬಿಡ್ತೀನಿ, ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ಏನು ಶಾಸ್ತ್ರದಲ್ಲಿ ಏನ್ ಹೇಳ್ತೀವಿ ಗೊತ್ತಾ? ನೋಡಿ, ನೀವೇನಾದ್ರೂ ಬದರಿಯಲ್ಲಿ ಹೋಗಿ ಬ್ರಹ್ಮಕಪಾಲದಲ್ಲಿ ಪಿಂಡ ಹಾಕಿ ಬಂದ್ರೆ, ಮುಂದೆ ನಿಮ್ ಜೀವನದಲ್ಲಿ ಏನಾದ್ರೂ ನಿಮಗೆ ಮಾಡ್ಲಿಕ್ಕೆ ಆಗದಿದ್ರೆ ದೋಷ ಇಲ್ಲ, ಪಿಂಡ ಹಾಕದಿದ್ರು ದೋಷ ಇಲ್ಲ. ಅಲ್ಲಿ ಏನಾಯ್ತು ಗೊತ್ತಾ? ಶಾಸ್ತ್ರ ಹೇಳಿದ್ದು ಬರ್ತಾ 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 ಏನಾಯ್ತು, ಆ ಮಧ್ಯ ತೆಗೆದು ಹಾಕ್ಬಿಟ್ರು. ಮತ್ತದೇನು, ಒಂದು ವೇಳೆ ನಿಮಗೆ ಮಾಡ್ಲಿಕ್ಕೆ ಅನಾನುಕೂಲವಾದರೆ ಅನ್ನೋದು ತೆಗೆದುಬಿಟ್ಟು ನೀವು ಗಯಾದಲ್ಲಿ ಏನಂತಾರೆ, ಬದರಿಯಲ್ಲಿ ಹೋಗಿ ಬ್ರಹ್ಮಕಪಾಲದಲ್ಲಿ ಪಿಂಡ ಹಾಕಿದ್ರೆ ಲೈಫ್ ನಲ್ಲಿ ನೀವು ಸಾಧನೆ ಮಾಡ್ಬೇಕಾಗಿಲ್ಲ. ಅದೆಲ್ಲನೂ ಹೊರಟೋಯ್ತು. ಆ ಶಾಸ್ತ್ರದ ವಿಚಾರ ಎಲ್ಲಿಂದ ಬಂತು, ಮುಂದೆ ನಮ್ ಕೈಗೆ ಸಿಗುವಾಗ ಎಷ್ಟು ಅನರ್ಥವಾಗಿ ಹೋಗ್ಬಿಡ್ತದೆ ಅಂದ್ರೆ, ಶಾಸ್ತ್ರದಲ್ಲಿ ಹೀಗೆ ಹೇಳಿದ್ದಾರೆ. ಏನ್ ಗತಿಯೋ ದೇವರೇ ಗತಿ. ಅಲ್ಲಿ ಹೇಳಿದ್ದೇನು, ನಿಮಗೆ ಒಂದು ವೇಳೆ ಜೀವನದಲ್ಲಿ ಮಾಡ್ಲಿಕ್ಕೆ ಆಗದಿದ್ರು, ಒಂದೋ ದಾರಿದ್ರೆ, ಕಡು ದಾರಿದ್ರೆ, ಇಲ್ಲ ದೈಹಿಕ ಶಕ್ತಿ ಕುಗ್ಗಿ ಹೋದಾಗ, ಮಾಡ್ಲಿಕ್ಕಾಗದಿದ್ದಾಗ, ಒಂದು ವೇಳೆ ಬಿಡುವ ಪ್ರಸಂಗ ಬಂದರೆ ಅದು ದೋಷ ಇಲ್ಲ ಅಂತ ಹೇಳಿದ್ದೆ ಹೊರತು, ಆ ಪ್ರಸಂಗ ಬಂದರೆ ಅಂತನ್ನೋದನ್ನು ಬಿಟ್ಟು ಹಾಕಿ ಮಾಡೋದೇ ಇಲ್ಲ. ಎಷ್ಟೋ ಜನ ವಿದ್ವಾಂಸರು ಮಾಡ್ತಾ ಇಲ್ಲ, ಎಷ್ಟೋ ಜನ ವಿದ್ವಾಂಸರು ಮಾಡ್ತಾ ಇಲ್ಲ, ಬಿಟ್ಟು ಕೂತಿದ್ದಾರೆ. ಕೇಳಿದ್ರೆ ನಮ್ ಗುರುಗಳು ಹೇಳಿದಾರ್ರಿ ನೀನು ಶ್ರಾದ್ದ ಮಾಡ್ಬೇಕಾಗಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಶ್ರಾದ್ದನೇ ಬಿಟ್ಬಿಡೋದು ದೇವರೇ ಗತಿ. ಅದು ಏನು ಬದುಕ್ತಾರೋ ದೇವರೇ. ಯಾಕಂದ್ರೆ ಭಾಗವತದ ನಿಜವಾದ ಅರ್ಥ ಇದನ್ನೇ ನಾನು ಹೇಳೋದು. ನಮ್ಗೆ ಶಾಸ್ತ್ರದ ವಿಚಾರ ನಮ್ಮ ಹತ್ರ ಬರುವಾಗ ಯದ್ವಾ ತದ್ವ ಆಗುತ್ತೆ, ಅದನ್ನ ಆಗದಿದ್ದಾಗೆ ನೋಡ್ಕೊಳ್ಳೋದೇ ಭಾಗವತ ಧರ್ಮ ಅಂತ ನಮ್ಮ ಇವರು ಹೇಳುವಂಥದ್ದು, ಪಿಪ್ಪಲಾದರೆ ಹೇಳುವಂಥದ್ದು. ಇನ್ನು ಆವಿಹೋತ್ರ ಅಂತಿದ್ದಾರೆ ಅವರು. ಆವಿಹೋತ್ರ ವಾಚ ಅವರು ಅಂದ್ರೆ ಇಂದ್ರಿಯಗಳಿಗೆ ವಿಷಯವನ್ನ ಕೊಡುವ ಹೋತ್ರ ಅಂತ ಅರ್ಥ. ಆವಿಹೋತ್ರ ಅಂದ್ರೆ ಇಂದ್ರಿಯಗಳಿಗೆ ವಿಷಯ. ನಮಗೆ ಯಾಕೆ ಗೊತ್ತಾ? ನಮ್ಮ ಮನಸ್ಸು ಹುಚ್ಚುಕೋಡಿ ತರ ಹೋಗ್ತದೆ. ಆ ಇಂದ್ರಿಯಗಳಿಗೆ ನಿಜವಾದ ವಿಷಯ ಏನ್ ಕೊಡಬೇಕು ಅದು ಕೊಡದಿದ್ದಾಗ ಅದು ಬೇಡ ಅಂತ ಕೇಳ್ತೀವಿ. ನೀವು ಇಂದ್ರಿಯಗಳಿಗೆ ಬೇಕಾದ ವಿಷಯವನ್ನು ಸರಿಯಾಗಿ ಟೈಮ್ ಟು ಟೈಮ್ ಕೊಟ್ಬಿಟ್ರೆ ಅದು ಕೇಳೋದೇ ಇಲ್ಲ. ಹೇಗೆ? ಈಗ ಮಕ್ಕಳಿರ್ತಾರೆ, ಮಕ್ಕಳೇನ್ ಮಾಡ್ತವೆ, ಹಸಿವ ಟೈಮಿಗೆ ತಾಯಿ ಕರೆಕ್ಟ್ ಆಗಿ ಬಾಯಿ ತುಂಬಿಸಿ ಬಿಟ್ರೆ ಅದು ಕಂಡ ಕಂಡದನ್ನ ತಿನ್ಲಿಕ್ಕೆ ಹೋಗುದಿಲ್ಲ. ಈ ಮಕ್ಕಳು ಕಂಡ ಕಂಡ ಆ ಟೈಮ್ ಟು ಟೈಮ್ ಇವ್ರದ್ದು ಕೆಲಸದಲ್ಲಿ ಮುಳುಗಿ ಬಿಡ್ತಾರೆ. ಅದಕ್ಕೆ ಏನು ಹಸಿವೆ ಗೊತ್ತಿಲ್ಲ. ಇದೇನು ಮಾಡ್ತಾ ಸಿಕ್ಕಿದ ಅದನ್ನು ತಿನ್ನು ಇದನ್ನು ತಿನ್ನು, ಅಲ್ಲಿ ಹಸಿವೆ ಆಗೋತ್ತಿಗೆ ಏನು ಇಲ್ಲ, ಬೇಡಾದನ್ನು ತಿಂದು ಅಭ್ಯಾಸ ಮಾಡ್ಕೊಂಡು ಕೊನೆಗೆ ಅದೇ ಬೇಕು ಅಂತ ಆಗ್ತದೆ. ಆ ಮಕ್ಕಳಿಗೆ ಏನಾಗ್ತದೆ, ಹಸಿವೆ ಆಗಿರುತ್ತೆ, ಕೊನೆಗೆ ಏನು ಈಗ ಸದ್ಯಕ್ಕೆ ಒಂದು ಚಾಕ್ಲೇಟು ಅದನ್ನು ತಿಂದ್ಬಿಟ್ಟು ಅದು ಅಭ್ಯಾಸ ಮಾಡ್ಕೊಂಡು ಆ ಊಟ ಬೇಡ ಚಾಕ್ಲೇಟೇ ಬೇಕು. ಮಕ್ಕಳನ್ನ ನಾವು ನೋಡ್ಕೊಳ್ಳುವ ಕ್ರಮ ಹೇಗೆ ಅಂದ್ರೆ, ಅವು ಕೇಳಿ ಬಿಡ್ಲಿ ಆ ಟೈಮಿಗೆ ಸರಿಯಾಗಿ ನಾವು ಅದಕ್ಕೆ ಫುಡ್ ಕೊಟ್ಟು ಬಿಟ್ರೆ ಬೇಡಾದ ದುರ್ಬುದ್ಧಿಗಳು ತಲೆಯಲ್ಲಿ ಬರೋದಿಲ್ಲ. ಎಷ್ಟು ಜನರಿಗೆ ಗೊತ್ತಿದೆ ಅದನ್ನ ಹೇಳ್ತಾರೆ. ಅಂತ ವ್ಯಕ್ತಿ ಯಾರು ಅಂದ್ರೆ ಆವಿಹೋತ್ರ. ಇದು ಲೌಕಿಕದಲ್ಲಿ ನಾನು ಹೇಳಿದ್ದು. ಹಾಗೆ ಆಧ್ಯಾತ್ಮದಲ್ಲೂ ಕೂಡ ನಮ್ಮ ಜೀವನ ಹಾಗೆ ಇರಬೇಕಂದ್ರೆ ಏನ್ ಮಾಡ್ಬೇಕು? ನಮ್ಮ ಮನಸ್ಸು ಬೇರೆ ಕಡೆ ಹೋಗದ ಹಾಗೆ ದೇವರ ವಿಷಯವನ್ನ ಚೆನ್ನಾಗಿ, ಆ ದೇವರ ವಿಷಯವನ್ನು ತಪ್ಪು ತಪ್ಪಾಗಿ ಫೀಡ್ ಮಾಡಿದ್ರೆ ಬೇರೆ ಏನು ಬೇಡ. ಇವತ್ತು ಕಂಪ್ಯೂಟರ್ನಲ್ಲೂ ಕೂಡ ನೀವೇನು ಫೀಡ್ ಮಾಡಿರ್ತೀರಿ ಅದನ್ನೇ ಅದು ಕೊಡುತ್ತಲ್ವ. ನೀವು ಫೀಡ್ ಮಾಡೋದನ್ನ ಕೆಟ್ಟ ಕೆಟ್ಟದಾಗಿ ಕೊಟ್ಬಿಟ್ರೆ ಅದು ನೀವು ಬಟನ್ ಒತ್ತಿದ ಮೇಲೆ ಬೇಡದೇ ಬರ್ತದೆ. ಅದು ಯಾಕೆ ನಾನು ಕರೆಕ್ಟಾಗಿ ಕೊಟ್ಟಿದ್ದಲ್ಲ, ಇದ್ಯಾಕೆ ನೀವು ಕೊಟ್ಟಿದ್ದು ಬೇಡ ಸರಿ ಇಲ್ಲ. ಆದ್ದರಿಂದ ನಾವು ಫೀಡ್ ಮಾಡುವಾಗ ಕರೆಕ್ಟಾಗಿ ಫೀಡ್ ಮಾಡಬೇಕು. ಯಾವುದೋ ಒಬ್ರು ಹೇಳ್ತಾ ಇದ್ರು ಜಾತಕದಲ್ಲಿ ಯಾವುದೋ ಒಂದು ಶಿವಮೊಗ್ಗದಲ್ಲಿ ಒಂದು ಯಾವುದೋ ಒಂದು ಮಾತುಕತೆ ಬರುವಾಗ ಕೈಯಿಂದ ಬರೆದ ಜಾತಕ ಒಂದಿತ್ತು, ಕಂಪ್ಯೂಟರ್ ಜಾತಕ ಇತ್ತು. ಅದು ಏನಾಯಿತು ಅಂತ ಕೇಳಿದರೆ ಕೈಯಿಂದ ಬರೆದ ಜಾತಕಕ್ಕಿಂತಲೂ ಕಂಪ್ಯೂಟರ್ ಜಾತಕ ಚೆನ್ನಾಗಿರುತ್ತೆ ಅಂತ ಹೇಳ್ಕೊಂಡು ಅದರಂತೆ ಹೊಂದಾಣಿಕೆ ಮಾಡಿ ಮದುವೆ ಮಾಡಿದ್ರು. ಮದುವೆ ಮಾಡಿದ ಮೇಲೆ ಏನಾಯಿತು, ಅದು ಡೈವರ್ಸ್ ಕೇಸ್ ಆಯಿತು. ಇದರಲ್ಲಿ ಏನಿದೆ, 36 ಗುಣ ಕೂಡಿ ಬರ್ತದೆ ಅಂತಿದೆ. ಮಾಡಿ ಆಯಿತು, ಮದುವೆನೂ ಮಾಡಿದ್ರು. ನೋಡಿದರೆ 2 ತಿಂಗಳು ಡೈವರ್ಸ್. ಆಮೇಲೆ ಜಾತಿ ಏನ್ ಮಿಸ್ಟೇಕ್, ನೀವು ಕರೆಕ್ಟಾಗಿ ಹೇಳಿದ್ರಲ್ವಾ,
ನೋಡುವಾಗ ಆಮೇಲೆ ಹೇಳಿದ್ರು ಇಲ್ಲ ಇದ್ರ ಏನಾದ್ರು ಮಿಸ್ಟೇಕ್ ಇರ್ಬೋದು, ಕಂಪ್ಯೂಟರ್ ಹಾಕಿ ನೋಡಿದ್ರೆ ಅದೇ ಬಂತು ಮತ್ತೆ, ಅಂದ್ರೆ ಸರಿ ಇದೆ ಅಂತ ಆಯ್ತಲ್ವಾ. ಮತ್ತೆ ಕೇಳಿದ್ರು ಹಾಗಾದ್ರೆ ಯಾಕೆ ಈ ತರ ಆಯ್ತು? ಕೊನೆಗೆ ನೋಡುವಾಗ ಯೋಚನೆ ಮಾಡಿ ಮಾಡಿದಾಗ ನೋಡಿ ಏನಾದ್ರು ಕೈಯಿಂದ ಬರ್ದದ್ದು, ಒಂದು ಕೈಯಿಂದ ಬರ್ದದ್ದು ಒಂದು ಜಾತಕ ಉಂಟು, ಬೇಕಾದ್ರೆ ಅದು ಸರಿ ಇಲ್ಲ ಅಂದಿದ್ದಕ್ಕೆ ಕಂಪ್ಯೂಟರ್ ಮಾಡಿಸಿದ್ವಿ, ತಗೊಂಬನ್ನಿ ಅದನ್ನ. ತಗೊಂಡು ನೋಡಿದ್ರೆ ಆ ನಕ್ಷತ್ರ ಇಲ್ಲೇ ಇಲ್ಲ, ಇದು ಬೇರೆ ನಕ್ಷತ್ರನೇ ಇದೆ. ಆಮೇಲೆ ಲೆಕ್ಕ ಹಾಕಿ ನೋಡಿದಾಗ ಈ ಕೈಯಿಂದ ಬರೆದ ಜಾತಕದ ಪ್ರಕಾರ ವೈಧವ್ಯ ಯೋಗ ಇದೆ. ಅಲ್ಲಿ ಡೈವರ್ಸ್ ಕೇಸ್ ಯಾಕಾಯಿತು? ಕೈಯಿಂದ ಬರ್ದು, ಕೈಯಿಂದ ಬರ್ದದ್ದು ಸರಿ ಆಯ್ತು ಬರ್ದ ಅಂದ್ರೆ ಆವ ಪ್ರಶ್ನೆ ಅವ್ರದ್ದೇನು ಗೊತ್ತಾ? ಕೈಯಿಂದ ಬರ್ದದ್ದು ಸರಿ ಇರ್ತ ಕಂಪ್ಯೂಟರ್ ಸುಳ್ಳು ಹೇಳಲಿಕ್ಕೆ ಸಾಧ್ಯ ಉಂಟಾ? ಕಂಪ್ಯೂಟರ್ ನಾನು ಹೇಳಿದೆ ಕಂಪ್ಯೂಟರ್ ಸುಳ್ಳು ಹೇಳಲ್ಲ, ಆ ಕಂಪ್ಯೂಟರಲ್ಲಿ ಫೀಡ್ ಮಾಡೋ ಒಂದು ಸುಳ್ಳು ಸುಳ್ಳು ಫೀಡ್ ಮಾಡಿದ್ರೆ ನೀವು ಎಷ್ಟು ಹೊತ್ತಿದ್ರೆ ಅದೇ ಬರುತ್ತಾನೆ. ಫೀಡ್ ಮಾಡೋನು ಬಹಳ ಬುದ್ಧಿವಂತಿಕೆಯಿಂದ ಜಾಗ್ರತೆಯಿಂದ ಕರೆಕ್ಟ್ ಆಗಿ ಫೀಡ್ ಮಾಡಿದ್ರೆ ಬಟನ್ ಒತ್ತಿದ್ರೆ ಸರಿಯಾಗಿ ಬರುತ್ತೆ, ಫೀಡ್ ಮಾಡೋದ ಸರಿಯಾಗಿ ಮಾಡಲಿಲ್ಲ ಅಂದ್ರೆ ಏನ್ ಮಾಡ? ಆಮೇಲೆ ಗೊತ್ತಾಯ್ತು ಕೈಯಿಂದ ಬರೆದದ್ದೇ ಶ್ರೇಷ್ಠ, ಕಂಪ್ಯೂಟರ್ ಜಾತಕ ಸರಿಯಲ್ಲ. ಸರಿಯಲ್ಲ ಅನ್ನೋ ಫೀಡ್ ಸರಿಯಾಗಿ ಮಾಡಿದ್ರೆ ಸರಿ, ಯಾರಿಗೆ ಗೊತ್ತು ಯಾರು ಸರಿ ಮಾಡಿದ್ದಾರೆ ಅಂತ? ಕೈಯಿಂದ ಬರೆದಷ್ಟು ಶ್ರೇಷ್ಠತೆ ಮತ್ತೊಂದಿಲ್ಲ. ಹಿಂದಿನವರೆಲ್ಲ ಅದನ್ನೇ ಮಾಡ್ತಾ ಇದ್ರು, ಈಗೆಲ್ಲ ಬಂದ್ಬಿಟ್ಟು ಯುವಕರ ಇದು ಭಾವಳಿಯಾಗಿ ಎಲ್ಲ ಹೀಗಾಗಿದೆ. ಆವಾಗ ಅದನ್ನು ಹೇಳ್ತಾರೆ, ವೇದಸ್ಯಚೇಶ್ವರಾತ್ಮತ್ವ ತತ್ರ ಮುಖ್ಯಂತಿ ಸೂರಯ. ನೋಡಿ, ವೇದಕ್ಕೆ ಈಶ್ವರನೇ ಪ್ರತಿಪಾದ್ಯ, ಅವನನ್ನು ಬಿಟ್ಟರೆ ಮತ್ತೊಬ್ಬರಿಲ್ಲ. ಹಾಗಾದ್ರೆ ಇಲ್ಲಿ ಇವರು ಆವಿಹೋತ್ರ ಅಂತನವರು ಧರ್ಮ ಅಂದ್ರೆ ಏನು, ಅಧರ್ಮ ಅಂದ್ರೆ ಏನು? ನಮಗೇನು ಧರ್ಮ? ದೇವರು ತಿಳಿಸೋ ಧರ್ಮ ಅಲ್ಲ. ಅದಕ್ಕೆ ಚೂರು ಹೇಳ್ತಾರೆ, ಭಗವಂತನ ಚಿತ್ತಕ್ಕೆ ಯಾವುದು ಬಂದಿದೆಯೋ ಅದು ಧರ್ಮ, ಭಗವಂತನ ಚಿತ್ತಕ್ಕೆ ಯಾವುದು ಬರಲಿಲ್ಲ ಅದು ಅಧರ್ಮ. ಎಷ್ಟು ಸ್ಪಷ್ಟ ನೋಡಿ, ಇಡೀ ಶಾಸ್ತ್ರದ ಸಾರ ಅಡಗಿದೆ ಅವರು ಹೇಳೋ ಮಾತಿನಲ್ಲಿ. ಅದಕ್ಕೆ ಹರಿಚಿತ್ತ ಸತ್ಯ ನರ ಚಿತ್ತಕ್ಕೆ ಬಂದದ್ದು, ನಿನ್ನ ಚಿತ್ತಕ್ಕೆ ಬಂದದ್ದು ಎನ್ನ ಚಿತ್ತಕ್ಕೆ ಬರಲಿಲ್ಲ, ಧರ್ಮ ಅದು. ಭಗವಂತನ ಚಿತ್ತದಲ್ಲಿ ಯಾವುದು ಇದೆಯೋ ಅದು ಧರ್ಮ, ಭಗವಂತನ ಚಿತ್ತದಲ್ಲಿ ಯಾವುದು ಇಲ್ಲ ಅದು ಅಧರ್ಮ. ಇಷ್ಟು ಸ್ಪಷ್ಟವಾಗಿ ಬೆಳೆಸ್ಕೊಡ್ತಾರೆ. ಅದಕ್ಕೆ ಈಶ್ವರಾರ್ಪಣೆಯ ಬುದ್ಧಿಯ ಕರ್ಮಾನುಷ್ಠಾನಮೇವ ನಿಜವಾಗಿ ಕರ್ಮ. ಕರ್ಮ ಅಂದ್ರೆ ನಾನಾಗಲೇ ಹೇಳಿದೆ, ವೇದದಲ್ಲಿ ಹೇಳಿದ್ದು ಮಾತ್ರ ಅಲ್ಲ, ಅದನ್ನ ನೀನು ಅನುಷ್ಠಾನ ಮಾಡ್ತೀಯಲ್ಲ, ಅದು ಭಗವಂತನ ಪ್ರೇರಣೆಯ ಭಗವಂತನ ಪ್ರೀತ್ಯರ್ಥಂ ಅಂತ ಮಾಡಿದ್ರೆ ಮಾತ್ರ ಅದು ಕರ್ಮ ಆಗುತ್ತೆ. ಬರೀ ಕರ್ಮ ಅಂತ ಹೇಳ್ಬಿಟ್ಟು ವೇದದಲ್ಲಿ ಹೇಳಿದಂತ ಮಾಡೋದಲ್ಲ. ವೇದದಲ್ಲಿ ಸತ್ಯವೇ ಮಾತಾಡು, ಸತ್ಯಂ ವದ ಧರ್ಮಂ ಚರ, ಸತ್ಯವನ್ನೇ ಮಾತಾಡು. ಯಾವುದೊಂದು ಹುಡುಗಿ ಬಂದು ಸ್ವಾಮಿ ನಮ್ಮನ್ನು ಅವರು ಹಾಳು ಮಾಡ್ತಾ ಇದ್ದಾರೆ ನನ್ನ ಕಾಪಾಡಿ ಅಂತ ಹೇಳಿ ಬಚ್ಚಿಟ್ಕೊಳ್ತಾರೆ, ಬಂದಾಗ ಸತ್ಯಂ ವದ ವೇದ ಹೇಳಿದೆ ಏನ್ ಮಾಡ್ಬೇಕು ನೋಡಿ, ಅವಳು ಇಲ್ಲೇ ಇದ್ದಾಳೆ ಅಂತ ತೋರಿಸ್ಬಿಡೋದು, ಅವ್ರ ಹಾಳು ಮಾಡಿ ಹೊರಟೋಗ್ತಾರೆ. ಆಗ ಧರ್ಮ ಯಾವುದು ಅಧರ್ಮ ಯಾವುದು? ವೇದದಲ್ಲಿ ಹೇಳಿದ್ದ ನಾನು ಮಾಡ್ತಾ ಇದ್ರೆ ಸತ್ಯಂ ವದ ಅಂತ, ಮತ್ತೆ ಇಲ್ಲಿ ಹೀಗಾಗೋಯ್ತಲ್ಲ, ಸತ್ಯ ಅದಲ್ಲ. ಅದಕ್ಕೆ ಹೇಳ್ತಾರೆ ಭಗವಂತನ ಇಚ್ಛೆ ಏನು, ಅವಳನ್ನು ಕಾಪಾಡಬೇಕು ಅದು ಭಗವಂತನ ಇಚ್ಛೆ, ಆ ಕಾಪಾಡ್ಲಿಕ್ಕೆ ನೀ ಏನ್ ಬೇಕಾದ್ರೂ ಮಾತಾಡು ಅದೇ ಸತ್ಯ. ಎಷ್ಟು ಸ್ಪಷ್ಟವಾಗಿದೆ ಅದನ್ನ, ಇದನ್ನ ಶಾಸ್ತ್ರದಿಂದ ತಿಳ್ಕೊಂಡಾಗ ಮಾತ್ರ ಅದು ಸಮನ್ವಯವಾಗುತ್ತೆ ಹೊರತು ಇಲ್ಲದ್ರೆ ಆಗೋದಿಲ್ಲ. ವಿಕರ್ಮ ಅಂದ್ರೆ ಏನು? ಭಗವಂತನ ಇಚ್ಛೆಗೆ ವಿರುದ್ಧವಾದದ್ದು ಏನು ಮಾಡಿದ್ರು ಅದು ವಿಕರ್ಮ, ಶಾಸ್ತ್ರಕ್ಕೆ ವಿರುದ್ಧವಾದದ್ದು ಅಂತ ಅರ್ಥ. ವಾದೋ ವಿಷಯಕತ್ವಂತೂ ಮುಖ್ಯತ್ವ ವಚನಸ್ಮೃತ ಅಂತ ಇರೋದರಿಂದ, ಆದ್ದರಿಂದ ಈಶ್ವರತ್ವ ಈಶ್ವರ ವಿಷಯತ್ವ, ಈಶ್ವರೋ ವಿಷಯ ಎಸ್ ಈಶ್ವರ ವಿಷಯ ಆತ್ಮ ಸ್ವರೂಪಂ ಯಶಾಂತೆ ಈಶ್ವರ ವಿಷಯ ಆತ್ಮಾನ ತೇಷಾಂ ಭಾವ ಈಶ್ವರ ವಿಷಯ ವಿಷಯಾತ್ಮತ್ವಂ. ಅವರು ಬರೀತಾರೆ ಈಶ್ವರ ಈಶ್ವರ ಅನ್ನುವ ಶಬ್ದದ ಅರ್ಥವೇ ಇಷ್ಟು, ಭಗವಂತನನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು ಅಂತ. ಆದ್ದರಿಂದ ಬುದ್ಧ ಒಂದು ಕಡೆ ಏನು ಹೇಳ್ತಾನೆ ಗೊತ್ತಾ, ಯಜ್ಞವನ್ನ ಮಾಡಬಾರದು ಅಂತ ಎಲ್ಲೂ ಹೇಳಿಲ್ಲ. ವೇದದಲ್ಲಿ ಹೇಳಿರತಕ್ಕಂತಹ ಧರ್ಮವನ್ನ, ವೇದದಲ್ಲಿ ಹೇಳಿರತಕ್ಕಂತಹ ಯಜ್ಞಗಳನ್ನ, ಸ್ವರ್ಗ ಕಾಮೋ ಯಜೇತ ಪುತ್ರ ಕಾಮ ಪುತ್ರ ಕಾಮೇ ಸಿಂ ಯಜೇತ ಎಲ್ಲ ವೇದದಲ್ಲಿ ಹೇಳಿದೆಯಲ್ಲ, ಇದನ್ನು ಮಾಡಬಾರದು ಅಂತ ಹೇಳಿದ್ದಾರೆ. ಹಾಗಾಗಿ ಇವತ್ತಿಗೂ ಕೂಡ ಬೌದ್ಧರು ಯಜ್ಞಯಾಗಾದಿಗಳನ್ನು ಮಾಡೋದಿಲ್ಲ. ಅದನ್ನ ಬರೀತಾರೆ ಅವರು ವಿಫಲಾದರು ಅಲ್ಲ, ಇವರು ಅವಿಭಕ್ತರು ಹೇಳ್ತಾರೆ ಆ ಬುದ್ಧನ ಮಾತನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ ಜನ. ಅವ ಏನ್ ಹೇಳಿದ್ದಾನೆ, ವೇದದಲ್ಲಿ ಹೇಳಿರ್ತಕ್ಕಂಥ ಕರ್ಮವನ್ನು ಅನುಷ್ಠಾನ ಮಾಡಬೇಡಿ ಅಂತ ಹೇಳಿದ ತಿಳ್ಕೊಂಡ್ಬಿಟ್ಟಿದ್ದಾರೆ. ಆ ಶ್ಲೋಕ ನೋಡಿ ಹೇಳ್ತೀನಿ, ನೀವೇ ಅರ್ಥ ಮಾಡ್ಕೊಂಡ್ರಿ. ಏನು ನಾ ಚಲೇ ಯತ್ ವೇದೋಕ್ತಂ
ಸ್ವಯಂ ಅಗ್ನೋ ಜಿತೇಂದ್ರಿಯ ವಿಕರ್ಮಣಾಖ್ಯ ಧರ್ಮೇಣ ಮತ್ಯೋ ಮೃತ್ಯು ಉಪೈತಿಜ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾನೆ, ನಾಚರೇ ಎತ್ತು ವೇದೋಕ್ತಂ. ನಾಚರೇ ಏನು ಹಂಗಂದ್ರೆ ಆಚರಣೆ ಮಾಡಬೇಡಿ ಯಾವುದನ್ನ, ವೇದೋಕ್ತಂ ವೇದದಲ್ಲಿ ಹೇಳಿರ್ತಕ್ಕಂತ ಕರ್ಮಗಳನ್ನು ಆಚರಣೆ ಮಾಡಬೇಡಿ. ಯಾರು ಹೇಳಿದ್ದು? ಬುದ್ಧ ಹೇಳಿದ್ದು. ನಾಚರೇ ಎತ್ತು ವೇದೋಕ್ತಂ. ಇವತ್ತು ನಮ್ಮ ಕೈಗೂ ಕೊಟ್ಟಿದ್ರು ನಾವು ಅಷ್ಟೇ ಅರ್ಥ ಮಾಡೋರು ತಾನೆ. ನಾಚರೇ ಅಂತಂದ್ರೆ ಏನು? ಆಚರಣೆ ಮಾಡುತ್ತ ಆಚರೇ ನಾಚರೇ ಆಚರಣೆ ಮಾಡಬಾರದು. ಯಾವುದನ್ನ? ವೇದೋಕ್ತಂ ಕರ್ಮ, ವೇದದಲ್ಲಿ ಹೇಳಿರ್ತಕ್ಕಂತ ಕರ್ಮವನ್ನ ಯಜ್ಞ ಕಾರ್ಯಗಳನ್ನು ಮಾಡಬಾರದು. ಎಲ್ಲ ಹೇಳಿ ತಲೆ ಕೆಡಿಸ್ಕೊಂಡು ನಾವು ತಲೆ ಕೊಡಿಸ್ಕೊಳ್ತಿದ್ವೇನೋ ಬುದ್ಧರಿಗೆ ಹೇಳಿದೆ. ನಾವಿ ನಿಜವಾಗಿ ಒಂದು ಮಾತು ಹೇಳ್ತೇವೆ ನೋಡಿ, ಮಧ್ವಾಚಾರ್ಯರು ಒಂದು ವೇಳೆ ಅವತಾರ ಮಾಡದಿದ್ದರೆ ಇವತ್ತು ನಾವೆಲ್ಲ ಬುದ್ಧವರಾಗ್ತೀವಿ, ಬೌದ್ಧಿಗಳಾಗ್ತೀವಿ, ಬುದ್ಧಾನುಯಾಯಿಗಳಾಗ್ತೀವಿ, ಎಲ್ಲ ಬುದ್ಧ ಧರ್ಮವನ್ನೇ. ಯಾಕಂದ್ರೆ ಎಲ್ಲ ಹಾಗೆ ಹೇಳ್ತಾ ಇದ್ದಾರೆ, ಏನರ್ಥ ಮಾಡ್ಬೇಕು ಇದಕ್ಕೆ? ಅದಕ್ಕೆ ಹೇಳ್ತಾರೆ ಶ್ರೀಮದ್ ಆಚಾರ್ಯ ಬುದ್ಧ ಬ್ರಹ್ಮ ಬುದ್ಧ ಯಾವತ್ತಾದರೂ ವೇದದ ಕರ್ಮವನ್ನು ಮಾಡಬೇಡ ಅಂತ ಹೇಳ್ತಾನೋ? ಹೇಳಿಲ್ಲ. ಮತ್ತೆ ಹೇಳಿದಲ್ಲ ಅಲ್ಲಿ, ನಿನ್ಗೆ ಅರ್ಥ ಮಾಡ್ಕೊಳ್ಳಿಕ್ ಬರ್ಲಿಲ್ಲ. ನಾಚರೇ ಚೆತ್ತು ವೇದೋಕ್ತಂ ಅಲ್ವಾ, ನಾಚರೇತ್ ಅಂತನ್ನೋದು ಕ್ರಿಯಾಪದ ಮಾತ್ರ ಅಲ್ಲ, ಕಾಮ ಹಾಕಿ ನಾ ಆಚರೇತ್ ಅಲ್ಲ, ಹಂಗೆ ಅಲ್ಲ. ನಾಚರೇತ್ ಅಂದ್ರೆ ಆಚರೇತ್ ಅಂದ್ರೆ ಮಾಡೋದು, ನಾಚರೇತ ಆಚರಣೆ ಮಾಡಬೇಡಿ. ನಾನು ಶಬ್ದಕ್ಕೆ ಅಷ್ಟೇ ಅರ್ಥನ ಅಲ್ಲ. ನಾಹ ನರೌ ನರಹ, ನರ ಅಂದ್ರೆ ಏನು? ಎಲ್ಲ ಜೀವರಾಶಿಗಳು ಚೇತನರು, ಅವರೆಲ್ಲ ನಾ ಅಂತ ಕರೀತಾರೆ. ನಾ ಅಂದ್ರೇನು? ಮನುಷ್ಯರು ಅಂತ ಅರ್ಥ. ನರಾಹ ನಾ ಶಬ್ದೇನ ಬಣ್ಯತೆ. ಇದು ಯಾರಿಗೆ ಗೊತ್ತಲ್ಲ, ಶ್ರೀಮದ್ ಆಚಾರ್ಯ ಗೊತ್ತಿದೆ. ನಾ ಅಂದ್ರೆ ನರರು, ಮನುಷ್ಯರು. ಎಲ್ಲಿದೆ ನಾರಾಯಣ? ನಾರಾಯಣ ಅಂದ್ರೆ ಏನು? ನಾ ಅಂದ್ರೆ ಮನುಷ್ಯರಿಗೆ ಅಯ್ಯನ ಆಶ್ರಯ. ಇಡೀ ಜಗತ್ತಿನಲ್ಲಿರತಕ್ಕಂಥ 84 ಲಕ್ಷ ಯೋನಿಗಳಿಗೂ ಯಾರು ಆಶ್ರಯನೋ ಅವನು ನಾರಾಯಣ. ಆದ್ದರಿಂದ ನಾನು ಶಬ್ದಕ್ಕೆ ಮನುಷ್ಯರು ಆಚರೇ ಆಚರಣೆ ಮಾಡಲೇಬೇಕು. ಯಾವುದನ್ನ? ವೇದೋಕ್ತಂ ವೇದದಲ್ಲಿ ಹೇಳಿದ್ದನ್ನ ನಾ ಮನುಷ್ಯ ಆಚರೇ ಆಚರಣೆ ಮಾಡಬೇಕು. ಇದನ್ನು ಶ್ರೀಮದ್ ಆಚರಣೆ ಮಾಡಿಕೊಂಡು ಈ ತರ ನೀವು ತಿಳ್ಕೊಳ್ಳದಿದ್ದಿದ್ರೆ ಎಷ್ಟು ಕಷ್ಟ ಆಗುತ್ತೆ ನೋಡಿ. ನಾಚರೇ ಎತ್ತು ವೇದೋಕ್ತಂ ತವ ಯಜ್ಞೋ ಜಿತೇಂದ್ರಿಯ. ಅದಕ್ಕೋಸ್ಕರ ಅವರು ಯಜ್ಞ ಬಿಟ್ಟು ಹಾಳಾದ್ರು, ನಾವು ಅರ್ಥ ಮಾಡ್ಕೊಳ್ಳದೆ ಹಾಳಾಗ್ತಿದ್ದೀವಿ. ಆದ್ದರಿಂದ ಇದನ್ನು ನಾವು ಆಚರಣೆ ಮಾಡಿದ್ರು ಅರ್ಥ ಇದೇ. ಅಜ್ಞ ಸನ್ನಾಚರ ನಾ ವಿಕರ್ಮಣ ಮರ್ತ್ಯೋ ಮೃತ್ಯು ಮುಪೈತಿ ಅಂತ ಶ್ರೀಮದ್ ಆಚಾರ್ಯರು ನಾ ಶಬ್ದದ ಅರ್ಥವನ್ನು ಬರೀತಾರೆ. ಇನ್ನ ಇಷ್ಟಾದ ಮೇಲೆ ವೇದೋಕ್ತಮೇವ ಕುರ್ವಾಣ ನಿಸ್ಸರ್ಗೋರ್ಪಿತಮೀಶ್ವರೇ ನೈಷ್ಕರ್ಮ್ಯಂ ಲಭತೆ ಸಿದ್ಧಿ ಮೋಚನಾರ್ಥಂ ಪರಂ ಶ್ರುತಿ. ಹಾಗಾದ್ರೆ ವೇದದಲ್ಲಿ ಕರ್ಮಗಳನ್ನು ಮಾಡಬೇಕು ಅಂತ ಹೇಳಿದ್ದಾರೆ, ಒಪ್ಪೋಣ. ನೀವು ಹೇಳ್ತೀರಿ ವೇದದಲ್ಲಿ ಹೇಳಿದ ಕರ್ಮವನ್ನು ಮಾಡಬೇಕು. ಆ ವೇದನೆ ಹೇಳುತ್ತೆ ಯಾವ ಫಲಾಪೇಕ್ಷೆಯಿಂದಲೂ ಕೂಡ ಕರ್ಮವನ್ನು ಮಾಡಬೇಡ. ನಿನ್ನ ಕರ್ಮದಲ್ಲಿ ಒಂದೇ ಇರಲಿ, ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥ ಭಗವಂತನ ಪ್ರೀತಿಗಾಗಿ ಮಾಡ್ತೇನೆ. ಮತ್ತೆ ಅದೇ ವೇದ ಸ್ವರ್ಗ ಕಾಮೋ ಯಜೇತ, ಸ್ವರ್ಗ ಬೇಕಾದ್ರೆ ಯಜ್ಞ ಮಾಡ್ರಿ, ಸಂತಾನ ಅಪೇಕ್ಷೆಯಾಗಿದ್ರೆ ಪುತ್ರಕಾಮಿಟ್ಟಿ ಯಾಗವನ್ನು ಮಾಡ್ರಿ, ಆರೋಗ್ಯ ಬೇಕಾದ್ರೆ ಆರೋಗ್ಯಂ ಭಾಸ್ಕರಾದಿಚ್ಛೆ ಭಾಸ್ಕರ ಕುರಿತಿದ್ದು ಮಾಡ್ರಿ, ಇವೆಲ್ಲ ಹೇಳಬೇಕು. ಯಾಕೆ ವೇದ ವೇದ ಹೇಳಿದ್ದನ್ನೇ ತಾನು ನಾವು ಮಾಡ್ತಾ ಇದ್ದೇವೆ. ವೇದದಲ್ಲಿ ಹಾಗೆ ಹೇಳಿದ್ದಾರಲ್ಲ, ನೀವು ಹೇಳ್ತೀರಿ ವೇದ ಅನುಷ್ಠಾನವನ್ನು ಮಾಡಬೇಕು. ವೇದದಲ್ಲಿ ಹೇಳಿದ್ದನ್ನು ಮಾಡಿದ್ರೆ ಯಾವ ಫಲ ಅಪೇಕ್ಷೆ ಪಡಬಾರದು, ಏನು ಇದನ್ನು ಸಮನ್ವಯ ಮಾಡೋದು ಹೇಗೆ? ಅದಕ್ಕೆ ಅರ್ಥವನ್ನು ಬಲಿತಾರೆ. ಏನೋ ಸಿದ್ಧಿ ನೈಷ್ಕರ್ಮ್ಯಂ ಲಭತೆ ಸಿದ್ಧಿ ರೋಜನಾರ್ಥಂ ಫಲಂ ಶ್ರುತಿ. ನಿಮಗೆ ಆ ವೇದ ಕರ್ಮದಲ್ಲಿ ಆಸಕ್ತಿ ಉಂಟಾಗಲಿ ಅಂತ ಫಲವನ್ನು ಹೇಳಿದ್ದು. ಫಲವೇ ಪ್ರಧಾನ ಅಲ್ಲ. ಮಗು ಔಷಧಿಯನ್ನು ಸ್ವೀಕಾರ ಮಾಡಬೇಕು, ಅದು ಸ್ವೀಕಾರ ಮಾಡಲ್ಲ ಅಂತದೆ, ಅವಾಗ ಏನ್ ಮಾಡ್ತೀನಿ? ಬೆಲ್ಲ ಕೊಡ್ತೀನಪ್ಪ, ನೀನೊಂಚೂರು ತಿಂದ್ರೆ ಇದೆಷ್ಟು ಔಷಧ ಕೊಡಿದ್ರೆ ಬೆಲ್ಲ ಕೊಡ್ತೀನಿ. ಬೆಲ್ಲ ಕೊಡೋದು ಪ್ರಧಾನ ಅಲ್ಲ. ಮತ್ತೆ ಯಾಕೆ ಔಷಧ ಸೇವನಾರ್ಥಂ ಬೆಲ್ಲ ಕೊಡೋದು? ಆ ಬೆಲ್ಲ ತಿನ್ನೋದು ಪ್ರಧಾನ ಅಲ್ಲ, ಔಷಧ ಕುಡಿಯೋದು ಪ್ರಧಾನ. ಹಾಗೆ ವೇದದಲ್ಲಿ ಹೇಳಿರ್ತಕ್ಕಂತ ಕರ್ಮವನ್ನು ಅನುಷ್ಠಾನ ಮಾಡದಿದ್ರೆ ಅದಕ್ಕೊಂದು ರೋಚನ ಫಲ ಕೊಡ್ಬೇಕಲ್ಲ. ನೋಡಿ ಹಿಂಗ್ ಮಾಡಿದ್ರೆ ಹಿಂಗ್ ಉಂಟ ಹಿಂಗ್ ಅದನ್ನು ಮಾಡೋದರಿಂದ ಆದ್ರೆ ವೇದ ಕರ್ಮ ಮಾಡ್ತೀರಲ್ಲ. ವೇದ ಕರ್ಮ ಅನುಷ್ಠಾನ ಮಾಡ್ಲಿಕ್ಕಾಗಿ ಫಲವನ್ನು ಹೇಳಿದ್ದೆ ಹೊರತು ಫಲವೇ ಪ್ರಧಾನ ಅಲ್ಲ.
ಅದ್ಭುತವಾದ ಉತ್ತರವನ್ನು ಕೊಡ್ತಾರೆ. ಸ್ವರೂಪಭೂತವಾದ ಸುಖವನ್ನು ಕೊಡುವವ ಭಗವಂತ, ಆದ್ದರಿಂದ ಮೋಕ್ಷ ಅಂತ ಕರೀತಾರೆ. ಇನ್ನ ನಿಸ್ಸಂಗ ನಿಸ್ಸಂಗ ಅಂದ್ರೆ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ಬರೀತಾರೆ ಇವರು ಸತ್ಸು ಕೇಶವ ಪೂಜಾ ಕೇಶವೋ ಭಕ್ತಿ ಹೀರ ಸಮುದ್ರ ಮಥನ ಮಾಡಿದರು. ಇದು ವೇದ ಕರ್ಮ ಅನುಷ್ಠಾನ ಮಾಡುದು. ಸಮುದ್ರ ಮಥನ ಮಾಡ್ತಿರುವಾಗ ನಿಮ್ಗೆ ಏನಾದ್ರು ಸಿಗುತ್ತಾ? ಏನು ಸಿಗಲ್ಲ, ಏನು ಸಿಗಲ್ಲ. ಹಾಗೆ ತಿಳ್ಕೊಂಡು ಬಿಟ್ಬಿಟ್ರೆ ನೀವು ವೇದ ಕರ್ಮಗಳನ್ನು ಮಾಡುತ್ತಾ ಇದ್ರೆ ನಿಮ್ಗೇನು ಫಲ ಗೋಚರವಾಗೋದಿಲ್ಲ. ನಿಮಗೆ ಸಿಗೋದು ಆಮೇಲೆ ಯಾವಾಗ? ವೇದದಲ್ಲಿ ಹೇಳಿದ ಕರ್ಮಗಳನ್ನು ಮಾಡಿಕೊಳ್ಳ ಫಲ ಸಿಕ್ಬಿಡ್ತದ? ಏನು ಸಿಗಲ್ಲ, ಫಲ ಯಾವಾಗೋ ಸಿಗುತ್ತೆ. ಯಾರೋ ಕೇಳ್ತಾ ಇದ್ರು ಪಿಂಡ ಪ್ರದಾನ ಮಾಡ್ತೀವಿ. ಪಿಂಡ ಪ್ರದಾನ ಮಾಡಿದ್ರೆ ಏನಿದು? ಇದು ಪಿತೃಗಳಿಗೆ ಏನು ಒಳ್ಳೆ ಜೇನುತುಪ್ಪ ಹಾಕಿ ಬೆಲ್ಲ ಹಾಕಿ ಒಳ್ಳೆ ತುಪ್ಪ ಹಾಕಿ ಎಲ್ಲ ಮಾಡ್ತೀವಿ. ಕೊನೆಗೆ ಏನ್ ಮಾಡ್ತೀವಿ? ಮಣ್ಣು ಪಾಲು ಮಾಡ್ತೀವಿ ಅಥವಾ ಆಕಳಿಗೆ ಏನೋ ಕೊಟ್ಬಿಡ್ತೀವಿ, ನದಿಗೆ ಬಿಟ್ಬಿಡ್ತೀವಿ. ಅವರಿಗೆಲ್ಲ ಸೇರ್ತಿದ್ರು ನಾನು ಮಾಡಿದ ವೇಸ್ಟ್ ಆಯ್ತಲ್ಲ. ಖಂಡಿತ ವೇಸ್ಟ್ ಆಗಿಲ್ಲ. ಯಾಕೆ ಗೊತ್ತಾ? ನೀ ಕೊಟ್ಟದ್ದು ವೇಸ್ಟ್ ಯಾಕೆ ಆಗುತ್ತೆ? ನಿನಗೆ ವೇಸ್ಟ್ ಆಗಿಲ್ಲ ಅಂತ ನಿನಗೆ ಹೆಂಗ್ ಗೊತ್ತಾಗುತ್ತೆ? ಅದಕ್ಕೆ ಲೌಕಿಕ ದೃಷ್ಟಾಂತ ಕೊಡೋದಾದ್ರೆ, ಅಮೆರಿಕದಲ್ಲಿ ಮಗ ಓದ್ತಿದ್ರೆ ಪೋಸ್ಟ್ ಆಫೀಸ್ ನಲ್ಲಿ ಬ್ಯಾಂಕ್ ನಲ್ಲಿ ಹೋಗಿ ₹1,000 ನನ್ನ ಮಗನಿಗೆ ಕಳಿಸಿ ಅಂತ ಹೇಳಿದ್ರೆ ಅವ್ರೇನ್ ಮಾಡ್ತಾರೆ? ಆಯ್ತು ಕಳಿಸ್ತೀವಿ ಅಂತ ಅಡ್ರೆಸ್ ಬರೀರಿ, ಫಾರ್ಮ್ ಫಿಲಪ್ ಮಾಡ್ರಿ. ಅಷ್ಟರೊಳಗೆ ಯಾವನೊಬ್ರು ಬರ್ತಾರೆ, ನನ್ನ ಬಾಂಡ್ ಮುಗಿಯಿತು ₹1,000 ವಾಪಸ್ ಕೊಡ್ರಿ. ಸರಿ ತಕೊಂತ ಇವ್ರು ಕೊಟ್ಟದ್ದು ನಮ್ ಕಣ್ಣೆದುರಿಗೆ ಕೊಡು. ಅಲ್ಲ ಸ್ವಾಮಿ, ಇದ್ರ ಮಗನಿಗೆ ಕಳಿಸು ಅಂತಂದ್ರೆ ಇವ್ರ ಕೈ ಕೊಟ್ರಲ್ಲ, ವೇಸ್ಟ್ ಮಾಡಿಬಿಟ್ರಲ್ಲ. ವೇಸ್ಟ್ ಆಗಲ್ಲ, ನಿನ್ ಮಗನಿಗೆ ಹೋಗಿ ಕೇಳು. ಯಾಕೆ ಈ ನೋಟ್ ಅವನಿಗೆ ಉಪಯೋಗ ಬೀಳಲ್ಲ? ಅವನಿಗೆ ಯಾವ ನೋಟ್ ಕೊಡ್ಬೇಕು? ಅದನ್ನ ಡಾಲರ್ ಮಾಡಿ ಅವನಿಗೆ ಕೊಡ್ತೀನಿ, ಬೇಕಾದ್ರೆ ಫೋನ್ ಮಾಡಿ ಕೇಳು ಅಂತ ಇರ್ತಾರಲ್ಲ. ಹಾಗೆ ಪಿತೃಗಳಿಗೆ ಯಾವ್ದು ಸಿಗಬೇಕು ಅದು ಇದಲ್ಲ. ಇದನ್ನು ಕೊಟ್ರೆ ಇದನ್ನು ಕನ್ವರ್ಟ್ ಮಾಡಿ ಕೊಡ್ತಾರೆ ಪಿತೃದೇವತೆಗಳು. ಈ ಕಲ್ಪನೆಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅಂತ ಅದಕ್ಕೆ ಹೇಳ್ತಾರೆ. ಹಾಗಾದ್ರೆ ಸಮುದ್ರದಲ್ಲಿ ನಮಗೆ ವಿರೋಧವೇ ಕಟ್ಟ. ಅದಕ್ಕೆ ನೋಡಿ, ಸಮುದ್ರ ಮಥನದ ದೃಷ್ಟಾಂತ ವೇದೋಕ್ತದ ಕರ್ಮದ ಕಥೆ. ವೇದೋಕ್ತ ಕರ್ಮವನ್ನು ಮಾಡುವಾಗ ನಿಮ್ಗೇನಾಗುತ್ತೆ ಗೊತ್ತಾ? ನಾನು ಹಂಗೆ ಆಯ್ತು, ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ ಅಂತ ಹೇಳಿದೆ. ಕಷ್ಟ ಬಂತು, ಏನೋ ಕಷ್ಟ ಇತ್ತು ವಿಷ್ಣು. ಅವ್ರು ಏನು ಹೇಳಿದ್ರು ಗೊತ್ತಾ? ಮುಂದಿನ ವರ್ಷ ಅದು ಏನ್ರಿ ವಿಷ್ಣು ಸಹಸ್ರನಾಮ? ಇಲ್ಲ ಆಚಾರ್ಯ, ಬಿಟ್ಟು ಸುಮಾರು ದಿನ ಆಗೋಯ್ತು. ಯಾಕೆ ಬಿಟ್ರಿ? ಅದು ಮೊದ್ಲಿಗೆ ಕಷ್ಟ ಇತ್ತಲ್ಲ, ಆ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿದ್ಮೇಲೆ ಕಷ್ಟ ಜೋರಾಗೋಯ್ತು, ಅದಕ್ಕೆ ಗ್ರಾಚಾರವೇ ಬೇಡ ಅಂತ ಬಿಟ್ಬಿಟ್ರಿ. ನೀ ಏನೇ ಹೇಳಬೇಕು ಅಲ್ಲ, ಆಗಿದ್ದ ಹೌದಲ್ಲ. ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿದ್ಮೇಲೆ ಕಷ್ಟ ಜೋರಾಯ್ತು. ಈಗ ಏನ್ ಮಾಡ್ಬೇಕು? ವೇದೋಕ್ತ ಕರ್ಮಗಳನ್ನ ನಾವು ಮಾಡ್ಬೇಕಾ ಮಾಡಬಾರ್ದ? ಮಾಡಿದ್ರೆ ಕಷ್ಟ ಜೋರಾಗ್ತಾ ಇದ್ರೆ ಯಾರಾದ್ರು ಮಾಡ್ತಾರ? ಅದಕ್ಕೆ ಸಮುದ್ರ ಮಥನದ ಕತೆ ಅದನ್ನ ತಿಳಿಸ್ತದಂತೆ. ನಮಗೆ ಕಲ್ಪನೆ ಇಲ್ಲ, ಕತೆ ಕತೆ ಸಮುದ್ರ ಮಥನದ ಕತೆ. ಆ ಕಥೆಯಲ್ಲಿ ಮೊದಲು ಏನ್ ಬಂತು? ವಿಷ ಬಂತಂತೆ. ವಿಷ ಅಂದ್ರೆ ಏನ್ ಗೊತ್ತಾ? ಅಧ್ಯಾತ್ಮದಲ್ಲಿ ಏನ್ ಗೊತ್ತಾ? ಅಲ್ಲಿ ಲೌಕಿಕದಲ್ಲಿ ವಿಷ ಬಂತು. ಈ ವೇದೋಕ್ತ ಕರ್ಮಾನುಷ್ಠಾನ ಮಾಡುವಂತಹ ಸಮುದ್ರ ಮಥನದಲ್ಲಿ ನಮಗೂ ಮೊದಲಿಗೆ ವಿಷ ಬರುತ್ತಂತೆ. ವಿಷ ಅಂದ್ರೆ ಏನ್ ಗೊತ್ತಾ? ಅಧ್ಯಾತ್ಮದ ಅರ್ಥ ಏನ್ ಗೊತ್ತಾ? ವಿಷ. ವಿ ಅಂದ್ರೆ ಏನ್ ಗೊತ್ತಾ? ವಿಪರೀತ ಜ್ಞಾನ. ಶ ಅಂದ್ರೆ ಏನ್ ಗೊತ್ತಾ? ಸಂಶಯ. ವೇದೋಕ್ತ ಕರ್ಮಗಳನ್ನು ಮಾಡುವಾಗ ವಿಪರೀತ ಜ್ಞಾನ ಬರುತ್ತಂತೆ. ಇದನ್ನು ಮಾಡಿ ಯಾರು ದೊಡ್ಡವರಾಗಿದ್ದಾರೆ ಬಿಡ್ರಿ ಅಂತ ವಿಪರೀತ ಜ್ಞಾನ. ಸಂಶಯ, ಸಿಗುತ್ತೋ ಇಲ್ವೋ, ಸಿಗುತ್ತೋ ಇಲ್ವೋ ವೇದ ಕರ್ಮ ಮಾಡುವಾಗ. ಈ ವಿಷ ಮೊದಲಿಗೆ ಬರುತ್ತಂತೆ. ವಿ ಅಂದ್ರೆ ವಿಪರೀತ ಜ್ಞಾನ, ಸ ಅಂದ್ರೆ ಸಂಶಯ, ಇವೆರಡು ಸೇರ್ಕೊಂಡ ವಿಷ. ವಿಪರೀತ ಜ್ಞಾನ ಸಂಶಯ ಎಲ್ಲಿ ಉಂಟೋ ಅದು ನಮಗೆ ವಿಷ. ಆ ವಿಷ ಹೋಗ್ಬೇಕಾದ್ರೆ ಏನ್ ಮಾಡ್ಬೇಕು? ಇನ್ನಷ್ಟು ಮಥನ ಮಾಡ್ಬೇಕು. ಮಥನ ಮಾಡಿದ್ರೆ ಕೊನೆಗೆ ಸಿಗುತ್ತೆ ಅಮೃತ. ಅಮೃತ ಬರೋ ತನಕ ಮಥನ ಮಾಡ್ಬೇಕು. ವಿಷ ಹೋಗುತ್ತೆ, ಅಮೃತ ಬರುತ್ತೆ. ಸಮುದ್ರ ಮಥನ ನೋಡಿ, ಹಾಗೆ ವೇದೋಕ್ತ ಕರ್ಮ ಕಷ್ಟ ಬರ್ತದೆ. ಆ ಕಷ್ಟ ಬಂದ್ರೂ ಕೂಡ ನೀವು ಕಂಟಿನ್ಯೂ ಮಾಡಿ ನೋಡಿ, ಕೊನೆಗೆ ಅಮೃತ ಬರುತ್ತೆ. ಎಷ್ಟು ಸ್ಪಷ್ಟವಾಗಿ ತಿಳಿಸ್ಕೊಡ್ತಾರೆ. ಆದ್ದರಿಂದ ಉತ್ತಮರಿಗೆ ಹಿತವಾಗುವ ಕಾರ್ಯವನ್ನ ಬಿಟ್ಟು ತನಗೆ ಹಿತವಾದ ಕಾರ್ಯವನ್ನು ಬಯಸಿದ್ರೆ ನೋಡಿ, ಒಂದು ಕೆಲಸ ಮಾಡ್ತಿರ್ತದೆ, ಮಾಡೋದ್ರಿಂದ ಆ ಕೆಲಸ ನನಗೆ ಮಾತ್ರ ಹಿತ ಉಂಟಾಗಬಾರ್ದು, ನಮ್ಗಿಂತಲೂ ಉತ್ತಮರಿಗೆ ಅದು ಇನ್ನೂ ಚೆನ್ನಾಗಿ ಹಿತವಾಗಬೇಕು. ಅಂತ ಕೆಲಸವೇ ಸಕರ್ಮ ಅಂತ ಕರೀತಾರೆ. ಅದು ಬಿಟ್ಟು ಇನ್ಯಾವುದನ್ನ ಮಾಡಬೇಡಪ್ಪ ಅಂತ ಹೇಳುವಂತ ಮಾತು. ಕೊನೆಗೆ ಮತ್ತೆ ಮನಸ್ಸನ್ನ, ಈಗ ದೇಹವನ್ನ ತೊಳಿಲಿಕ್ಕೆ ನೀವು ಸೋಪ್ ಹಾಕ್ತೀರಿ, ಮನಸ್ಸನ್ನ ತೊಳಿಲಿಕ್ಕೆ ಸೋಪ್ ಇದೆಯಾ? ಇಲ್ಲ. ಮತ್ತೆ ಯಾವುದು? ಮನಸ್ಸನ್ನ ತೊಳಿಲಿಕ್ಕೆ ಸೋಪ್ ಯಾವುದು ಅಂದ್ರೆ ಅವರು ಬರೀತಾರೆ, ಪ್ರಾಣಾಯಾಮ ಪ್ರತ್ಯಾಹಾರ ಮೇವ ಶುದ್ಧಿ ಕುರುವಂತಿ ಮನ. ಆದ್ದರಿಂದ ಮನಸ್ಸನ್ನು ಶುದ್ಧಿ ಮಾಡತಕ್ಕಂತಹ ಸೋಪ್ ಯಾವುದು ಅಂದ್ರೆ, ಒಂದು ಪ್ರಾಣಾಯಾಮ, ಒಂದು ಪ್ರತ್ಯಾಹಾರ. ಪ್ರಾಣಾಯಾಮವನ್ನು ಎಷ್ಟು ಸಲ ಖಾಲಿ ಕೂತಾಗೆಲ್ಲ ಪ್ರಾಣಾಯಾಮ ಮಾಡ್ತಾ ಬನ್ನಿ, ಆ ಮನಸ್ಸು ಶುದ್ಧಿ ಆಗ್ತಾ ಇರ್ತದೆ. ಆ ಮನಸ್ಸಿಗೆ ಬೇಡಾದ ಯೋಚನೆ ಇರ್ತದೆ, ನೀವು ಅಬ್ಸರ್ವ್ ಮಾಡಿ ನೋಡಿ ನೋಡಿ, ಬರೀ ಅವನು ಕಂಡ್ರೆ ನನಗೆ ಆಗ್ತಾ ಇಲ್ರಿ ದ್ವೇಷ, ಅವ್ನು ನೋಡ್ತಾ ಇದ್ದಾಗೆಲ್ಲ ಮೈ ಉರಿತದೆ ನನಗೆ. ಎಷ್ಟೋ ಜನ ಹೇಳ್ತಾರೆ,
ಅವನು ಎದುರಿಗೆ ಬಂದ್ರೆ ನನ್ನ ಮೈಯೆಲ್ಲ ಉರಿತದೆ. ಹೌದಾ? ಏನು ಮಾಡಬೇಡ, ಕಣ್ಣು ಮುಚ್ಕೊಂಡು ಕೂತು ಒಂದು ಪ್ರಾಣಾಯಾಮ ಮಾಡ. 4 ಸಲ ಪ್ರಾಣಾಯಾಮ ನೆಗ್ಲೆಕ್ಟ್ ಆಗುತ್ತೆ, ಅದನ್ನು ನೆಗ್ಲಿಜೆನ್ಸ್ ಶುರು ಆಗುತ್ತೆ. ಅಯ್ಯೋ ಅದನ್ನ ನಾನು ಯಾಕೆ ತಲೆ ಕೆಡಿಸ್ಕೋಬೇಕು ನೋಡಿ. ಅಲ್ಲಿಗೆ ಪ್ರಾಣಾಯಾಮ ಮನಸ್ಸನ್ನು ಎಷ್ಟು ಶುದ್ಧಿ ಮಾಡುತ್ತೆ. ಇಮಿಡಿಯೇಟ್ ಕಂಟ್ರೋಲ್, ಇಮಿಡಿಯೇಟ್ ಕಂಟ್ರೋಲ್ ಮಾಡೋದು ಪ್ರಾಣಾಯಾಮ. ಆದ್ದರಿಂದ ಪ್ರಾಣಾಯಾಮದಿಂದ ಶುದ್ಧಿ ಆಗುವಷ್ಟು ಮನಸ್ಸು ಇನ್ನು ಯಾವುದರಿಂದ ಶುದ್ಧಿ ಆಗೋದಿಲ್ಲ. ಆದ್ದರಿಂದ ಪ್ರಾಣಾಯಾಮಕ್ಕೆ ಭಾರಿ ಮಹತ್ವವನ್ನು ಹೇಳಿದ್ದಾರೆ. ಮನಸ್ಸನ್ನು ತೊಳೆಯಬೇಕು. ಆ ಮನಸ್ಸನ್ನು ತೊಳೆಯೋದಕ್ಕೆ ಗುರುಮಂತ್ರ ಅಂತ ಮಾಡಬೇಕು. ಗುರುಮಂತ್ರದಲ್ಲಿ ಎಂ ರಂ ವಂ ಎನ್ನತಕ್ಕಂಥ ವರುಣ ಬೀಜಾಕ್ಷರ ವಾಯು ಬೀಜಾಕ್ಷರ ಮಂತ್ರಾದಿಗಳನ್ನು ಜಪಿಸಿಕೊಂಡು ಆ ಗುರುಮಂತ್ರ ಅಂದರೆ ಸಂಧ್ಯಾವಂದನೆಗೆ ಅಧಿಕಾರ ಅಂತ ತಿಳ್ಕೊಬೇಡ್ರಿ. ಗುರುಮಂತ್ರವನ್ನು ಮಾಡೋದರಿಂದ ಸಂಧ್ಯಾವಂದನೆ ಅಧಿಕಾರ ಅಥವಾ ಇನ್ನು ದೈನಂದಿನ ಚಟುವಟಿಕೆ ಅಷ್ಟೇ ಅಲ್ಲ, ನಿಮ್ಮ ಮನಸ್ಸನ್ನು ಪೂರ್ತಿ ಶುದ್ಧಿ ಮಾಡುತ್ತಂತೆ. ಎಂಥ ದೊಡ್ಡ ಫಲ ರೀ. ಅದಕ್ಕೆ ಗುರುಮಂತ್ರ ಮಾಡಿಕೊಂಡು ಏನಾದ್ರು ಮಾಡಿ, ಗುರುಮಂತ್ರ ಇಲ್ಲದ ಏನು ಮಾಡಬೇಡಿ. ಗುರುಮಂತ್ರ ಅಂದ್ರೆ ಏನು ಅಂತ ಕೇಳೋದು ದೊಡ್ಡ ವಿಷಯ ಅದು. ಆಮೇಲೆ ಮತ್ತೆ ಇನ್ನೊಮ್ಮೆ ಹೇಳೋಣ. ಗುರುಮಂತ್ರ ಅನ್ನೋ ಶಬ್ದಕ್ಕೆ ಬಹಳ ಸುಲಭ. ಹೆಣ್ಣು ಮಕ್ಕಳು ಕ್ಲೀಂ ಕೃಷ್ಣಾಯ ನಮಃ ಎಂಬತಕ್ಕಂಥ ಧ್ಯಾನ ಅಂಗನ್ಯಾಸ ಪುರಸ್ಸರವಾಗಿ ಮಾಡತಕ್ಕಂಥ ಕೃಷ್ಣ ಮಂತ್ರ ಜಪಕ್ಕೆ ಪೂರ್ವ ಪೀಠಿಗೆ ಎಂ ವಂ ರಂ ಆ ಬೀಜಾಕ್ಷರಗಳಿಂದ ಶುದ್ಧಿ ಮಾಡಿಕೊಂಡು ಪಾಪ ಪುರುಷನ ಚಿಂತನೆ ಮಾಡಿ ಅವನ ತ್ಯಾಗ ಮಾಡಿ ದೇಹವನ್ನು ಶುದ್ಧಿ ಮಾಡಿಕೊಳ್ಳುವಂತಹದ್ದೇ ಗುರುಮಂತ್ರ ಅಂತ ಕರೀತಾರೆ. ಅದನ್ನು ಮಾಡ್ಕೊಳ್ಬೇಕು. ಗಂಡಸರು ಹೆಂಗಸರು ಇಬ್ಬರು ಕೂಡ ಮಾಡ್ಕೊಳ್ಬೇಕು ಅಂತ. ಅದಕ್ಕೆ 3 ಸಲ ಮಾಡ್ಕೊಳ್ಳಿಕ್ಕೆ ಒಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾವತಿ ಮಾಧ್ಯಾದಿ ವರದೇ ನವರಪ್ರದಂ. ಈ ಮನಸ್ಸರ ಶುದ್ಧಿ ತಂದ ಪದಾರ್ಥ ಇರ್ತಾರೆ, ನೈವೇದ್ಯ ಮಾಡ್ತಾ ಇರ್ತಾರಲ್ಲ, ಅವಾಗ ಒಂದೇ ವಂದ್ಯಂ ಯಾಕೆ ಹೇಳಬೇಕು? ಅದು ಆ ಪದಾರ್ಥವನ್ನು ಶುದ್ಧಿ ಮಾಡುತ್ತಂತೆ. ಮನಸ್ಸನ್ನ ಪ್ರಾಣಾಯಾಮ ಹೇಗೆ ಶುದ್ಧಿ ಮಾಡುತ್ತೆ? ಒಂದೇ ವಂದ್ಯಂ 3 ಸಲ ಹೇಳಿಬಿಟ್ರೆ ನಿಮಗೆ ಆ ಪದಾರ್ಥದಲ್ಲಿ ಏನೇ ವಿಷಯ ಇದ್ರೂ ಅದನ್ನು ಪರಿಹಾರ ಮಾಡಬೇಕು. ಅಷ್ಟು ಅದ್ಭುತವಾದದ್ದು ಅಂತ ಹೇಳ್ತಾರೆ. ಹೀಗೆ ಅದನ್ನ ಹೇಳ್ತಾರೆ. ಕೊನೆಗೆ ವಿವರಣೆಯನ್ನು ಕೊಡ್ತಾ ಹೋಗ್ತಾರೆ ನೋಡಪ್ಪ. ಏವಾನಂತಸ್ಯ ಗುಣ ವಿಷ್ಣೋರ್ಮಕಂ ವೀರ್ಯಾಣಿ ಪ್ರವೋಚಂ ಯಪ್ಪಾತಿ ವಾಮಿರಜಾಂಸಿ. ಈ ಸಂಸ್ಕೃತದಲ್ಲಿ ಹೇಳುವಂತ ಆದಾಭೂತಾಕ್ಷ ರಜಾಸ್ಯ ಗರ್ಭೇ ಪುರುಷಾನ್ ತ್ರೀನ್ ಪುನಾತಿ. ಪುರುಷನನ್ನ ಶುದ್ಧಿ ಮಾಡತಕ್ಕಂಥದ್ದು. ಪುರುಷ ಅಂದ್ರೆ ಏನು ನೋಡಿ, ಆಂಗ್ಲ ಭಾಷೆಯಲ್ಲಿ ಅದೇ ಬಂದಿದೆಯಲ್ಲ. ಪುರುಷ ಅಂತ ಶಬ್ದವೇ ಪರ್ಸನ್ ಅಂತ ಬಂದಿದೆ. ಪರ್ಸನ್ ಅಂದ್ರೆ ವ್ಯಕ್ತಿಯಿಂದ, ಆ ವ್ಯಕ್ತಿಯಿಂದ ಬರ್ ನೋಡಿ, ಎಲ್ಲ ಸಂಸ್ಕೃತದಿಂದಲೇ ಆಂಗ್ಲ ಭಾಷೆಯ ತರ್ಜುಮೆ ಆಗಿದೆ. ಆದರೆ ಅದೇ ಆಗಿದ್ದರಿಂದ ಹೀಗಾಗಿದೆ. ಆಮೇಲೆ ಇಷ್ಟವನ್ನ ಗಳಿಸುವ ತಾಕತ್ತಿಗೆ ಬಲ ಅಂತ ಕರೀತಾರೆ. ಓಜಸ್ಸು ಅಂದ್ರೆ ಏನು ಅಂದ್ರೆ ಅನಿಷ್ಟವನ್ನು ಓಡಿಸುವ ತಾಕತ್ತು. ಬಲ ಓಜಸ್ಸು ಎರಡು ಇರಬೇಕು. ಆ ಬಲ ಅಂದ್ರೆ ಏನು, ಓಜಸ್ಸು ಅಂದ್ರೆ ಏನು? ಬಲ ಅಂದ್ರೆ ಇಷ್ಟವನ್ನು ಪಡೆಯುವ ತಾಕತ್ತು, ಅನಿಷ್ಟವನ್ನು ಓಡಿಸುವ ತಾಕತ್ತಿಗೆ ಓಜಸ್ಸು. ಬಲ ಓಜಸ್ಸು ಎರಡನ್ನ ಪಡಿಬೇಕಪ್ಪ ಅಂತ ಅನ್ನೋದನ್ನ ಅವ್ರು ಹೇಳ್ತಾರೆ. ಸೃಷ್ಟಿ ಸ್ಥಿತಿ ಲಯ ಇವು ಹುಟ್ಟೋದು ಸಾವುದು ಆರು ವಿಧವಾಗಿರ್ತಕ್ಕಂಥದ್ದನ್ನೆಲ್ಲ ಪರಿಹಾರ ಮಾಡಿಕೊಳ್ತಕ್ಕಂಥದ್ದು ಅಂತೆಲ್ಲ ಹೇಳ್ತಾ ಕೊನೆಗೆ ಅವರು ಹೇಳುವಂತ ಕೆಲವು ಮಾತುಗಳು ಬಹಳ ಮುಖ್ಯವಾದ ಮಾತುಗಳನ್ನು ಹೇಳ್ತಾರೆ. ಏನು ಅಂದ್ರೆ ಅಪೂರ್ವವಾದ ಮಾತನ್ನ ಕೊನೆಯ ವ್ಯಕ್ತಿ, ಆ 9 ಜನರಲ್ಲಿ ಕೊನೆಯನಾಗಿರ್ತಕ್ಕಂತಹ ಕರಬಾ ಜನರು ಹೇಳುವಂತಹ ಮಾತು. ಇಂದ್ರೋಪಿನಾಖ್ಯ ಸುಖಮೇಶ ಜಿಗೃಕ್ಷತೀತಿ ಕಾಮಯಕ್ತ ಸಗಣಂ ಸಬದರ್ಯೂಪಾಖ್ಯಂ ಗತ್ವಾಪ್ಸರೋಗಣವತಾಂ ಸುಮಂದವಾದೈ ಸ್ತ್ರೀಪೇಕ್ಷಣೇಶು ವಿರವಿದ್ಯ ತದತ್ನಜ್ಞಹಿ. ಇಲ್ಲಿ ಹೇಳುವಾಗ ಬದರಿ ಬದರಿ ಅಂತ ಒಂದು ನೋಡಿ ಬರ್ತದೆ ನೋಡಿ, ಎಷ್ಟು ಚೆನ್ನಾಗಿದೆ. ಕಾಮಂ ನಯಕ್ತಂ ಸಗಣಂ ಸಬದರಿಯಾನ್ ಉಪಾಖ್ಯಂ. ಬದರಿ ಅಂತ ಇಂದ್ರದೇವರು ನಾರಾಯಣ ಸ್ವರ್ಗದಲ್ಲಿ ಐಶ್ವರ್ಯ ರೂಪದಿಂದ ಇರಬೇಕು ಅಂತ ಇಚ್ಛೆ ಮಾಡಿದಾಗ ಸ್ವರ್ಗಾಧಿಪತ್ಯಕ್ಕೋಸ್ಕರ ತಪಸ್ಸು ಮಾಡ್ತಾ ಇದ್ದಾನೆ ಅಂತ ಭ್ರಮಿಸುವ ಹಾಗೆ ನಾರಾಯಣ ಕಾಣ್ತಾನೆ. ಆದರೆ ಇಲ್ಲಿ ಹೇಳ್ತಾರೆ ಬದರಿ ಅಂದ್ರೆ ಏನು. ಪ್ರಸಂಗ ಬಂತು ಆದ್ದರಿಂದ ಒಂದು ಸ್ವಲ್ಪ ಬಿಡಿಸಿಕೊಡ್ತೇನೆ. ಕೊನೆಯವನಾದ್ದರಿಂದ ಇಲ್ಲಿಗೆ ನಮ್ಮ 11ನೇ ಸ್ಕಂದದ ಈ 9 ಜನರ ಒಂದು ಉಪದೇಶ ಮುಗೀತದೆ. ಇನ್ನ ಇದೆ, ಬೇಕಾದಷ್ಟಿದೆ, ನಾನು ಹೇಳಲಿಲ್ಲ ಅಷ್ಟೇ. ಭಗವಂತನ ವರ್ಣನೆ ಹೇಗೆ ಮಾಡಬೇಕು, ಅವನ ರೂಪಗಳು ಹೇಗೆ, ಕೃತಯುಗದಲ್ಲಿ ಯಾವ ರೂಪ ಬಣ್ಣ, ಆಮೇಲೆ ತ್ರೇತಾಯುಗದಲ್ಲಿ ಯಾವ ಬಣ್ಣ, ಇವೆಲ್ಲ ತುಂಬಾ ವಿಷಯಗಳಿದೆ ಅಂತ ಒಟ್ಟಿನಲ್ಲಿ ಸ್ಥೂಲವಾಗಿ ನಾವು ತಿಳ್ಕೊಳ್ತಾ ಇದ್ದೀವಿ. ಮುಂದಿನ ಸಪ್ತಾಹದಲ್ಲಿ 24 ಗುರುಗಳ ಕತೆ ಬರ್ತದೆ. ಭೂಮಿಯನ್ನು ನೋಡಿ ಒಂದು ಕಲ್ಪೆ ಅಂತ ಅವಧೂತರು ಹೇಳುವಾಗ
ಹಾಗೆ 24 ಗುರುಗಳ ಕತೆ ಅವ್ರನ್ನೆಲ್ಲ ಹೇಗೆ ಅರ್ಥ ಇಸ್ಕೊಳ್ಬೇಕು ಅಂತ ಅನ್ನುವಂಥದ್ದನ್ನ ಮತ್ತೆ ನೋಡೋಣ. ಇಲ್ಲಿ ಬದರಿ ಅಂತ ಬಂತು, ಆದ್ದರಿಂದ ಅದರ ಸ್ವಲ್ಪ ವಿವರಣೆ ಕೊಡ್ತೇನೆ. ಭಾಗವತದಲ್ಲಿ ಹೇಳಿದಂತೆ, 11ನೇ ಸ್ಕಂದದಲ್ಲಿ ಹೇಳಿದಂತೆ, ಬದರಿ ಅಂದ್ರೆ ಇದನ್ನ ಇದನ್ನೂ ತಿಳ್ಕೊಂಡಿರ್ಬೇಕು. ಯಾಕಂದ್ರೆ ಇನ್ನೇನೋ ಯುದ್ಧ ಆಗುತ್ತಂತೆ, ಗೊತ್ತಿಲ್ಲ. ಅದಕ್ಕೋಸ್ಕರ ಅವರು ಹೇಳುವಂತಹ ತಪ್ಪು ತಿಳುವಳಿಕೆಯನ್ನು ಹೇಗೆ ಹೇಳ್ತಾರೆ ಅಂದ್ರೆ, ಬದರಿ ಅನ್ನೋದು ಅದು ನಮ್ಮಿಂದ ಕದ್ದ ಶಬ್ದ ಅಂತ ಇಸ್ಲಾಮಿಕ್ ಅವರು ಹೇಳೋರು. ಇಸ್ಲಾಮಿಕ್ ನಲ್ಲಿ ಬದರ್ ಅಂತ ಒಂದು ಊರಿದೆ, ಆ ಬದರ್ ಅಂತರತಕ್ಕಂತ ಊರು ಏನಿದೆ ಅದನ್ನ ತಿಳಿಸುವಂತಹ ಪವಿತ್ರವಾದ ಶಬ್ದ ಅಂತ. ಮಕ್ಕ ಮತ್ತು ಮದೀನಾ ಅಂತಿದೆ, ಮಕ್ಕ ಮದೀನಾ ಮಧ್ಯದಲ್ಲಿ ಬದರ್ ಅಂತ ಇದೆ, ಅವರಿಗೆ ಆರಾಧನೆ ಮಾಡುವ ಪೂಜ್ಯವಾದ ಕ್ಷೇತ್ರ, ಅದೇ ಬದರಿ ಅಂತ ಹೇಳೋದು. ಅಂದ್ರೆ ಎಷ್ಟೋ ಜನ ಬರೆದಿದ್ದಾರೆ ಅದನ್ನ, ಈ ಮಧ್ಯದಲ್ಲಿರ್ತಕ್ಕಂತ ಬದರ್ ಅಂತ. ಆದರೆ ಶ್ರೀಮದ್ ಆಚಾರ್ಯರು ಅಲ್ಲಿ ನೋಡಿ, ಇಂತಲ್ಲೆಲ್ಲ ಅಪಾರ್ಥಗಳು ಮಾಡಿ ನಮ್ಮನ್ನ ದಾರಿ ತಪ್ಪಿಸೋರು ಇರ್ತಾರೆ ಅಂತ ಶ್ರೀಮದ್ ಅವರ ಅಪರೋಕ್ಷಜ್ಞ ಅವರು ಬಿಡಿ ಸರ್ವಜ್ಞರು ಹೇಳ್ತಾರೆ, ಅದನ್ನ ನಾವು ಅರ್ಥ ಮಾಡ್ಕೋಬೇಕಲ್ಲ. ಶ್ರೀಮದ್ ಆಚಾರ್ಯ ಬರೀತಾರೆ ಬದರ್ ಅಂದ್ರೆ, ಬದರ್ ಅಂದ್ರೆ ಅವ್ರು ಹೇಳಿದಾಗೆ ಅವರ ಕ್ಷೇತ್ರ ಅಲ್ಲ. ಬದರ್ ಅನ್ನುವಂಥದ್ದು ಪೂರ್ಣಚಂದ್ರ ಅಂತ ಅರ್ಥ, ಕೋಶದಲ್ಲಿ ಇದೆ ಬದರ್ ಅಂತ ಶಬ್ದ, ಪೂರ್ಣಚಂದ್ರ ಅನ್ನುವ ಅರ್ಥದಲ್ಲಿ ಹೇಳ್ತಾರೆ ಆಚಾರ್ಯರು ಮಾತ್ರ ಇದನ್ನು ಪೂರ್ಣಚಂದ್ರ ಅಂತ ಅರ್ಥವನ್ನು ಬರೆದಿದ್ದಾರೆ. ಇಲ್ಲಿ ಬದರ್ ಅಂತ ಶಬ್ದಕ್ಕೆ ಬದರಿ ಗಿಡಗಳೇ, ಇವತ್ತು ಬದರಿ ಗಿಡ ಇತ್ತಲ್ಲಿ, ಬೋರೆ ಹಣ್ಣಿನ ಗಿಡ ಇತ್ತು, ಆದ್ರೆ ಬೋರೆ ಹಣ್ಣಿನ ಗಿಡ ಇವತ್ತು ಹೋದರೆ ಇಲ್ಲೇ ಇಲ್ಲ, ಅಲ್ಲಿ ಒಂದು ಗಿಡ ಕೂಡ ಇಲ್ಲ. ನೀವು ಬದರಿ ಅಂತ ಇರಲ್ಲ ಅಂದ್ರೆ, ಬರೀ ಬದರಿ ಹಣ್ಣಿನ ಗಿಡ ಇದ್ದದ್ದರಿಂದ ಅದು ಬದರಿ ಅಲ್ಲ. ಶ್ರೀಮದ್ ಆಚಾರ್ಯ ಹೇಳ್ತಾರೆ, ಎಷ್ಟೋ ಜನ ನೋಡಿ ಇವತ್ತು ಬದರಿ ಅಂದ್ರೆ ಇಲ್ಲಿ ಬದರಿ ಹಣ್ಣು ಇತ್ತು, ಬದರಿ ಷಂಡ ವಿಶೇಷ ಮಂಡಿತ, ಬದರಿ ಹಣ್ಣಿನ ಗಿಡ ಇತ್ತು ಆದ್ದರಿಂದ, ಅದ್ರ ಕೆಳಗೆ ವೇದವ್ಯಾಸರು ಕೂತಿದ್ರು ಆದ್ರಿಂದ ಇದಕ್ಕೆ ಬದರಿ ಅಂತ ಕರೀತಾರೆ. ಇದು ಒಳ್ಳೆ ಕೆಲಸ ಆಯ್ತಲ್ಲ, ಆ ಬದರಿ ಗಿಡ ಅದಕ್ಕಿಂತ ಮುಂಚೆ ಎಲ್ಲಿತ್ತು, ಆ ಬೀಜ ಎಲ್ಲಿದ್ದು, ಅದು ಇನ್ನೆಲ್ಲಿಂದ ತಂದದ್ದು, ಮತ್ತೆ ಅದನ್ನೇ ಬದರಿ ಅಂತ ಯಾಕಂದಿಲ್ಲ, ಏನು ಬದರೆ ಹಣ್ಣು ಬೋರೆ ಹಣ್ಣು ಗಿಡ ಎಲ್ಲೂ ಇಲ್ಲ, ಆ ಇದ್ದದ್ದೆಲ್ಲ ಬದರಿ ಆಗ್ಬೇಕಲ್ಲ. ಹಾಗಾದ್ರೆ ಬೋರೆ ಹಣ್ಣು ಗಿಡ ಎಲ್ಲಿದ್ದು ಅದು ಬದರಿ ಅಂತ ಅನ್ಬೇಕು ಅಲ್ಲ. ಬದರಿ ಎಂಬ ಶಬ್ದಕ್ಕೆ ಅರ್ಥವನ್ನು ಬರೀತಾರೆ ಶ್ರೀಮದ್ ಆಚಾರ್ಯರು. ಪೂರ್ಣಚಂದ್ರ ಅಂದ್ರೆ ಹುಣ್ಣಿಮೆಯ ಚಂದ್ರ, ಪೂರ್ಣಚಂದ್ರ ಶರತ್ಕಾಲದ ಚಂದ್ರ. ಅದನ್ನು ಈ ಹೆಸರು ಇಲ್ಲಿ ಹಾಕಿಟ್ರು ಪ್ರಶ್ನೆ, ಆ ಹೆಸರನ್ನು ಇಲ್ಲಿ ಹಾಕಿಟ್ರು, ಈ ಗುರಿಗೆ ಹಾಕಿಟ್ರು. ಅಂದರೆ ಯಾವುದೇ ಒಬ್ಬ ವ್ಯಕ್ತಿ ತಪಸ್ಸು ಮಾಡಲಿಕ್ಕೆ ಅಂತ ಬಂದ್ರೆ, ಎಲ್ಲೇ ಕೂತು ತಪಸ್ಸು ಮಾಡ್ಲಿ, ಅರ್ಧಂಬರ್ಧ ಮನಸ್ಸು, ಸ್ವಲ್ಪ ಹೊತ್ತು ಕೂಡ್ತಾನೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಸಾಕು ಬಿಡೋದು, 108 ಗಾಯತ್ರಿ ಜಪ ಅಂತ ಕೂಡೋದು, 10 ಕೂಡಲೆ ಮನಸ್ಸು ಎಲ್ಲರೂ ಹೊರಟೋಯ್ತು. ಹಾಗೆ ಈ ಊರಿನ ಮಹಿಮೆ ಅಲ್ಲ, ಪೂರ್ಣ ಚಂದ್ರ. ಚಂದ್ರ ಅಂದ್ರೆ ಏನು? ಮನೋನಿಯಾಮಕ. ಮನೋನಿಯಾಮಕನಾಗಿರತಕ್ಕಂತಹ ಚಂದ್ರ ಪೂರ್ಣ ಮನಸ್ಸನ್ನ ಕೊಡುವ, ಯಾವ ಆಧ್ಯಾತ್ಮ ವಿಷಯದಲ್ಲಿ ತೊಡಗಿದಾಗ ನಿಮ್ಮ ಮನಸ್ಸನ್ನ ಪರಿಪೂರ್ಣವಾಗಿ ತೊಡಗಿಕೊಳ್ಳುವಂತೆ ಮಾಡುವ ಚಂದ್ರ, ಅದು ಯಾವ ಜಾಗವೋ ಅದು ಬದರಿ. ಇವತ್ತು ಅದಕ್ಕೋಸ್ಕರ ಯೋಗಿಗಳೆಲ್ಲ ಅಲ್ಲೇ ಹೋಗಿ ತಪಸ್ಸು ಯಾಕೆ ಮಾಡ್ತಾರೆ, ಸಾಕು ಅಂತ ಅನಿಸೋದಿಲ್ಲ ಅಂತ, ಎಷ್ಟು ತಪಸ್ಸು ಮಾಡಿದ್ರು ಕೂಡ ಮಾಡಿದಷ್ಟು ಮಾಡೋಣ 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 ಅಂತ ಅನಿಸ್ತದೆ. ಹಾಗಾದ್ರೆ ನಾವ್ಯಾಕೆ ಹೆದರಿ ಬರ್ತೇವೆ, ಈಗ ಬದರಿ ಹೋಗ್ತೇವೆ, ಒಂದು ದಿನದಲ್ಲಿ ಹೆದರಿ ಯಾಕೆ ಬರ್ತೇವೆ ಅಂದ್ರೆ, ಅದು ಮೊದಲಿಗೆ ಪರೀಕ್ಷೆ. ಅದು ಎಷ್ಟೇ ಹೆದರಿಕೆ ಆದ್ರೂ ಪರವಾಗಿಲ್ಲ ಅಂತ ಕೂತ್ರೆ ನಿಮಗೆ ಪ್ರಾಕ್ಟೀಸ್ ಆಗುತ್ತೆ. ನಾವು ಪ್ರಾಕ್ಟೀಸ್ ಆಗೋದ್ರೊಳಗೆ ಓಡಿ ಬರ್ತೇವೆ. ಇವತ್ತು ನೋಡಿ, ಬಿಸಿಲು ಬಂದ್ರೆ, ಮೊದಲನೇ ಬಿಸಿಲು ಬಂದಾಗ ಏನ್ರಿ ಎಂತ ಬಿಸಿಲು, ಈಗಲೇ ಇಷ್ಟು ಉಂಟು, ಇನ್ನು 3 ಹೇಗೆ ಕಳಿಯೋದು? ನೀವು ಮೊದಲಿಗೆ ಹೆದರಿ ಓಡಿ ಹೋಗ್ಬಿಟ್ರೆ ಓಡೋದು ಅಲ್ಲ ಎಂಬಾದ, ಮತ್ತೇನ್ ಮಾಡ ಹಾಗೆ ಕೂಡ್ರಿ, ಆಮೇಲೆ ನಿಮ್ಗೆ ಅದು ಬಿಸಿಲು ಅಂತ ಅನ್ಸಲ್ಲ, ಮೈಂಡ್ ಅಡಿಕೆ ಸೆಟ್ ಆಗ್ಬಿಡ್ತದೆ. ಪ್ರಾರಂಭದಲ್ಲಿ ಭಯ ಆಗುತ್ತೆ, ಹಾಗೆ ನಾವು ಪ್ರಾರಂಭದಲ್ಲಿ ಭಯ ಆಗೋ ಹೊತ್ತಿಗೆ ಭಯ ಆಗುತ್ತಲ್ಲ, ಇದೇ ಪರ್ಮನೆಂಟ್ ತಿಳ್ಕೊಂಡು ಓಡಿ ಬಂದ್ಬಿಡ್ತು. ಅಲ್ಲೇ ಇದ್ದವರಿಗೆ, ಜ್ಞಾನಿಗಳಿಗೆ ಅದು ಪೂರ್ಣ ಚಂದ್ರವಾಗಿ ಮನಸ್ಸನ್ನು ಕಂಟ್ರೋಲ್ ನಲ್ಲಿಟ್ಟು, ನೀ ಎಷ್ಟು ಜಪ ಮಾಡ್ತೀಯೋ ತೃಪ್ತಿ ಆಗುವಷ್ಟು ಜಪ ನಿನ್ನ ಕೈಯಿಂದ ಮಾಡಿಸುವ ಕ್ಷೇತ್ರ, ಆದ್ದರಿಂದ ಅದನ್ನು ಬದಲಿ ಅಂತ ಕರೀತಾರೆ ಅಂತ ಬರೀತಾರೆ. ಅಂದ್ರೆ ಎಂತೆಂತ ಅವರೂತರ ಮಾತುಗಳನ್ನು ನಾವು ತಿಳ್ಕೊಳ್ಬೇಕು ಅಂತಂದ್ರೆ, ಮತ್ತೆ ಅವರು ಇಸ್ಲಾಂನವರು ನಮ್ಮಿಂದ, ಹಿಂದೂಗಳು ನಮ್ಮಿಂದ ಈ ಬದರಿ ಅನ್ನುವ ಶಬ್ದವನ್ನು ಬದರ್ ಅನ್ನೋ ನಮ್ದು ನಮ್ಮನ್ನು ಕದ್ದಿದ್ದಾರೆ ಅಂತ ಬರ್ದಿದ್ದಾರೆ. ಅದಕ್ಕೋಸ್ಕರ ನಾನು ಹೇಳಿದ್ದು ಅಂಡರ್ಲೈನ್ ಮಾಡಿ ಇಟ್ಟಿದ್ದೇನೆ, ಅವರು ಕದ್ದಿದ್ದಾರೆ ಅಂತ ಶಬ್ದ ಆಡಿದ್ದಾರೆ. ನಮ್ಮದನ್ನು ಅವರು ಕದ್ದಿದ್ದು, ಅವರದ್ದು ನಾವು ಕದ್ದದ್ದಲ್ಲ, ಬಹಳ ಮುಖ್ಯವಾದ. ಯಾಕೆ ಅಂತ ಹೇಳ್ತೇನೆ, ಯಾಕೆ ಅಂದ್ರೆ ಅವರ ಸಿದ್ಧಾಂತವನ್ನ, ಅಂದ್ರೆ ಇವ್ರು ಕದ್ದಿದ್ದು ಅಂತ ಇವ್ರು ಏನ್ ಹೇಳ್ತಾರೆ, ಇದಕ್ಕೆ ಅವರು ಇಲಿಯಡ್ ಮತ್ತು ಓಡೆಸಿ ಅಂತ ಗ್ರಂಥದ ಆಧಾರವನ್ನ ಕೊಡ್ತಾರೆ.
ಇಲಿಯಡ್ ಮತ್ತು ಒಡೆಸಿ ಅಂತ ಒಂದು ಗ್ರಂಥ. ಇದು ಯಾವುದು ಅಂದ್ರೆ ಗ್ರೀಕ್ ಫಿಲಾಸಫಿಯನ್ನು ತಿಳಿಸುವಂತ ಗ್ರಂಥ ಇದು, ಇಲಿಯಡ್ ಮತ್ತು ಒಡೆಸಿ ಅಂತ. ಇದಕ್ಕೆ ನಾನು ಹೇಳ್ತೇನೆ, ಈ ಇಲಿಯಡ್ ಮತ್ತು ಒಡೆಸಿ ಅಂತ ಎರಡು ಗ್ರಂಥ ಇದೆಯಲ್ಲ, ಇವೆರಡನ್ನ ಸೇರಿಸಿದ್ರೆ ನಮ್ಮ ಮಹಾಭಾರತದ ಎಂಟನೇ ಒಂದು ಭಾಗ ಆಗುವುದಿಲ್ಲ. ನಮ್ಮ ಮಹಾಭಾರತದ ಎಂಟನೇ ಒಂದು ಭಾಗ ಕೂಡ ಇವೆರಡು ಗ್ರಂಥ ಸೇರಿಸಿದ್ರೆ ಆಗಲ್ಲ. ಇದು ಒಂದು. ಎರಡನೇದೇನು ಅಂದ್ರೆ, ನಮ್ಮ ಮಹಾಭಾರತ ರಚನೆಯಾದ ನಂತರ ರಚನೆಯಾದದ್ದು ಇಲಿಯಡ್ ಒಡೆಸಿ. ಅವರು ಅದನ್ನು ಆಧಾರ ಕೊಡ್ತಾರೆ. ನಾವು ಅದಕ್ಕಿಂತಲೂ ಪೂರ್ವದಲ್ಲಿ ತಯಾರಾದ ಮಹಾಭಾರತದಲ್ಲಿ ಉಲ್ಲೇಖ ಮಾಡ್ತೇವೆ ಭದ್ರ ಅಂತ ಶಬ್ದ, ಆವಾಗಲೇ ಇದೆ ಪೂರ್ಣಚಂದ್ರ ಅಂತ ಅರ್ಥ ಇದೆ ಅಂತ. ಹಾಗಾದ್ರೆ ಯಾವುದು ಶ್ರೇಷ್ಠ ಆಯ್ತು ಅಲ್ಲ? ಇಷ್ಟು ವಿಮರ್ಶೆ ಮಾಡುವವರಿಗಾದ್ರೆ ಗೊತ್ತಾಗ್ತದೆ. ಸಡನ್ ಆಗಿ ಹೇಳ್ಕೊಳ್ಳೋ ಹೌದೇನೋ, ನಮ್ಮ ಹಿಂದೂಗಳೇ ಮೋಸ ಮಾಡಿದ್ರೆ ಏನೋ ಅಂತ ತಿಳ್ಕೊಂಡ್ಬಿಡ್ತೀವಿ. ಎಲ್ಲ ಹಿನ್ನೆಲೆ ಬೇಕು ಅಂತ ಹೇಳೋದು. ಬದರಿಯರ್ತೇ ಅದನ್ನೇ ಇಲ್ಲಿ ಬರೀತಾರೆ. ಕಾಮಂ ನಿಯುಕ್ತಂ ಸ ಗಣಂ ಸ ಬದರಿಯ ಉಪಾಖ್ಯಂ ಗತ್ವಾ ಸರ್ವೋ ಗಣ ವಸಂತ ಸುಮಂದವಾದೈ. ಆ ಬದರಿ ಹೇಗುಂಟಂತೆ, ಅಪ್ಸರಾಸ್ತ್ರೀಯರೆಲ್ಲರೂ ಕೂಡ ಸೇರಿದ್ದಾರಂತೆ. ನಾರಾಯಣ ಮುಖ್ಯ ಪ್ರಾಣದೇವರು ಬಿಟ್ಟು ಎಲ್ಲ ದೇವತೆಗಳು ಕೂಡ ಜ್ಞಾನ ಪ್ರತಿಬಂಧಕವಾಗಿರತಕ್ಕಂಥ ಕಾಮಾದಿಗಳು ಆವರಿಸಿಕೊಂಡಾಗ ಇಲ್ಲಿ ಮಾತ್ರ ಅವರಿಗೆ ಜ್ಞಾನದ ಕಾಮ ಆವರಿಸುವುದಿಲ್ಲ. ಜ್ಞಾನಕ್ಕೆ ಪ್ರತಿಬಂಧ ಪರಮಾತ್ಮ ವಾಯುದೇವರು ಬಿಡಿ, ಲಕ್ಷ್ಮಿಯನ್ನು ಬಿಡಿ, ಅವ್ರನ್ನ ಬಿಟ್ಟು ನಾನು ಹೇಳೋದು, ಉಳಿದವರಿಗೆ ಜ್ಞಾನ ಸಂಪಾದನೆ ಮಾಡುವಾಗ ಏನಾದರೂ ಬೇಡ ಅಂತ ಕಾಮಗಳು ಆವರಿಸಿಬಿಟ್ರೆ, ಪ್ರತಿಬಂಧಕವಾದರೆ, ಅದನ್ನು ನಿವಾರಣೆ ಮಾಡತಕ್ಕಂತಹ ಸ್ಥಳ ಅದನ್ನೇ ಶ್ರೀಮದ್ ಆಚಾರ್ಯರು ಇಷ್ಟೆಲ್ಲ ಯೋಚನೆ ಮಾಡಿ ನೇದೃಶಂ ತಲಮಲಂ ಶಮಲಗ್ನಂ ನಾಸ್ಯ ತೀರ್ಥ ತಲೀಲಮಂ ವಾಹ ನಾಸ್ತ ನಾಸ್ತಿ ವಿಷ್ಣು ಸದೃಶಂ ನನು ದೈವಂ ನಸ್ಮದು ಸದೃಶಂ ಹಿತರೂಪಂ. ಶ್ರೀಮದ್ ಆಚಾರ್ಯರೇ ಸ್ವತಃ ಹೇಳಿದ್ದು, ಬದರಿಗೆ ಸಮಾನವಾದ ಕ್ಷೇತ್ರ ಮತ್ತೊಂದಿಲ್ಲ. ಅದಕ್ಕೆ ಈ ಸಲ ಅಂದ್ರೆ ಪ್ರತಿ ಸಲ ಹೋಗ್ತಿದ್ವಿ ಬರ್ತಿದ್ವಿ ಹೋಗ್ತಿದ್ವಿ ಬರ್ತಿದ್ವಿ ಅಲ್ಲಿ ಭಾಗವತ ಹೇಳಿದ್ವಿ ಎಲ್ಲ ಆಯ್ತು. ಈ ಸಲ ಒಂದು ವಾರ ಭಾಗವತ ಅಲ್ಲೇ ಹೇಳಬೇಕು ಅಂತ, ಬದರಿಯಲ್ಲೇ ಒಂದು ವಾರ ಭಾಗವತ. ಉತ್ತರಾದಿ ಮಠದವರು ಮಠ ಕಟ್ಸಿದ್ದಾರೆ, ಸ್ವಲ್ಪ ಅನುಕೂಲ ಇದೆ, ಅಲಕನಂದ ತೀರದಲ್ಲೇ ಇದೆ. ಸೊ ಅಲ್ಲಿ ಒಂದು ವಾರ ಅಂತಂದ್ರೆ ಜೂನ್ 17ನೇ ತಾರೀಕು ಹೋಗೋದು, ಜುಲೈ 31ಕ್ಕೆ ಜುಲೈ 1ನೇ ತಾರೀಕಿಗೆ ವಾಪಸ್ ಬರೋದು, 15 ದಿನಗಳ ಕಾಲ. ಅಂದರೆ ಒಂದು ವಾರ ಅಲ್ಲಿ ಭಾಗವತ ತೀರ್ಥ ಶ್ರಾದ್ದ, ಆಮೇಲೆ ಹರಿದ್ವಾರದಲ್ಲಿ ತೀರ್ಥ ಶ್ರಾದ್ದ ಹೀಗೆಲ್ಲ ಇದೆ. ಒಟ್ಟು ಬದರಿಯಲ್ಲಿ ಮಾತ್ರ ಪೂರ್ಣ ಭಾಗವತ 7 ದಿನ ಕೇಳೋದು, ಬದರಿಯಲ್ಲೇ ಕೇಳೋದು ಅಂತ ಒಂದು ಯೋಚನೆ. ಸುಮಾರು ಒಂದು 30 ಜನ ತಯಾರಾಗಿದ್ದಾರೆ. ಆಲ್ರೆಡಿ ವಿಮಾನದ ಟಿಕೆಟ್ ಎಲ್ಲ ಬುಕ್ ಆಗೋಗಿದೆ. ಅದು ಯಾಕೆ ಅಂತ ಹೇಳಿದ್ರೆ, ಅವರು ಒಬ್ಬರು ವ್ಯವಸ್ಥೆ ಮಾಡಿದ್ದಾರೆ, ಬೊಜ್ಜಿ ವಿಜೇಂದ್ರಾಚಾರ್ಯ ಅಂತ ಅವರು ವ್ಯವಸ್ಥೆ ಮಾಡಿದ್ದಾರೆ. ಅವರು ಮನಸ್ಸಿಗೆ ಬಂತಂತೆ ಮಾಡಿಸೋಣ ಅಂತ, ಸರಿ ಆಯಿತು ಅಂತ ಹೇಳಿ ಟಿಕೆಟ್ ಎಲ್ಲ ಬುಕ್ ಮಾಡಿದ್ದಾರೆ. ಅದು ಅದೇ 17ನೇ ತಾರೀಕೇನೋ ಹೋಗ್ತೀವಿ, ಜ್ಯೇಷ್ಠ ಶುದ್ಧ ಹುಣ್ಣಿಮೆ ಇಲ್ಲಿಂದ ಹೊರಡೋದು, ಆಮೇಲೆ ದಶಮಿ ಒಳಗೆ ವಾಪಸ್ ಬರೋದು ಅಂತ ಹೀಗೆ ಮಾಡ್ಕೊಂಡಿದ್ದೀವಿ ಅಂತ. ಜ್ಯೇಷ್ಠ ಬಹುಳದಲ್ಲಿ ಅಲ್ಲಿ ಇರ್ತೀವಿ. ಆ ರೀತಿಯಾಗಿ ಭಾಗವತ ಒಂದು ವಾರ ಭಾಗವತ ಕೇಳಬೇಕು ಅಂತ ಇದನ್ನು ನಾನು ಹೇಳಿದ್ದೆ ಅವ್ರ ಮನೆಯಲ್ಲಿ. ಹೇಳುವಾಗ ಬದರಿ ಅಂದರೆ ಏನು, ಅಲ್ಲಿ ಹೋದರೆ ಏನಾಗುತ್ತೆ, ನಾವು ಕೂಡುವ ಪ್ರಯತ್ನನೇ ಮಾಡಲ್ಲ, ದೇವರು ವಿಚಿತ್ರ ಬುದ್ಧಿ ಕೊಟ್ಟುಬಿಟ್ಟು ಕೂಡಬೇಕು ಅಂತ ಅನ್ನೋದ್ರೊಳಗೆ ಓಡಿಸ್ಬಿಡ್ತಾನೆ. ಓಡಿಸಿ 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 ನಮಗೆ ಬದರಿ ಕಲ್ಪನೆ ಬರ್ತಾ ಇಲ್ಲ. ಕೂಡಬೇಕು, ಕಷ್ಟಪಟ್ಟು ಏನೇ ಆಗಲಿ, ತತ್ರ ಹೋದರೆ ಹೋಗಲಿ ಅಂತ ಕೂತಾಗಲೇ ಅದರ ಮಹತ್ವ ಗೊತ್ತಾಗುತ್ತೆ. ಒಂದು ವಾರ ಕೂತು ನೋಡಿ, ಅದಕ್ಕೆ ಏನೇ ಆಗಲಿ ಕೂತು ಬಿಡೋಣ ಈ ಸಲ ಅಂತ ಹೇಳಿ ಒಂದು ವಾರ ಭಾಗವತದ ಯೋಚನೆಯನ್ನು ಭಗವಂತ ಮಾಡಿಸಿದ್ದಾನೆ. ಅವನೇ ನುಡಿಸ್ಬೇಕಷ್ಟೆ, ಈ ದೇಹದಲ್ಲಿ ಏನು ತಾಕತ್ತಿಲ್ಲ, ಇನ್ನು ಅವರೇನು ನುಡಿಸ್ತಾನೆ ಅದಾಗತ್ತಷ್ಟೆ. ದತ್ವಾಪ್ಸರ್ವೋ ಗಣ ವಸಂತ ಸುಮಂದವಾತೈ ಅಂತಹ ಶ್ರೇಷ್ಠವಾಗಿರ್ತಕ್ಕಂಥ ಬದರಿ ಕ್ಷೇತ್ರ. ಅಂತ ಬದರಿ ಕ್ಷೇತ್ರದಲ್ಲಿ ಮತ್ತೆ ಆಚಾರ್ಯರು ಮಾತ್ರ ಹೇಳಿದಂತ ಬದರಿ ಅತ್ಯಂತ ಶ್ರೇಷ್ಠವಾಗಿರತಕ್ಕಂಥದ್ದು. ಇದು ಉಪಾಖ್ಯಾತಿ, ಬರೀ ಖ್ಯಾತಿ ಪ್ರಸಿದ್ಧಿ ಅಲ್ಲ, ಉಪಾಖ್ಯಾತಿ. ಅತ್ಯಂತ ದೇವಾದೇವತೆಗಳಿಗೆ ಅತ್ಯಂತ ಪ್ರಿಯವಾಗಿರತಕ್ಕಂತಹ ಅದ್ಭುತವಾಗಿರತಕ್ಕಂಥ ಕ್ಷೇತ್ರ. ಇಂಥ ಬದರಿ ಕ್ಷೇತ್ರದಲ್ಲಿ ನಿಮ್ಮ ನಿಮ್ಮ ಸಾಧನೆಯನ್ನು ನೀವು ಮಾಡಿಕೊಳ್ಳಿ ಅಂತ ಅನ್ನುವಂಥ ಮಾತನ್ನ ಹೇಳ್ತಾರೆ. ಹೀಗೆ ಅನೇಕ ಭಗವಂತನ ಹಂಸರೂಪದ ಕಥೆಯನ್ನು ಹೇಳ್ತಾರೆ. ಆ ಹಂಸ ಅಂದ್ರೆ ಏನು ಅಂದ್ರೆ, ಅನಿಷ್ಟವನ್ನು ನಿವಾರಣೆ ಮಾಡತಕ್ಕಂಥ ಭಗವದ್ ರೂಪ ಅಂತ ಇಲ್ಲಿಯ ತನಕ ವಾಯುಮ್ಮ ಮನ್ವಂತರದ ಕಥೆಯನ್ನೆಲ್ಲ ಹೇಳ್ತಾರೆ. ಮುಂದೆ ಸನತ್ ಕುಮಾರವೇ ಮೊದಲಾಗಿರತಕ್ಕಂಥ ಭಗವಂತನ ಕಥೆಯನ್ನು ಹೇಳ್ತಾರೆ. ಸನತ್ ಕುಮಾರ ಅಂದ್ರೆ ಯಾರು, ಆ ಸನತ್ ಕುಮಾರನ ಮತ್ತೆ ವ್ಯವಸ್ಥೆ ಏನು ಅಂತ ಹೇಳಿ
ವೈವಸ್ವತ ಮನ್ವಂತರ. ಸ್ವಾಮಿ ಮನ್ವಂತರದ ಕತೆ ಮುಗಿಯಿತು, ಇನ್ನು ವೈವಸ್ವತ ಮನ್ವಂತರದ ಕಥೆಯನ್ನು ಹೇಳ್ತಾರೆ. ಆ ವೈವಸ್ವತ ಮನ್ವಂತರದಲ್ಲೂ ಕೂಡ ವರಾಹರೂಪಿಯಾಗಿರ್ತಕ್ಕಂಥ ಪರಮಾತ್ಮ ಅವತಾರ ಮಾಡಿದ ಅಂತ, ಆ ವರಾಹರೂಪಿಯಾಗಿರ್ತಕ್ಕಂಥ ಅವತಾರ ರೂಪಿಯಾದ ಪರಮಾತ್ಮ ಅವತಾರವನ್ನು ಮಾಡಿ ಮತ್ತೆ ಭೂಮಿಯನ್ನು ಉದ್ಧಾರ ಮಾಡಿದ ಅಂತ ಕಥೆಯನ್ನು ಹೇಳ್ತಾರೆ. ಯಾಕೆಂದ್ರೆ ಭೂಮಿಯನ್ನು ಉದ್ಧಾರ ಮಾಡಿದಾಗ ಇಲ್ಲಿ ಎಷ್ಟೋ ಜನ ತಪ್ಪಾಗಿ ತಿಳ್ಕೊಂಡಿದ್ದಾರೆ. ಏನು ಅಂತ, ಈ ಪರ್ವತ ಇದೆಯಲ್ಲ, ಇದರ ಭೂಮಿ ಎರಡು ಸಲ ಭೂಮಿಯಲ್ಲಿ ರಷ್ಯನ್ ವಿಜ್ಞಾನಿ ಹೇಳ್ತಾನೆ, ಭೂಮಿ ಎರಡು ಸಲ ಭೂಮಿಯಲ್ಲಿ ನೀರಿನಲ್ಲಿ ಮುಳುಗೋಗಿತ್ತು, ತಂತಾನೆ ಮುಳುಗೋಯ್ತು, ಮತ್ತೆ ಎರಡು ಸಲ ತನ್ನ ಕಕ್ಷೆಯಲ್ಲಿ ತಂತಾನೆ, ಯಾರೂ ಪ್ರಯತ್ನ ಮಾಡಲು ಬಂದು ಕೂತ್ಕೊಂಡು ಅಂತ. ಅವನು ಸಾಮಾನ್ಯ ಅಲ್ಲ, ಕೊಲಿಕ್ಸಿನ್ ಅಂತ ಅವನ ಹೆಸರು. ಅವನು ಯಾರು ಅಂದ್ರೆ ಈ ಇವನಿದ್ದಾನಲ್ಲ, ಯಾರು ದೊಡ್ಡ ವಿಜ್ಞಾನಿ, ಅವನು ಮೆಚ್ಚುವಂತಹ ಒಬ್ಬ ವಿಜ್ಞಾನಿ ಅವರು, ಸಾಮಾನ್ಯವಾಗಿರ್ತಕ್ಕಂಥ ಐನ್ಸ್ಟೀನ್. ಐನ್ಸ್ಟೀನ್ ಮೆಚ್ಚುವಂತಹ ಒಬ್ಬ ವಿಜ್ಞಾನಿ, ಅವ ಕಂಡಿಡಿದು ಹೇಳ್ತಾನೆ ಎರಡು ಸಲ ಭೂಮಿ ಮುಳುಗಿತ್ತು. ಯಾಕೆ ಮುಳುಗಿತ್ತು ಅಂತ ಉತ್ತರ ಕೊಡೋದು ನಮ್ಮ ವರಾಹರೂಪಿಯಾಗಿರ್ತಕ್ಕಂಥ ಪರಮಾತ್ಮ. ಅವನು ಎತ್ತಿದ ಹಿರಣ್ಯಾಕ್ಷ ಎಳ್ಕೊಂಡು ಹೋಗಿದ್ದ, ಅದನ್ನು ಮತ್ತೆ ಕಾಪಾಡಿದ ಅನ್ನತಕ್ಕಂತಹ ವರಾಹರೂಪಿಯಾದಂಥ ಪರಮಾತ್ಮ. ಅವನು ಮತ್ತೆ ಅವತಾರವನ್ನು ಸಮಾಪ್ತಿ ಮಾಡಿ ಭೂಮಿಯಲ್ಲಿ ಹೋದ ಅಂತ ಇಷ್ಟು ಅದರ ವಿವರಣೆಯನ್ನು ಕೊಡುತ್ತಾರೆ. ಇಲ್ಲಿಗೆ ಒಂದು ಹಂತದ ಭಾಗವತ ಮುಗೀತದೆ ಏಕಾದಶ ಸ್ಕಂದದಲ್ಲಿ. ಮುಂದೆ ಆ ಅವಧೂತರಿಗೆ 24 ಗುರುಗಳು ಕಂಡದ್ದು, ಆಗ ಈ ರಾಜ ಪ್ರಶ್ನೆ ಕೇಳಿದ್ದಕ್ಕೆ 24 ಗುರುಗಳ ಕಥೆಯನ್ನು ಹೇಳ್ತಾ ಅವರಿಂದ ನಾನು ಹೇಗೆ ಕಲಿತೆ, ನಾವು ಪ್ರಕೃತಿಯಿಂದ ಪಾಠ ಕಲಿಬೇಕಾದ್ದೇನು, ನೋಡುವ ಕ್ರಮ ಹೇಗೆ, ದೃಷ್ಟಿಕೋನ ಹೇಗಿರಬೇಕು ಅಂತ ಅನ್ನೋದನ್ನು ಬಹಳ ವಿಸ್ತಾರವಾಗಿ ತಿಳಿಸ್ತಾರೆ. ಅದು ಹೇಗೆ ಎಂಬತಕ್ಕಂಥದ್ದನ್ನು ಮುಂದಿನ ಕಂತಿನಲ್ಲಿ ಹೇಳ್ತಾರೆ ವ್ಯವಸ್ಥೆ. ಅಂತಹ ಸಮಯದಲ್ಲಿ ಇಂತಹ ಒಂದು ಭಾಗವತದ ಚಿಂತನೆಯನ್ನು ನಾವು ಮಾಡೋಣ ಅಂತ ಹೀಗೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಡ್ತಾರೆ.